ಶ್ರೀಮಲೈ ಮಹದೇಶ್ವರ ಸ್ವಾಮಿಯೇ ನಮಃ. ಯೋಗಗುರು ಸತ್ಯಾನಂದ ಅನ್ನೋ ಕಾಮಿ ಸ್ವಾಮಿಯ ಬಣ್ಣ ಬಯಲಾಗಿದೆ. ಖ್ಯಾತ ಟೆನ್ನಿಸ್ ತಾರೆ ಏಂಜಲಿನಾಳಿಗೆ ಮತ್ತು ಬರೋ ಔಷಧಿಯನ್ನು ತಿನ್ನಿಸಿ ಅತ್ಯಾಚಾರ ಮಾಡಿದ್ದಾರೆ. ಯೋಗ ಗುರು ಸತ್ಯಾನಂದ ಅನ್ನೋ ಕಾಮಿಸ್ವಾಮಿಯ ಬಣ್ಣ ಬಯಲಾಗಿದೆ. ಆತ ಖ್ಯಾತ ಟೆನ್ನಿಸ್ ತಾರೆ ಏಂಜಲಿನಾಳಿಗೆ ಮತ್ತು ಬರೋ ಔಷಧಿ ತಿನ್ನಿಸಿ ಅತ್ಯಾಚಾರ ಮಾಡಿದ್ದಾನೆ. ಟೆನ್ನಿಸ್ ಗೇಮ್ ಅಲ್ಲಿ ಸತತ ಸೌಲ್ ಇಂದ ಅಪ್ಸೆಟ್ ಆಗಿದ್ ನಾನು ನೆಮ್ಮದಿ ಬೇಕು ಅಂತ ಸತ್ಯಾನಂದ ಹತ್ರ ಹೋದೆ. ನೀನು ಇದನ್ನೇ ನೋಡ್ತಿದ್ಯಲ್ಲೇ, ನನಗಂತೂ ನಿನ್ನೆಯಿಂದ ನೋಡಿ ನೋಡಿ ಸಾಕಾಗೋಗಿದೆ. ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅವನು ಕಾಮಿಸ್ವಾಮಿ ಅಂತ. ಹೋಗಿ ಹೋಗಿ ಅವನ ಜೊತೆ ಮಲ್ಕೊಳ್ತಾರಲ್ಲ. ಹೋಗ್ಲಿ ಬಿಡೆ, ನಮ್ಗೆ ಕೌರ್ ವಿಷಯ. ಒಂದ್ ನಿಮಿಷ, ಕಾಫಿ ತರ್ತೀನಿ. ಸರಿ. ಕರಗಿ ಹೋಗಿರೋ ಮೋಸ, ವಂಚನೆ, ಅತ್ಯಾಚಾರಗಳು ಇನ್ನೂ ಎಷ್ಟಿವೆಯೋ ಯಾರಿಗ್ ಗೊತ್ತು. His natural colors are blown to the world. People are astonished to see them. ನಾನೇ ದೇವರು. ನನ್ನ ಪವಾಡಗಳು ಮತ್ತು ಹೀಲಿಂಗ್ ಪವರ್ ನಿಂದಾಗಿ ಕ್ಯಾನ್ಸರ್, ಏಡ್ಸ್ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆಂದು ಸಿಕ್ಕ ಸಿಕ್ಕವರನ್ನು ತಬ್ಬುತ್ತಾ ಮಜಾ ತಗೊಳ್ಳುತ್ತಿದ್ದ ಸತ್ಯಾನಂದನ ಈ ಅತ್ಯಾಚಾರದ ತುಣುಕುಗಳನ್ನು ನೋಡಿ ರಾಜ್ಯದ ಜನತೆ ದಿಗ್ಭ್ರಾಂತರಾಗಿದ್ದಾರೆ. ಈತನ ಬಂಧನಕ್ಕೆ ಪೊಲೀಸರು ಎಲ್ಲೆಡೆ ಬಲೆ ಬೀಸಿದ್ದಾರೆ. ಯೋಗ ಧ್ಯಾನ ಅಂತ ಹೇಳಿ ಈ ನನ್ನ ದೇಹನ ಇಂಚಿಂಚು ಅನುಭವಿಸಿದ ನಮ್ಮ ಸತ್ಯಾನಂದ. ಇದನ್ನ ನಾನ್ ನಿಮ್ಗೆ ಹೇಳಿದ್ರೆ ನೀವ್ ನಂಬ್ಕೋತೀರಾ? ಹೊರಗಿನ ಪ್ರಪಂಚ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಹೊರಟೋಗುತ್ತೆ ಅಂತ ಇಷ್ಟಿನ ಸುಮ್ಮನೆ ಇದೆ ಅಮ್ಮ. ನಾನ್ ಸಾಯ್ಬೇಕಮ್ಮ, ನಾನ್ ಸಾಯ್ಬೇಕು. ಯಾಕೆ ಸಾಯ್ಬೇಕು? ಯೋಗಗುರು ಸತ್ಯಾನಂದನ ಕಾಮ ಕೇಳಿಯನ್ನು ಮತ್ತು ಆತನ ಈ ಢೋಂಗಿತನವನ್ನು ಬಯಲು ಮಾಡಿದ್ದು ಬೇರೆ ಯಾರು ಅಲ್ಲ, ಆತನ ಶಿಷ್ಯನಾದ ಸಾಕ್ಷ್ಯಾನಂದ. ಇದೀಗ ಬಂದ ಸುದ್ದಿ, ಅತ್ಯಾಚಾರದ ಆರೋಪವನ್ನು ಎದುರಿಸುತ್ತಿರುವ ಕಾಮಿ ಸ್ವಾಮಿ ಸತ್ಯಾನಂದ ರಾತ್ರಿ 2:30 ಸುಮಾರಿಗೆ ತಮಿಳುನಾಡಿನ ರಾಮೇಶ್ವರಂ ಸಮುದ್ರ ತೀರದಲ್ಲಿ ಶ್ರೀಲಂಕಾಕ್ಕೆ ಪರಾರಿಯಾಗುವಾಗ ಕರ್ನಾಟಕ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ITBT high-tech city, mono metro modern city, evergreen garden city, dream city, clean city, silicon city, no. Satya, 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 idu Satya. Bang, 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 Bangalore. Bang, 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 Bangalore. ಅಂಡರ್ವರ್ಲ್ಡ್ಗೆ ರೋಲ್ ಕಾಲ್ ಸಿಟಿನೋ, ಅಂದರ್ ಬಾಹರನ್ನ ಗ್ಯಾಂಬ್ಲಿಂಗ್ ಸಿಟಿನೋ. ದುಡ್ಡಿದ್ದೊಂದೇ ತುನಿಯ ಗುರು, ಎಲ್ಲಿದ್ದೋನು ಮಟಾಶ್ ಗುರು, ಕನಸಿನ ಕುದುರೆ ಈ ಸಿಟಿ.
ಸತ್ಯ 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 ಇದು ಸತ್ಯ ಕರ್ನಾಟಕದಲ್ಲಿ ಲೆಕ್ಕ ಇಲ್ಲದಿರೋಷ್ಟು ಸಂಘ ಸಂಸ್ಥೆಗಳಿವೆ. ಹೀಗಿರುವಾಗ ನೀವು ಕರ್ನಾಟಕ ಜನಸಂಘನ ಪ್ರಾರಂಭ ಮಾಡಿದ್ದೀರಾ. ಹೆಸರೇನೋ ಕ್ಯಾಚಿ ಆಗಿದೆ, ನಿಮ್ಮ ಸಂಘದ ಬಗ್ಗೆ ಹೇಳ್ತೀರಾ? ಕರ್ನಾಟಕ ಜನಸಂಘ ಅಂದ್ರೆ ಇದೊಂದು ಭಾಷಾತೀತವಾದ, ಜಾತ್ಯಾತೀತವಾದ ಹಾಗೂ ಧರ್ಮಾತೀತವಾದ ಸಂಘ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೋಟ್ಯಾಧೀಶರ ಮಕ್ಕಳೇ ಆಗ್ಲಿ ಅಥವಾ ಬಡವರು ಮಕ್ಕಳೇ ಆಗ್ಲಿ, ಎಲ್ರಿಗೂ ಒಂದೇ ತರನಾದ ಯೂನಿಫಾರ್ಮು ಹಾಗೂ ವಿದ್ಯೆ ಸಿಗುವಂತಾಗಬೇಕು. ಜೊತೆಗೆ ಯಾವುದೇ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಜಾತಿಯನ್ನು ಕಾಲಮ್ಮೆ ಇರಬಾರದು. ಇದು ನಮ್ಮ ಸಂಘದ ಧ್ಯೇಯೋದ್ದೇಶ ಹಾಗೂ ನಮ್ಮ ಹೋರಾಟ. ನಿಮ್ಮ ಮುಂದಿನ ಯೋಜನೆಗಳೇನು ಹೇಳ್ತೀರಾ ಸರ್? ಯೋಜನೆಗಳು ಬೇಕಾದಷ್ಟಿವೆ, ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ. ಸರಿ, ಬರ್ತೀನಿ. ಟೈಮ್ ಆಯ್ತು, ಮೀಟಿಂಗ್ ಲೇಟ್ ಸರ್. ಸರ್ ಸರ್, ನಾನು ನಿಮ್ಮ ಅಭಿಮಾನಿ ಸರ್. ನೀವು ಮಾಡಿರೋ ಎಲ್ಲಾ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಸರ್. ನಿಮ್ಮ ಸಿನಿಮಾಗಳಲ್ಲಿ ಸೋಷಿಯಲ್ ಮೆಸೇಜ್ ಇರುತ್ತೆ ಸರ್, ಅದಕ್ಕೆ ನಿಮ್ಮ ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಸರ್ ನನಗೆ. ಸರ್ ಪ್ಲೀಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಜನರು ಎಷ್ಟೇ ಓದಿದ್ರು ದಡ್ಡರಾಗ್ತಾ ಇದ್ದಾರೆ ಸರ್. ಜ್ಯೋತಿಷ್ಯ ನ್ಯೂಮರಾಲಜಿ ಮಂತ್ರ ತಂತ್ರ ಅಂತ ನಂಬಿ ಮೋಸ ಹೋಗಿ ಹಾಳಾಗ್ತಾ ಇದ್ದಾರೆ ಸರ್. ಜನರ ನಂಬಿಕೆಗಳನ್ನೇ ಬಂಡವಾಳವಾಗಿ ಇಟ್ಕೊಂಡು ಸಮಾಜದಲ್ಲಿ ಕೆಲವು ನಯವಂಚಕರು, ಕಾಮಿಸ್ವಾಮಿಗಳು ಜನರ ಹಣದ ಜೊತೆಗೆ ಅಮಾಯಕ ಹೆಣ್ಮಕ್ಕಳ ಮಾನ ದೋಚ್ತಾ ಇದ್ದಾರೆ ಸರ್. ಅದಕ್ಕೆ ನಾವೇನ್ರಿ ಮಾಡಕ್ಕಾಗುತ್ತೆ? ಮಾಧುಜಿ, ಟೈಮ್ ಆಯ್ತು, ಬನ್ನಿ ಹೋಗೋಣ. ಸರ್, ನೀವೊಂದು ಒಳ್ಳೆ ಸಿನಿಮಾ ಮಾಡಿ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬಹುದು ಸರ್. ಅಲ್ರಿ, ನಮ್ ಜನ ಎಲ್ಲಿ ಸಿನಿಮಾ ನೋಡ್ ಬುದ್ಧಿ ಕಲಿತಾರೆ? ಮೀಟಿಂಗ್ ಇದೆ, ಆಮೇಲೆ ಮಾತಾಡ್ತೀನಿ. ದಯವಿಟ್ಟು ಸಿನಿಮಾ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್. ನೋಡಿ, ನಮ್ ಜನ ಬುದ್ಧಿ ಕಲೆ ಥಿಯೇಟರ್ ಬರಲ್ಲ, ಅವ್ರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಜೊತೆ ಮೆಸೇಜ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಸಾಮಾಜಿಕ ಕಳಕಳಿ ಇರೋ ನಿಮ್ಮಂತ ನಾಯಕರುಗಳು ಸಿನಿಮಾ ಮಾಡ್ಲೇಬೇಕು ಸರ್. ದಯವಿಟ್ಟು ಮಾಡಿ ಸರ್. ಆಯ್ತಾಯ್ತು, ನೋಡೋಣ, ನಡಿಯಪ್ಪ, ಬರ್ತೀನಿ. ಈಗ ಬುದ್ಧಿ ಬಂತ? ನನ್ನ ಮಾತ್ ಕೇಳಲಿಲ್ಲ, ಅದಕ್ಕೆ ನಿಮ್ಗೆ ಹಿಂಗಾಗಿದ್ದು. ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ಟಿವಿನಲ್ಲಿ ಏನ್ ಹೇಳ್ದೆ, ಪಕ್ಕದ ದೇವಸ್ಥಾನದಿಂದ ಕೆಮ್ಮಣ್ ತಗೊಂಡು ಅದನ್ನ ಕರಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ದೇವಸ್ಥಾನದ ಗೋಲ್ಕ ತಂದು ಹಾಕಿ ಅಂದೆ. ಈಗೇನಾಯ್ತು, ಗೋಲ್ಕ ತುಂಬಾ ಬೇರೆ ಮಣ್ಣೆ, ಹಿಂಗಾಗಿ ನಿಮ್ ಬಾಯಿಗೆ ಮಣ್ಣು ಬಿತ್ತು. ಹಾಗೈತೆ ನಮ್ಮ ಐಡಿಯಾ. ಅದಕ್ಕೆ ಹೇಳಿದ್ದು ನಮ್ಮನ್ನ ಎದುರಾಕೋಬೇಡ. ಯಾರೇ ಅದು ಅನಿಷ್ಟ ಹೇಳೇ ಮೇಲೆ ಹೇಳೇ ಆಮೇಲೆ ಬುದ್ಧಿ, ನಿಮ್ಮನ್ನೇ ನಂಬ್ಕೊಂಬಂದಿದ್ದೀನಿ, ಕಾಪಾಡಬೇಕು ಬುದ್ಧಿ. ಏನಾಯ್ತಯ್ಯ? ಅದೇ ಬುದ್ಧಿ, ನೀವು ಟಿವಿಲಿ ಹೇಳ್ದಂಗೆ ಐದ್ ತರ ಎಣ್ಣೆ ಹಾಕಿ ದೀಪ ಹಚ್ಚಿ ಅಂತ ಹೇಳಿದ್ರಿ, ನನ್ನ ದುಶ್ಮನ್ ಕಂಪ್ನಿಗಳೆಲ್ಲ ಉದ್ಧಾರ ಆಗೋದ್ರು. ನನ್ನ ಎಣ್ಣೆ ವ್ಯಾಪಾರ ಫುಲ್ ಡಲ್ ಆಗೋಯ್ತು ಬುದ್ಧಿ. ನಿಂದ ಎಣ್ಣೆ ವ್ಯಾಪಾರ ಡೌನ್ ಆಗಿದ್ಯಾ? ಯಾವ್ದಯ್ಯ ನಿಂದ ಎಣ್ಣೆ? ಅಳ್ಳೆಣ್ಣೆ ಬುದ್ಧಿ. ಅಳ್ಳೆಣ್ಣೆನಾ? ಪದ್ಮು ದೇವಿ, ಅಳ್ಳೆಣ್ಣೆ ತಗೊಂಡು ನಾನೇನೇ ಮಾಡ್ಲಿ ಬುದ್ಧಿ? ಇದು ಅಡ್ವಾನ್ಸು, ವ್ಯಾಪಾರ ಚೆನ್ನಾಗಾದ್ರೆ 10% ಕೊಡ್ತೀನಿ. ನನ್ನೇನು ಫುಟ್ಪಾತ್ ನಲ್ಲಿ ಕೌಡೆ ಶಾಸ್ತ್ರ ಹೇಳೋ ಕಾಂಜಿ ಪಿಂಜಿ ಅನ್ಕೊಂಡಿದ್ಯಾ? ತೊಲಗಯ್ಯ ಶತಮೂರ್ಖ. ಹಂಗೇಳ್ಬೇಡಿ ಬುದ್ಧಿ, 25% ಎಕ್ಸ್ಟ್ರಾ ಕೊಡ್ತೀನಿ. ಯಾಕೋ ಸ್ವಲ್ಪ ಕಿವಿ ಕೇಳಿಸ್ತಾ ಇರೋ ಹಾಗೆ ಇದೆ. ಏನ್ ನಿನ್ ಬ್ರ್ಯಾಂಡು? ಅಂಟೆಂಟ್ ಕಂಪ್ನಿ ಬುದ್ಧಿ. ಅಂಟೆಂಟ? ಇಷ್ಟರಲ್ಲೇ ಗಂಟ್ ಮಾಡ್ತೀಯಾ? ನಮಸ್ಕಾರ, ನಡಿ ತೊಲಗಯ್ಯ. ಏ ಬಾರಯ್ಯ, ಸ್ಟುಡಿಯೋಗೆ ಹೋಗ್ಬೇಕು. ಬಿಗ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೈಲಾಸದಿಂದ ಪಾರ್ವತಿ ಪರಮೇಶ್ವರರು ಡೈರೆಕ್ಟ್ ಆಗಿ ನನಗೆ ಇಂಟರ್ನಲ್ ಮೆಸೇಜ್ ಕಳಿಸಿರೋ ಪ್ರಕಾರ ಎಲ್ರಿಗೂ ನಾನು ವಿಷಯ ಹೇಳಿದ್ದೆ, 5 ತರದ ಎಣ್ಣೆ ದೀಪವನ್ನು ಹಚ್ಚಬೇಕು ಅಂತ. ನೀವು ಹಚ್ಚಿದ್ದೀರಿ, ಭಕ್ತಿಯಿಂದ ಹಚ್ಚಿದ್ರು ಅಥವಾ ಪಕ್ಕದ ಮನೆಯೊಳಗೆ ದೀಪ ಹಚ್ಚಿದ್ದಾಳಲ್ಲ ಅಂತ ಹೊಟ್ಟೆ ಊರಿಗೆ ಹಚ್ಚಿದ್ರು ಗೊತ್ತಿಲ್ಲ. ಅದೇ ರೀತಿ ದೇವಸ್ಥಾನಕ್ಕೆ ಮುದ್ದಾದ ಹೆಣ್ಮಕ್ಳು ದೀಪ ಹಿಡ್ಕೊಂಡು ಬಂದಿದ್ರು, ಅವರು ನೋಡೋದಕ್ಕೆ ಪಡ್ಡೆ ಇಟ್ಲು ದೀಪ ಹಿಡ್ಕೊಂಡು ಬಂದಿದ್ರು. ಅದು ಸ್ಟೆಪ್ 1. ಈಗ ಈ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸ್ಟೆಪ್ 2 ಏನು ಅಂತ ಹೇಳ್ಕೊಡ್ತೇನೆ. ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಅಂಟ್ಕೊಂಡಿರ್ಬೇಕು ಅಂದ್ರೆ ಅಂಟಂಟರಳೆಣ್ಣೆನೇ ಉಪಯೋಗಿಸ್ಬೇಕು. ಈಗ ಅರಳೆಣ್ಣೆ ಉಪಯೋಗಿಸ್ಬೇಕು ಅಂದ ತಕ್ಷಣ ಮಾರ್ಕೆಟಲ್ಲಿ ಸಿಕ್ಕೋ ಯಾವುದೋ ಕಲಬೆರಕೆ ಅರಳೆಣ್ಣೆ ಇದೆಲ್ಲ ಅದನ್ನೆಲ್ಲ ಉಪಯೋಗಿಸಕ್ ಹೋಗ್ಬೇಡಿ. ಸರಿಯಾಗಿ 1 ಕೆಜಿ ಅಷ್ಟು ಅಂಟಂಟ್ ಅರಳೆಣ್ಣೆನ ಗಂಡ ಹೆಂಡತಿಗೂ ಹೆಂಡತಿ ಗಂಡನ್ಗೂ ಮೇಲಿಂದ ಕೆಳಗ್ವರೆಗೂ ಚೆನ್ನಾಗಿ ಉಜ್ಜಿ ಹಚ್ಬೇಕು.
ಸುಮ್ಮನೆ ಮೇಲ್ಮೇಲೆ ಒರೆಸ್ಕೊಂಡ್ರೆ ಪ್ರಯೋಜನವಾಗಲ್ಲ, ಅದು ದೇಹದ ಅಣು ಅಣುನು ಎಣ್ಣೆ ಸ್ಪರ್ಶವಾಗಬೇಕು. ಹಾಗೆ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಂತ ಕೇಳ್ತೀರಾ? ಬ್ರೇಕಿನ ನಂತರ ಹೇಳ್ತೀನಿ. ಹಲೋ, ನಾನು ಕಣೋ ಅಳ್ಳೆಣ್ಣೆ ಸೀನಾ? ಟಿ ವಿ ನೋಡ್ತಿದ್ದೀರಾ? ಗುರುಗಳು ನಿಮ್ಮ ಬಗ್ಗೆನೇ ಗುಡುಗಿಸ್ತಾವ್ರೆ. ಹಾಂ ಹಾಂ, ನೋಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ ಮಾತಾಡಬೇಕಿತ್ತು, ಅರ್ಜೆಂಟಾಗಿ ಕೊಡು ಗುರುಗಳಿಗೆ. ಗುರುಗಳೇ, ಅರಳೆಣ್ಣೆಯಿಂದ ಫೋನು. ಮೂತಿ ಏನು ತೋರಿಸ್ತೀಯ, ಹೋಗ ಆ ಕಡೆ. ಹಲೋ. ಹಾಂ ಗುರುಗಳೇ, ನಿಮ್ಗೆ ಅಡ್ಡ ಬಿದ್ದೆ. ಅಯ್ಯೋ, ಬಿದ್ದಿದ್ದು ಸಾಕು, ಬ್ರೇಕ್ನಲ್ಲಿದ್ದೀನಿ, ವಿಷಯ ಹೇಳೋ. ಅರಳೆಣ್ಣೆ ಜೊತೆಗೆ ಇನ್ನೊಂದೈತೆ, ಅದನ್ನು ಹೇಳ್ಬಿಡಿ. ಏನು? ಕಾಗೆ ಬ್ರ್ಯಾಂಡ್ ಸೀಗೆಕಾಯಿ 30% ನಿಮಗೆ. ಹೌದಾ? ಸಡನ್ ಆಗಿ ಹೇಳಿದ್ರೆ ಹಾಗೆ. 40%? ಸರಿ, ಪ್ರಯತ್ನ ಪಡ್ತೇನೆ. 50% ಗುರುಗಳೇ. ಆಯ್ತು ಗುರುಗಳೇ, ನಿಮ್ಗೆ ಅಡ್ಡ ಬಿದ್ದೆ. ಈ ಹಿಂದೆ ನಾನು ನಿಮಗೆ ಹೇಳ್ದಂಗೆ 1 kg ಅಂಟೆಂಟ್ ಅಳ್ಳೆಣ್ಣೆನ ತಗೋಬೇಕು, ಬೇರೆ ಯಾವುದೋ ತಗೋಬೇಡಿ, ಮೈಯಿಂದ ಪೀಡೆ ಹೋಗಲ್ಲ. ಅದನ್ನ ನಾನು ನಿಮಗೆ ಹೇಳ್ದಂಗೆ ಮೈ ತುಂಬ ಹಚ್ಕೊಂಡು 1 ಗಂಟೆ ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಬೇಕು. ಆಮೇಲೆ ಯಾವುದೋ ಶಾಂಪು ಉಪಯೋಗಿಸ್ಬಿಟ್ಟಿರ, ಹಾಳಾದ ಶಾಂಪುಗಳಿಂದ ಏನೂ ಪ್ರಯೋಜನವಿಲ್ಲ. ಪರಿಶುದ್ಧವಾದ ಕಾಗೆ ಬ್ರ್ಯಾಂಡ್ ಸೀಗೆಕಾಯಿನೇ ಉಪಯೋಗಿಸ್ಕೋಬೇಕು. ಕಾಗೆ ಬ್ರ್ಯಾಂಡ್ ಸೀಗೆಕಾಯಿ ಪುಡಿ ನೆನ್ಪಿಟ್ಕೊಳ್ಳಿ. ಹಾ, ಯಾಕೆ ಅಂದರೆ ಬೇರೆ ಯಾವುದೇ ಪುಡಿನಲ್ಲಿ ಆಯುರ್ವೇದದ ಮೂಲಿಕೆಗಳಿರೋದಿಲ್ಲ, ಆದ್ದರಿಂದ ಇದನ್ನೇ ಉಪಯೋಗಿಸ್ಬೇಕು. ವಿಶೇಷವಾಗಿ ಸ್ನಾನದ ನಂತರ ಮಡಿ ಉಟ್ಕೊಂಡು ಅಮ್ಮನವ್ರ ದರ್ಶನ ಮಾಡಬೇಕು. ಆದರೆ ಕೆಲವು ಬುದ್ಧಿವಂತರು ಏನು ಹೇಳಿದ್ರು ಕೇಳಲ್ಲ. ಅವ್ರೇನು ಮಾಡ್ತಾರೆ, ನೈಟಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನೈಟಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ದೇವಸ್ಥಾನ ಏನು ಬೆಡ್ರೂಮೇ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಅಥವಾ ಚುಡಿದಾರ ಹಾಕ್ಕೊಂಡು ಹೋದರೆ ನೋಡೋಕ್ಕೆ ಕಣ್ಣಿಗೆ ತಂಪಾಗಿರುತ್ತೆ. ಹಾಂ, ಇದಲ್ಲದೆ ಇನ್ನೇನಾದರೂ ಗುರೂಜಿನ ನಾನು ಪರ್ಸ್ನಲ್ ಆಗಿ ನೋಡಬೇಕು ಅಂತ ನಿಮ್ಗೆ ಅನಿಸ್ತೋ, ನೇರವಾಗಿ ನನ್ನ ಹತ್ರ ಬನ್ನಿ. ಏ ರಫೀಕ್, ಎಲ್ಲೋ ನಮ್ಮ ಮಾಧವ್ ಪ್ರಸಾದ್ ನಾಯಕರು ಕಾಣ್ತಾ ಇಲ್ಲ, ಇನ್ನೂ ಅವ್ರು ವಾಕಿಂಗ್ ಮುಗ್ದೇ ಇಲ್ವಾ? ಅಯ್ಯೋ ಡಾಕ್ಟ್ರೆ, ನಮ್ದು ಸಬಾಸ್ಟಿನ್ ಇದ್ರೆ ವಾಕಿಂಗ್ ಇಂದ ಟಾಕಿಂಗು ಜಾಸ್ತಿ. ಬಂದ್ರು ನೋಡು, ನಮಗೂ ಪಾಲಕ್ ಜ್ಯೂಸ್ ಕೊಡಪ್ಪ. ನೋಡ್ರಪ್ಪ, ನಮ್ದಕ್ಕೆ ಇವತ್ತು ವೆಡ್ಡಿಂಗ್ ಅನ್ನೋರು ಸರಿ ಐತೆ. ನಾಟಿ ಚಿಕನ್ಗೆ ದಮ್ ಬಿರಿಯಾನಿ ಮಾಡಿಸಿದ್ದೀನಿ, ನೀವೆಲ್ಲರೂ ಬರಬೇಕು ಅಪ್ಪ. ಚಿಕನ್? ಹ್ಞೂ. ನಾನು ಬರಲ್ಲಪ್ಪ. ಯಾಕೆ ಡಾಕ್ಟ್ರೆ, ತಲೆ ಮೇಲೆ ಬ್ರಹ್ಮಾಂಡ ನೆಂಬಿದ್ದಂಗೆ ಆಡ್ತಿದ್ದೀರಾ? ನಾಯಕ್ರೆ, ತಲೆ ಮೇಲಲ್ಲ, ಮನೆ ಮೇಲೆ ಬಿದ್ದಿದೆ. ಅದೇ ಟಿವಿನಲ್ಲಿ ಸಣ್ಣಗೊಬ್ಬ ಬಂಡಲ್ ಬ್ರಹ್ಮಾಂಡ ಬರ್ತಾನಲ್ಲ, ಅವನು ಹಾಕಿದ ಗೆರೆ ದಾಟಲ್ಲ ಅಂತಾಳೆ ನನ್ನ ಹೆಂಡತಿ. ಚಿಕನ್ ಅಂದರೆ ನನಗೆಷ್ಟಿಷ್ಟ ಅಂತ ನಿಮ್ಮೆಲ್ರಿಗೂ ಗೊತ್ತು. ತಿಂದ್ಕೊಂಡೆಲ್ಲಾದರೂ ಮನೆಗೆ ಹೋದರೆ ನನ್ನ ಹೆಂಡತಿ ಆಟೋಗ್ರಾಫ್ ಹಾಕೋಕೆ ರೆಡಿ ಆಗಿರ್ತಾಳೆ. ಆಟೋಗ್ರಾಫಾ? ಯಾಕೆ? ಡೈವರ್ಸ್ಗೆ. ಏನೋ ಆಗಿದೆ ನಿಮಗೆಲ್ಲ, ಎಜುಕೇಟೆಡ್ಗಳಾಗಿ ಮೂಢನಂಬಿಕೆ ನಂಬ್ತೀರಾ? ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದರೆ ಅದೇ ಅತಿ ಆಗಬಾರ್ದು. ಈ ಜ್ಯೋತಿಷಿಗಳು ಹೇಳೋದ್ರಲ್ಲಿ 1% ನಿಜ ಆದರೂ ನಾವು ಅವ್ರಿಗೆ ಸರೆಂಡರ್ ಆಗಿಬಿಡ್ತೀವಿ. ಹೌದು ಕಣ, ಮೊದಲೆಲ್ಲ 1 ಚಾನಲ್ ಬರ್ತಾ ಇದ್ದಿದ್ದು ಈಗ ಎಲ್ಲ ಚಾನಲಲ್ಲೂ ಅದೇ. ಹ್ಞೂ, ನಿಜ. ರಫೀಕ್, ಡಸ್ಟ್ಬಿನಲ್ಲಿ ಹಾಕ್ಬಿಡಮ್ಮ. ಅಣ್ಣ, ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಓಕೆ ನಾರಾಯಣ್ ಸ್ವಾಮಿ. ಓಕೆ ಬಾಯ್. ಇವತ್ತು TRP ರೇಟ್ ಜಾಸ್ತಿ ಇರೋದು ಇಂಥ ಪ್ರೋಗ್ರಾಮ್ಗಳಿಗೆ. ನಮ್ಮ ಜನಕ್ಕೆ ಬೇಕಾಗಿರೋದು ಅದೇನೆ. ಈಗ ಮಾಧವ್ಜಿ ಅವ್ರು ಎದ್ದು ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ ಅಂತ ತೋರಿಸಿದ್ರೆ ಜನ ನೋಡ್ತಾರಾ? ನೋಡಲ್ಲ. ಅದೇ ಮಾಧವ್ಜಿ ಅವರು 2-piece ಬಿಕಿನಿ ಹಾಕೊಂಡಿರೋ ಮಲ್ಲಿಕಾ ಶರಾವತ್ ಜೊತೆಲಿ ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ ಅಂದ್ರೆ ಇದೇ ಜನ ಮುಗಿ ಬಿದ್ದು ನೋಡ್ತಾರ್ರಿ. ಯು ಆರ್ ರೈಟ್ ಸೆಬಾಸ್ಟಿಯನ್. ನಮ್ಮ ದೇಶದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡೋ ಸ್ವಾಮೀಜಿಗಳಿಗೆ ಸಿಗದೇ ಇರೋ ಪ್ರಚಾರ ಅದ್ಯಾವನ ಪುಟ್ಟಗೋಸಿ ಕಾಮಿಸ್ವಾಮಿ ಸಿಗ್ತಾ ಇಲ್ವಾ? ನಾಯಕ್ರೆ, ನಮ್ಮ ಕಸಿನ್ ಹೇಳ್ತಾ ಇದ್ದ, ಅಮೆರಿಕದಲ್ಲಿ ಸತ್ಯಾನಂದ ಏನ್ ಮಾಡ್ತಿದ್ದಂತೆ ಗೊತ್ತಾ? ನನಗಂತೂ ಇಂಥವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಮೊನ್ನೆ ಒಬ್ಬ ಅರ್ಚಕ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಮಜಾ ಮಾಡಿದ್ದಲ್ದೆ ಮೊಬೈಲಲ್ಲಿ ಬೇರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲಪ್ಪ, ಮೊನ್ನೆ ಒಬ್ಬ ಮುಲ್ಲ ಊರಿಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ
ಅವನು ಬೇಟೆಗೆ ಹಾಳು ಮಾಡ್ಬಿಟ್ಟಿದ್ದಾನೆ. ನಮ್ ಚರ್ಚ್ ಫಾದರ್ಗಳ ಸೆಕ್ಸ್ ಸ್ಕ್ಯಾಂಡಲ್ ಒಂದೆರಡಲ್ಲ ಬೇಕಾದಷ್ಟಿವೆ. ಇಂಟರ್ನೆಟ್ ಓಪನ್ ಮಾಡಿ ನೋಡಿದ್ರೆ ನೂರು ನೂರು ಸಿಗ್ತವೆ ಇಂಥವು. ಇವರೆಲ್ಲರಿಗಿಂತ ನಮ್ಮ ಹಾಡೋ ಸ್ವಾಮಿನೇ ವಾಸಿ. ಸನ್ಯಾಸಿ ಆಗಿದ್ದು ಶಿಷ್ಯನೇ ಮದುವೆ ಆಗಿ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿಲ್ವೆ. ಯು ಆರ್ ರೈಟ್ಲಿ ಸೆಟ್ ಸೆಬಾಸ್ಟಿನ್. ಕಾವಿ ಒಳಗೆ ಕಾಮನ್ ಬಚ್ಚಿಟ್ಕೊಂಡು ಅನಾಚಾರ ಮಾಡೋದ್ಕಿಂತ ಅದೊಳ್ಳೇದಲ್ವಾ? ನಿಜ ಮಾಧೋಜಿ, ಎಲ್ಲ ಧರ್ಮಗಳಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ. ಒಬ್ಬ ಮನುಷ್ಯ ಕೆಟ್ಟವನಾಗೋದಕ್ಕೆ ಧರ್ಮ ಕಾರಣ ಅಲ್ಲ. ಧರ್ಮ ರಕ್ಷಕರಾದವರೆ ಈ ರೀತಿ ಕಾಮುಕರಾದ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಯು ಸೆಡ್ ಇಟ್ ಮಾಧವ್. ಸಿ ಯು ಟುಮಾರೋ. ಓಕೆ ಬೈ. ಓಕೆ ಭಯ್ಯ, ಬರ್ಲಾತೀನಿ. ಅಣ್ಣ, ತಹಸೀಲ್ದಾರ್ ಸಾಹೇಬ್ರೆ ಫೋನ್ ಮಾಡವ್ರಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಮಾಧವ್ ಸರ್. ಏನ್ ಸರ್, ಆ ಬಡವ್ರ ಹತ್ರ 2 ಲಕ್ಷ ರೂಪಾಯಿ ಲಂಚ ಕೇಳ್ತಿರಲ್ಲ, ಏನ್ ನೀವು 500 ವರ್ಷ ಬದುಕ್ತೀರಾ? ಸತ್ ಮೇಲೆ ಏನಾದರೂ 1 ಗ್ರಾಮ್ ಗೋಲ್ಡು 1 ಸ್ಕ್ವೇರ್ ಫೀಟ್ ಲ್ಯಾಂಡು ಎತ್ಕೊಂಡು ಹೋಗಕ್ಕಾಗತ್ತಾ? ಇರೋವರೆಗೂ 1-10 ಜನ ಬಡವ್ರಿಗೆ ಸಹಾಯ ಮಾಡಿ ಸ್ವಾಮಿ. ಸರಿ ಸರಿ, ಬೇಗ ಅವ್ರ ಕೆಲಸ ಮಾಡಿಕೊಡಿ. ಸರಿ ಸರ್. ಸರ್, ಸೈನಿಂಗ್ ಫೈಲ್. ಏನಣ್ಣವ್ರೆ, ಹೋದ ವಾರನೇ ಬರ್ತೀನಿ ಅಂದ್ರಿ? ಹುಷಾರಿರ್ಲಿಲ್ಲ ಅಣ್ಣ. ಸರಿ, ತಗೊಳ್ಳಿ, ಹೋಗಿ ಬನ್ನಿ. ಸಾಹೇಬ್ರೆ, ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಕ್ಕೆ ತುಂಬ ಕಷ್ಟ ಆಗ್ಬಿಟ್ಟೈತೆ, ಏನಾದರೂ ಸ್ವಲ್ಪ ಸಹಾಯ ಮಾಡಿ. ನಂಜುಂಡ ಅಣ್ಣ, ಇವ್ರಿಗೆ ದುಡ್ಡು ಕೊಡು, ಚೆನ್ನಾಗಿ ಓದ್ಬೇಕು. ಪುಟ್ಟ ಆಯ್ತು ಸರ್. ಓಕೆ, ಅಲ್ಲಿ ತಗೊಳ. ನೆಕ್ಸ್ಟ್ ಇಯರ್ ಬೇಗ ಹೋಗಿ. ಸುರೇಖಾ ಸರ್, ನೋಡಮ್ಮ ಎಲ್ಲ ಸೈನ್ ಮಾಡಿದ್ದೀನಿ, ಯಾರ್ಯಾರು ಕೊಡ್ಬೇಕು ಕೊಟ್ಬಿಡು. ಅಮ್ಮ ನಮಸ್ಕಾರ, ಎಲ್ಲರೂ ಅಲ್ಲಿ ತಗೊಳ್ಳಿ. ಏನು ಹೇಳಿ ಸ್ವಾಮಿ? ನನ್ನ ಹೆಸರು ಶ್ರೀನಿವಾಸ್ ಶಾಸ್ತ್ರಿ ಅಂತೇಳಿ. ನಾನೊಬ್ಬ ಕ್ಯಾನ್ಸರ್ ಪೇಷಂಟು. 1 ವಾರದಲ್ಲೇ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಬದುಕೋ ಚಾನ್ಸ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅಲ್ರಿ ಯಜಮಾನ್ರೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಬರುವವರೆಗೂ ಏನ್ರಿ ಮಾಡ್ತಿದ್ರಿ? ಹೀಲಿಂಗ್ ಪವರಿಂದ ರೋಗ ವಾಸಿ ಆಗುತ್ತೆ ಅಂತ ಒಬ್ಬ ವ್ಯಕ್ತಿ ನನ್ನನ್ನು ಸತ್ಯಾನಂದನ ಹತ್ರ ಕರ್ಕೊಂಡು ಹೋದ. ಆದರೆ ಸತ್ಯಾನಂದ ಸ್ವಾಮಿಗಳ ಕೈಗುಣ ಎಂಥದ್ದು ಅಂತೀರಾ? ಅವ್ರ ಪವಾಡ 1 2 ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ನನಗೂ ಹಾರ್ಟಲ್ಲಿ ಒಂದು ಚಿಕ್ಕ ಹೋಲ್ ಇತ್ತು, ಬರ್ತಾ ಬರ್ತಾ ದೊಡ್ಡದಾಯ್ತು. ಹೌದಾ? 3 ವಾರ ನೀವು ಬದುಕೋದು ಅಂತ ಡಾಕ್ಟ್ರು ಹೇಳಿದ್ರು. ಅದೇ ಟೈಮಿಗೆ ಸರಿಯಾಗಿ ಸ್ವಾಮಿಗಳು ದೇವ್ರ ತರ ಬಂದ್ರು, ಮಗು ತರ ನನ್ನ ತಬ್ಕೊಂಡ್ರು. ಅಷ್ಟೇ ನೋಡಿ, ನನ್ನ ಹಾರ್ಟಲ್ಲಿದ್ದು ಹೋಲೇ ಮುಚ್ಚೋಯ್ತು. ಹೌದಾ? ಹಾಗಾದ್ರೆ ನನ್ನ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತೀರಾ? ಖಂಡಿತ ನಿಮ್ ಕ್ಯಾನ್ಸರ್ ವಾಸಿ ಆಗೇ ಆಗುತ್ತೆ ಸರ್. ನೀವೇನು ಹೆದರ್ಕೊಳ್ಬೇಡಿ, ಆ ಸ್ವಾಮೀಜಿನ ಧ್ಯಾನ ಮಾಡಿ ಸಾಕು. ಸತ್ಯಾನಂದಂ. ಸ್ವಾಮೀಜಿಗಳು ಬರ್ಲಿಲ್ವಾ? ಬರ್ತಾ ಇದಾರೆ. ಅಲ್ಲರಿ, ಏನ್ರಿ ಈ ರೀತಿ ಅಲಂಕಾರ ಮಾಡಿದಿರ? ನೋಡಕ್ ಇಷ್ಟು ದೊಡ್ಡ ಮನೆ ಕಟ್ಟಿದ್ರ, ಚೆನ್ನಾಗಿ ಅಲಂಕಾರ ಮಾಡೋದಲ್ವೇನ್ರಿ? ನಮ್ ಸ್ವಾಮೀಜಿಗಳನ್ನ ಏನ್ ಅನ್ಕೊಂಡಿದ್ರ? ಸ್ವಾಮಿ ಒಳಗೆ ಏನೇನ್ ಮಾಡಿದ್ರು ನಡೀರಿ ನೋಡೋಣ. ನಾವೇ ಕಷ್ಟಪಟ್ಟು ಅರ್ಜೆಂಟ ಮಾಡಿದ್ವಿ ಸ್ವಾಮಿ. ಮನೆಯನ್ನು ತುಂಬಾ ಚೆನ್ನಾಗಿದೆ. ಸರಿ, ನಮ್ಮ ಸ್ವಾಮಿಗಳಿಗೆ ಆಸನದ ವ್ಯವಸ್ಥೆ ಎಲ್ಲಿ ಮಾಡಿದಿರ? ಇಲ್ಲೇ ಸ್ವಾಮಿ. ಈ ಕುರ್ಚಿನ? ಇಂತ ಕುರ್ಚಿ ಮೇಲೆ ನಮ್ಮ ಸ್ವಾಮಿಗಳು ಕೂತ್ಕೊಳ್ಳಲ್ಲ. ಮೊದಲು ಇದನ್ನು ತೆಗೆದು ಬೇರೆ ಸಿಂಹಾಸನ ಹಾಕಿ. ಆಯ್ತು ಸ್ವಾಮಿ. ಅರೆ, ಈ ಒಣಗೋಗಿರೋ ಹಣ್ಣುಗಳನ್ನೆಲ್ಲ ಯಾರಿಗಿಟ್ಟಿದಿರ? ಇದು ಸ್ವಾಮಿಗಳಿಗೆ. ನಮ್ಮ ಸ್ವಾಮಿಗಳು ಇವನ್ನ ಕೈಯಲ್ಲೂ ಮುಟ್ಟಲ್ಲ, ಎಲ್ಲವೂ ಫ್ರೆಶ್ ಆಗಿರೋ ತಂದಿಡಿ. ಅಯ್ಯಯ್ಯೋ, ಇದೇನ್ರಿ ಇದು? ಸಾರಾಯಿ ಬಾಟ್ಲು ನೀರು? ನಮ್ ಸ್ವಾಮಿಗಳು ಹಿಮಾಲಯದಿಂದ ತರಿಸೋ ಸ್ಪ್ರಿಂಗ್ ವಾಟರ್ ಬಿಟ್ರೆ ಬೇರೆ ಯಾವ ನೀರನ್ನು ಕುಡಿಯೋದೇ ಇಲ್ಲ. ಎಲ್ಲ ಕರೆಕ್ಟ್ ಆಗಿದೆ, ಈಗ ಸಮಾಧಾನ ಆಯ್ತು. ಹಲೋ ಹಲೋ, ಬಂದ್ರ ಸ್ವಾಮೀಜಿ? ಎಲ್ಲ ಸಿದ್ಧತೆ ಆಗಿದೆ, ಏನು ತೊಂದರೆ ಇಲ್ಲ.
ಭಕ್ತಾದಿಗಳು ಶಾಂತಿಯಿಂದ ಕೂತ್ಕೋಬೇಕು. ಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಇಂದು ಶುಭ ದಿನ. ಈ ಸತ್ಯಾನಂದನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರುವುದು. ಸತ್ಯಾನಂದಂ. ಕಾಣಿಕೆಲ್ಲ ಬಂದಿದ್ಯಾ? ಮಾಮೂಲಿಗಿಂತಲೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಸ್ವಾಮೀಜಿ. ಮಹಿಳಾ ಭಕ್ತಾದಿಗಳು ಜಾಸ್ತಿ ಜನ ಇದ್ದಾರೆ ಅನ್ಸುತ್ತೆ. ಇನ್ನ ಹೆಚ್ಚುತ್ತಿಲ್ಲೇ ಇರೋಣ. ಆಗುವ ಸ್ವಾಮೀಜಿ. ಸತ್ಯಾನಂದಂ. ಸತ್ಯಾನಂದಂ. ನಮಸ್ಕಾರ. ಸ್ವಾಮೀಜಿಗಳ ಪಾದ ಪೂಜೆ ನಡೀತಾ ಉಂಟು. 5 ನಿಮಿಷಗಳ ನಂತರ ನಿಮಗೆ ದರ್ಶನ ಸಿಗುದುಂಟು. ಮತ್ತೊಂದು ವಿಷಯ ಗೊತ್ತುಂಟಾ? ಇಲ್ಲ. 4 ವರ್ಷಗಳ ಹಿಂದೆ ನನ್ನ ಕಾಲು ಆಕ್ಸಿಡೆಂಟ್ ಆಗಿ ಹಿಂಗೆ ಇತ್ತು. ಡಾಕ್ಟರ್ ಬಳಿ ಹೋದೆ. ಡಾಕ್ಟರ್ ಹೇಳಿದ್ರು ಕಾಲನ್ನು ಕತ್ತರಿಸಬೇಕು ಅಂತ. ನಾನು ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದೆ. ಅವರು ನನ್ನನ್ನು ಅಪ್ಪಿಕೊಂಡ್ರು ಅಷ್ಟೇ, ಕಾಲು ನೆಟ್ಟಗಾಯಿತು. ಈಗ ನೋಡಿ ಹೇಗೆ ಓಡ್ತೇನಲ್ವಾ. ನಿಮಗೆ ಎಂತ ಕಾಯಿಲೆ ಬಂದರೂ ಅದನ್ನ ದೂರ ಮಾಡುವಷ್ಟು ಅದ್ಭುತವಾದ ಶಕ್ತಿ ನಮ್ಮ ಸ್ವಾಮಿಗಳಲ್ಲುಂಟು. ಹೌದಾ? ಸತ್ಯಾನಂದಂ. ಸತ್ಯಾನಂದಂ. ಸ್ವಾಮಿ, ನೀವು ನಮ್ಮ ಮನೆಗೆ ಬಂದಿದ್ದು ದೇವರು ಬಂದಂಗ ಆಯ್ತು ಸ್ವಾಮಿ. ಧನ್ಯರಾದ ಸ್ವಾಮಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು, ಇಷ್ಟು ದೊಡ್ಡ ಮನೆ ಕಟ್ಟಿಸಿದ್ರು, ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅನ್ನೋ ನೋವು ಕಾಡ್ತಾ ಇದೆ ಸ್ವಾಮಿ. ನಮ್ಮ ಯೋಗ ಕೇಂದ್ರಕ್ಕೆ ಬನ್ನಿ, ನಮ್ಮ ದಯೆಯಿಂದ ನಿಮಗೆ ಪುತ್ರಯೋಗ ಬರುವುದು. ಆಯ್ತು ಸ್ವಾಮಿ. ಆಶ್ರಮಕ್ಕೆ ಬನ್ನಿ. ಆಯ್ತು ಸ್ವಾಮಿ. ಅಮ್ಮ ಅಮ್ಮ, ಒಂದು ನಿಮಿಷ ಅಲ್ಲಿರಿ. ಶಾಸ್ತ್ರಿಗಳೇ ಬನ್ನಿ ಬನ್ನಿ. ಸ್ವಾಮೀಜಿ, ಇವ್ರು ಶ್ರೀನಿವಾಸ ಶಾಸ್ತ್ರಿಗಳು ಅಂತ, ಅವ್ರ ಮಗಳು. ನಮಗೆಲ್ಲ ಗೊತ್ತು, ತುಂಬಾ ಮುದ್ದಾಗಿದ್ಯಾ. ಏನಮ್ಮ ನಿನ್ನ ಹೆಸರು? ಅನುರಾಧ. ಸತ್ಯಾನಂದಂ. ನೀವು ಕ್ಯಾನ್ಸರಿಂದ ಬಳಲುತ್ತಿದ್ದೀರಲ್ಲವೇ? ಏನು ಹೆದರಬೇಡಿ. ಸತ್ಯಾನಂದ ಸ್ವಾಮೀಜಿ ಕಿ 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 ಸತ್ಯಾನಂದನಿಂದ ನನ್ನ ಆರೋಗ್ಯ, ನನ್ನ ಮಗಳು ಎಲ್ಲ ಕಳ್ಕೊಂಡೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ಅಲ್ರಿ ಯಜಮಾನ್ರೆ, ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಿರಲ್ಲ ನೋಡಿ. ಪವಾಡದಿಂದ ಕಾಯಿಲೆ ಮಾಯ ಆಗುತ್ತೇನ್ರಿ. ನಂಜುಂಡ, ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬೇಕಾದ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸು. ನಿಧಾನ ನಿಧಾನ. ತುಂಬಾ ಉಪಕಾರ ಸ್ವಾಮಿ, ನಾನು ಬರ್ತೇನೆ. ಹುಷಾರಾಗಿ ಕರ್ಕೊಂಡು. ಮತ್ತು ಶಾಸ್ತ್ರಿಗಳೇ ನಡ್ರಿ. ಜನರ ನಂಬಿಕೆಗಳನ್ನೇ ಬಂಡವಾಳವಾಗಿಟ್ಕೊಂಡು ಸಮಾಜದಲ್ಲಿ ಕೆಲವು ನ್ಯಾಯವಂಚಕರು, ಕಾಮಿಸ್ವಾಮಿಗಳು ಜನರ ಹಣದ ಜೊತೆಗೆ ಅಮಾಯಕ ಹೆಣ್ಮಕ್ಕಳ ಮಾನ ದೋಚ್ತಾ ಇದ್ದಾರೆ ಸರ್. ಎಲ್ಲಿ ಹೋಗಿದ್ರೆ ನೀವು? ಯಾಕಮ್ಮ, ಅಲ್ಲಿ ಸ್ವಾಮೀಜಿ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋದಲ್ವಾ? ನೆನ್ಸ್ಕೊಂಡ್ರೆ ಸ್ವಾಮೀಜಿಗಳ ಕಾಲಿಗೆ ಯಾರು ಬೀಳ್ತಾರೆ? ದಕ್ಷಿಣೇಶ್ವರ ಸ್ವಾಮಿ ಪಾದ ಪೂಜೆಗೆ ಬಂದಿದ್ದೀನಿ. ಬುದ್ಧಿನೇ ಇಲ್ಲ, ಯಾವಾಗ ನೋಡಿದ್ರು ಈ ಮಟ್ಟ ಗುರುಗಳು ಅಂತ ಸುತ್ತಾನೇ ಇರ್ತಾರೆ. ಅದೇನ್ ಪುಣ್ಯ ಬರುತ್ತೋ. ಹ್ಮ್ ಕಣೆ, ಮೊನ್ನೆ ನಮ್ಮ ಪದ್ಮಾ ಆಂಟಿನೋ. ಅದೇನೇ ಇರ್ಲಿ, ಆ ಸತ್ಯಾನಂದನ್ ಕರ್ಮಕಾಂಡ ನೋಡಿದ್ಮೇಲೆ ಸ್ವಾಮೀಜಿಗಳ ಕಾಲಕ್ಕೆ ಬೀಳ್ಬೇಕಾ? ಹೌದು ಕಣೆ, ನಾವೇನೋ ಭಕ್ತಿಯಿಂದ ಅವ್ನ ಕಾಲಕ್ಕೆ ಬೀಳ್ತೀವಿ, ಆದ್ರೆ ಅವ್ನ ನೋಡೋ ದೃಷ್ಟಿ ನಮ್ಮ ಮೇಲೆ ಇರುತ್ತೋ ನಮ್ಮ ಮೈ ಮೇಲೆ ಇರುತ್ತೋ ಯಾರಿಗೊತ್ತು? ಈ ಜ್ಯೋತಿಷಿಗಳು ಹೇಳೋದ್ರಲ್ಲಿ 1% ನಿಜ ಆದ್ರೂ ನಾವು ಅವ್ರಿಗೆ ಸರೆಂಡರ್ ಆಗ್ಬಿಡ್ತೀವಿ. ಪಿಆರ್ಒ ವೆಂಕಟೇಶ್, ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ನನ್ನ ನಮಸ್ಕಾರ. ಕಾವಿ ಹಾಕೊಂಡು ಜನರನ್ ಮೋಸ ಮಾಡೋ ಡೋಂಗಿ ಸ್ವಾಮಿಗಳು ಪ್ರತಿದಿನ ಬೆಳಿಗ್ಗೆ ಟಿವಿ ಚಾನೆಲ್ಗಳಲ್ಲಿ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ಕೊಂಡು ತಮ್ಮ ಜೇಬನ್ ತುಂಬಿಸ್ಕೊಳ್ಳೋ ಬಂಡಲ್ ಜ್ಯೋತಿಷಿಗಳು, ಇಂಥವ್ರ ಬಗ್ಗೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ಸತ್ಯಾನಂದ ಅನ್ನೋ ಸಿನಿಮಾ ಮಾಡ್ತಿದ್ದೀನಿ. ಇವತ್ತಿನ ಜನತೆಗೆ ಹಾಟ್ ನ್ಯೂಸ್ ಅಂದ್ರೆ
ಸತ್ಯಾನಂದ ಸ್ವಾಮಿಯ ರಾಸಲೀಲೆ ಪ್ರಕರಣ. ಅದನ್ನ ನೀವು ಎನ್ಕ್ಯಾಶ್ ಮಾಡಿಕೊಂಡು ಸಿನಿಮಾ ಮಾಡೋಕೆ ಹೊರಟ್ರೆ ಅವನು ಕಾಂಪ್ರಮೈಸಿಗೆ ಬಂದೇ ಬರ್ತಾನೆ. ಹಣ ಮಾಡೋ ಉದ್ದೇಶದಿಂದ ಸಿನಿಮಾ ಮಾಡೋಕೆ ಹೊರಟಿದ್ದೀರಿ ಅನ್ನಿ ಸರ್. ಯಾಕೆಂದ್ರೆ ಮುಖ್ಯಮಂತ್ರಿ ಐ ಲವ್ ಯು ಅನ್ನು ಸಿನಿಮಾ ಅನೌನ್ಸ್ ಮಾಡಿದ್ರು, ಮುಂದೇನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ದುಡ್ಡು ಮಾಡ್ಬೇಕಂದ್ರೆ ನನಗೆ ಹತ್ತಾರು ದಾರಿ ಇದೆ ಸ್ವಾಮಿ, ಇದು ನನ್ನ ವೃತ್ತಿ, ಸಮಾಜಕ್ಕೋಸ್ಕರ ಮಾಡ್ತಿದ್ದೀನಿ. ಸೆಕ್ಸ್ ಅನ್ನೋದು ಹ್ಯೂಮನ್ ವೀಕ್ನೆಸ್ ಅಂತ ಇಡೀ ವರ್ಲ್ಡ್ಗೆ ಗೊತ್ತಿರೋ ಸತ್ಯ. ಯಾಕೆಂದ್ರೆ ಒಬ್ಬ ಮನುಷ್ಯನ ವೀಕ್ನೆಸ್ನೇ ಬಂಡವಾಳ ಮಾಡ್ಕೊಂಡು ಅವನ್ನ ನೀವು ಅದ್ ಹೇಗ್ ಅಳಿತೀರಾ? ಮನುಷ್ಯ ಅಂದ್ಮೇಲೆ ವೀಕ್ನೆಸ್ ಇದ್ದೇ ಇರುತ್ತೆ, ಆದ್ರೆ ಕಾವಿ ಹಾಕೊಂಡು ಯಾವ್ದನ್ ಮಾಡಬಾರ್ದು ಅದನ್ನೆಲ್ಲ ಅವನ್ ಮಾಡಿದ್ದಾನೆ, ಅದು ತಪ್ಪಲ್ವಾ? ಮಾಧ್ಯಮದಲ್ಲಿ ನಮ್ ಜನ ಒಬ್ಬ ಕಾಮಿಸ್ವಾಮಿ ನೋಡಿದ್ದಾರೆ, ಆದ್ರೆ ನನ್ ಸಿನಿಮಾದಲ್ಲಿ ಇಂಥವ್ರು ಹಲವಾರು ಜನ ಇರ್ತಾರೆ. ಮಠದಾಗ ನಡೆಯೋ ಅನಾಚಾರಗಳ ಬಗ್ಗೆ ಈ ಮುಂದಿನ ಸಿನಿಮಾಗಳು ಬಂದವಲ್ರಿ? ಬಂದಿರ್ಬೋದು, ಆದ್ರೆ ನನ್ ಕಾನ್ಸೆಪ್ಟ್ ಬೇರೆ, ಅವ್ರ ಕಾನ್ಸೆಪ್ಟ್ ಬೇರೆ. ಹಾಗಾದ್ರೆ ನಿಮ್ ಕಾನ್ಸೆಪ್ಟ್ ಏನು? ಲಂಚ ತಗೊಳ್ಳೋದು ಎಷ್ಟು ತಪ್ಪು, ಲಂಚ ಕೊಡೋದು ಅಷ್ಟೇ ತಪ್ಪು, ಹಾಗೆ ಮೋಸ ಮಾಡೋದು ಎಷ್ಟು ತಪ್ಪು, ಮೋಸ ಹೋಗೋದು ಅಷ್ಟೇ ತಪ್ಪು. ನೀವ್ಯಾಕೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡ್ತಿದ್ದೀರಾ? ಗುಡ್ ಗುಡ್ ಕ್ವಶನ್. ಆಸ್ ಅ ಡೈರೆಕ್ಟರ್, ಪ್ರಸ್ತುತ ಈ ಸಮಾಜಕ್ಕಿಂತ ಒಂದು ಸಿನಿಮಾದ ಅವಶ್ಯಕತೆ ಇದೆ ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ವಯಸ್ಸಿಗೆ ಬಂದ ಹುಡುಗಿರು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಮನೆಗೆ ಬರೋವರೆಗೂ ತಂದೆ ತಾಯಿಗಳಿಗೆ ಆತಂಕ ಇರುತ್ತೆ. ಅದೇ ದೇವಸ್ಥಾನಕ್ಕೋ ಮಠಕ್ಕೋ ಹೋಗಿದ್ದಾರೆ ಅಂತಂದ್ರೆ ತಂದೆ ತಾಯಿಂದ್ರು ನಿಶ್ಚಿಂತೆ ಎಂದಿರ್ತಾರೆ. ಅಲ್ಲ ಸ್ವಾಮಿ, ಇವತ್ತು ಎಲ್ಲಿ ನಮಗೆ ಭದ್ರತೆ ಇದೆ ಅಂತ ಭಾವಿಸಿದ್ವು, ಅಲ್ಲೇ ಭದ್ರತೆ ಇಲ್ಲ. ಮುಂದೆ MLA ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವೋಟ್ ಬ್ಯಾಂಕ್ ಹೆಚ್ಚಿಸ್ಕೊಳ್ಳೋಕೆ ಈ ಸಿನಿಮಾ ಮಾಡ್ತಾ ಇದ್ದೀರಾ ಅನ್ನಿ? ಮಿಸ್ಟರ್ ಸಂತೋಷ್, ನಾನು MLA ಆಗ್ಬೇಕು ಅಂತ ಆಸೆ ಪಡೋನಾಗಿದ್ರೆ ನಾನು ಮ್ಯೂಸಿಕ್ ಫೀಲ್ಡ್ ನಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದಾಗಲೇ MLA ಆಗಿ ಮಂತ್ರಿ ಆಗ್ಬಿಡ್ತಿದ್ದೆ. ನನಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ನನ್ನ ವೃತ್ತಿ ಬಗ್ಗೆ ಕಾಳಜಿ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಸತ್ಯಾನಂದ ಸಿನಿಮಾ ಮೂಲಕ ಜನರಿಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ನನ್ನ ಸಿನಿಮಾದಿಂದ ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ ನಾನ್ ಹೇಳಲ್ಲ, ಆದ್ರೆ ಅಟ್ಲೀಸ್ಟ್ ನಮ್ಮಿ ಮೋಸ ಹೋಗೋರು ಕಡಿಮೆ ಆದ್ರೆ ಸಾಕು. ನನ್ನ ಉದ್ದೇಶ ಇಷ್ಟೇ, ಜನರಿಗೆ ಸತ್ಯ ಹೇಳಬೇಕು, ಮೂಢನಂಬಿಕೆ ಬಲಿಯಾಗೋದನ್ನ ನಿಲ್ಲಿಸ್ಬೇಕು. ಈ ಮೂಲಕ ನಾನ್ ಜನತೆಯಲ್ಲಿ ಕೇಳೋದು ಇಷ್ಟೇ, ಯಾರಿಂಥ ಕಾಮಿ ಸ್ವಾಮಿಗಳಿಂದ, ಡೋಂಗಿ ಬಾಬಾಗಳಿಂದ, ಬಂಡಲ್ ಜ್ಯೋತಿಷಿಗಳಿಂದ ಮೋಸ ಹೋಗಿದ್ದಾರೋ ಅವರೆಲ್ಲ ನೇರವಾಗಿ ನನ್ನನ್ನ ನನ್ನ ಕಚೇರಿಲಿ ಸಂಪರ್ಕಿಸಬಹುದು. ನಮಸ್ಕಾರ. ದಂಡಪಿಂಡ ತಂದು ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಕುಗ್ಗೋತಾ ಇದೀಯಾ? ಇಲ್ಲಿ ನೋಡಕ, ಬಂಡಲ್ ಜ್ಯೋತಿಷಿಗಳ ವಿರುದ್ಧ ಪಿಕ್ಚರ್ ತೆಗಿತಾರಂತೆ, ಅದರಲ್ಲಿ ಜನರಿ ನಾವು ಹೆಂಗ್ ಮೋಸ ಮಾಡ್ತೀವಿ ಅಂತ ತೋರಿಸ್ತಾರಂತೆ. ಆಮೇಲೆ ನಮ್ ಗತಿ ಗೋವಿಂದ. ಅಯ್ಯೋ ಅನಿಷ್ಟ ಅನಿಷ್ಟ, ಅದೇನೇ ಗೋವಿಂದ ಗೋವಿಂದ, KFC ಇಂದ ಚಿಕನ್ ತರ ಕೇಳಿದ್ನಲ್ಲೋ ಮುಠಾಳ, ಇನ್ನು ಇಲ್ಲೇ ಇದೆಯಾ? KFC ಇಂದ ಚಿಕನ್ ಏನು, KFCC ಇಂದ ಚಿಕನ್ ಬಿರಿಯಾನಿನೇ ರೆಡಿ ಇದೆ, ಮೊದ್ಲು ಇದನ್ ನೋಡಿ. ಅಯ್ಯೋ ಮುಠಾಳ, ದಂಡಗೆದಿರಲ್ಲ ದಾಳಿಗೆದಿರಲ್ಲ, ಇನ್ನೀ ಸಿನಿಮಾಗೆ ಎದುರ್ತೀನೇನೋ ನಾನು. ಅಯ್ಯಯ್ಯೋ ಗುರುಗಳೇ, ಪಿಕ್ಚರ್ ತೆಗಿತಿರೋದು ಮಾಧವ್ ಪ್ರಸಾದ್, ಇನ್ ಮುಂದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಷಾರಾಗಿರ್ಬೇಕು. ಮುಚ್ಕೊಂಡ್ ಕೂತ್ಕೊಳ್ಳೋ ದರಿದ್ರ ಮುಕ್ತವನೆ, ನೀನ್ ಯಾಕೆ ಗರ ಬಡ್ದಂಗ್ ನಿಂತಿದ್ಯಾ? ಕೈಯಲ್ಲೇನೆ ಇದು ಅರಳೆಣ್ಣೆ ರೀ. ಯಾಕೆ? ನೀವೇ ತಾನೆ ಮೊನ್ನೆ ಹೇಳಿದ್ದು ಟಿವಿನಲ್ಲಿ, ಗಂಡ ಹೆಂಡ್ರಿಬ್ರು ಅರಳೆಣ್ಣೆನ ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಹಚ್ಕೊಂಡು ಉಚ್ಕೊಂಡು ಸ್ನಾನ ಮಾಡ್ಬೇಕು ಅಂತ. ದಡ್ಡಿ ಕಣೆ ನೀನು, ಲೋಕಜ್ಞಾನ ಇಲ್ಲ, ಅದು ಟಿವಿ ಹೇಳಕ್ಕಷ್ಟೇ, ನಮಗ್ ಮಾಡಕ್ಕಲ್ಲ. ಅರಳೆಣ್ಣೆ ಅವರು ನನ್ ಕಮಿಷನ್ ಕೊಟ್ಟಿದ್ರು, ಅದಕ್ಕೆ ಟಿವಿ ಲಂಗಂದೆ. ಜನರನ್ನ ದಡ್ಡ್ರ ಮಾಡಿದ್ರೆ ಏನ್ ಹೇಳಿದ್ರು ಕೇಳ್ತಾರೆ. ಹೋಗಿ ಹೋಗಿ, ನೀನ್ ತಂದಿದ್ದೆಲ್ಲ ಹೋಗ್ ಒಳಗೆ. ಹಂಗಾದ್ರೆ ಈಗ ಎಣ್ಣೆ ಹಚ್ಚಕ್ಕಿಲ್ವಾ? ಈಗಲ್ಲ, ರಾತ್ರಿಗೆ ಹೋಗ್ ಒಳಗೆ. ಹೇಳೋದಲ್ಲ ಓಳು ಬುರುಡೆ ಅಂತ ಜನಕ್ ಗೊತ್ತಾದ್ರೆ ಸುಮ್ನೆ ಬಿಡ್ತಾರ, ನಾಲ್ಕು ತದಕಿ ಇನ್ನೊಂದ್ ಬ್ರಹ್ಮಾಂಡ ತೋರಿಸ್ತಾರೆ. ಆಮೇಲೆ ಮೋತಿ ಮಾಲು ಕಾನಿಷ್ಗೆ ಮುಂದೆ ನಿಂತ್ಕೊಂಡು ನನಗೊಂದ್ ಚಾನ್ಸ್ ಕೊಡಿ ಸಾರ್, ನನಗೊಂದ್ ಚಾನ್ಸ್ ಕೊಡಿ ಸಾರ್ ಅಂತ ಅಲಿಬೇಕಾಗುತ್ತೆ. ಈ ಬ್ರಹ್ಮಾಂಡ ಹೋದ್ರೆ ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತೀನಿ. ಇದು ಸಾಮಾನ್ಯ ಬ್ರಹ್ಮಾಂಡ ಅಲ್ಲ, ಅನಕೊಂಡ. ಆಯ್ತು, ಸರಿ ಸರಿ. ಹಲೋ ಹಲೋ, ನಾನ್ರಿ ಚಾನೆಲ್ ಟು ಚಾನೆಲ್ ಜಂಪೇಶ್ವರ, ಕಿರುತೆರೆಯ ಖ್ಯಾತಿ, ಡೈಲಿ ಎಪಿಸೋಡ್ ಖ್ಯಾತಿ, ಶ್ರೀ 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 ಧೀರೇಂದ್ರ ಶರ್ಮಾ ಮಾತಾಡ್ತಾ ಇರೋದ್ರಿ. ಸ್ವಾಮಿಗಳು ಒಳಗಡೆ ಧ್ಯಾನದಲ್ಲಿದ್ದಾರೆ, ಏನು ವಿಚಾರ? ಆ ಮಾದೇವ್ ಪ್ರಸಾದ್ ಸ್ವಾಮಿಗಳ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರು ನಂಗೆ ಚೆನ್ನಾಗಿ ಗೊತ್ತು.
ಸಿನಿಮಾ ನಿಲ್ಸೋದಿಕ್ಕೆ ಏನಾರ ವ್ಯವಸ್ಥೆ ಮಾಡ್ಲಾ ಅಥವಾ ವ್ಯವಹಾರ ಕುದುರಿಸ್ಲಾ? ಸರಿ, ನಾ ಸ್ವಾಮಿಗಳಿಗೆ ತಿಳಿಸ್ತೀನಿ. ಸಂತೋಷ. ವ್ಯವಹಾರ ಕುದುರಿದ್ರೆ 10 ಎಕರೆ ಜಮೀನ್ ನಂದು, ಮೈಸೂರು ರೋಡಲ್ಲಿ ನಂದು ಫೋಟೋ ಬೀಳುತ್ತಲ್ವಾ? ಇಷ್ಟೆಲ್ಲ ನಡೀತಾ ಇದ್ರು ನೋಡ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ವಾ? ಮಾಡಲೆಂಗೆ ಸಾಲಕ್ಕು ಈ ಸತ್ಯಾನಂದನ್ನ ಏನ್ ಅನ್ಕೊಂಡಿದ್ದೀರಾ? ನಾಕು ತೆಲಿಯಲಿ. ಸ್ವಾಮಿ, ಎಂದಕ್ಕೆ ಟೆನ್ಷನ್ ಪಡ್ತಾರೋ? ನಾವೆಲ್ಲ ಇದ್ದೀವಲ್ಲ. ಕೂಚುಂಡ್ ಸ್ವಾಮಿ, ಕೂಚುಂಡಿ. ಯಾರ್ಗೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ. ಹಮ್ ಜಾನ್ತೆ ಹೇ ಕಿ ಕ್ಯಾ ಕರ್ನಾ ಹೇ. ಆಲ್ರೆಡಿ ಕಾಂಟ್ರವರ್ಸಿ ಸ್ಕ್ಯಾಂಡಲ್ ಇಂದ ತಲೆ ಕೆಟ್ಟೋಗಿದೆ. ಈ ಟೈಮಲ್ಲಿ ನೀನು ಡೋಂಟ್ ವರಿ, ಸಿಟಿ ಸಿವಿಲ್ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ರು ಅವನು ಪಿಕ್ಚರ್ ಮಾಡದೇ ನಾನ್ ನೋಡ್ಕೋತೀನಿ. ನಿಮ್ ಮಾತ್ ಕೇಳ್ಕೊಂಡು ನಾವು ಕೋರ್ಟ್ ಕಚೇರಿ ಅಂತ ಅಲಿತಿದ್ರೆ ನಿಮ್ ಜೋಬ್ ತುಂತದ ಹೊರತು ನಮ್ ಕೆಲಸ ಆಗಕ್ಕಿಲ್ಲ. ಆಸ್ಟ್ರಾಗ್ ಅವ್ರ ಪಿಕ್ಚರ್ ರಿಲೀಸ್ ಮಾಡ್ಕೊಂಡು 100 ಡೇಸ್ ಸೆಲೆಬ್ರೇಷನ್ ಆಚರಿಸ್ಬಿಟ್ಟಿರ್ತಾರಷ್ಟೇ. ಸತ್ಯಾನಂದ ಇದೆ. ಯಾರೇ ಸಖಿ ನಿನ್ನ ಸಖ ಬಾತೋರಿಸೆ ಮಾತಾಡಿಸೆ ನೀ ಪ್ರೀತಿ. ಹಲೋ ಏನಮ್ಮ, ನಮ್ ಸ್ವಾಮಿಗಳ ಬಗ್ಗೆ ಪಿಕ್ಚರ್ ತೆಗಿತಾ ಇದೆಯಂತೆ? ಬೇಡಪ್ಪ, ಇವೆಲ್ಲ ಚೆನ್ನಾಗಿರಲ್ಲ. ಯಾರ ಮಾತಾಡ್ತಿರೋದು? ಇದೆಲ್ಲ ನಿಂಗೆ ಬೇಡದಾರ ವಿಷಯನಮ್ಮ, ಪಿಕ್ಚರ್ ತೆಗಿಯೋದು ನಿಲ್ಸ್ಬೇಕಷ್ಟೇ. ಇನ್ನೂ ಶುರುನೇ ಆಗಿಲ್ಲ, ಆಗ್ಲೇ ನಿಲ್ಸು ಅಂತಿದೆಯಲ್ಲ ರಾಜ. ಆ ಸ್ವಾಮೀಜಿ ಎಷ್ಟು ಕೊಟ್ಟಿದ್ದಾನೆ ನೋಡೋ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಂಗೆ ತಲೆ ಕೆಡ್ಸಿದ್ರೆ ಕತ್ತರ್ ಸಾಕ್ಬಿಡ್ತೀನಿ. ಗಂಡ್ಸಾದವನು ಫೇಸ್ ಟು ಫೇಸ್ ಮಾತಾಡ್ಬೇಕು. ನೀನೇನ್ ಅನ್ನೋದನ್ನ ನೀನೇ ಡಿಸೈಡ್ ಮಾಡ್ಕೋ. ನಾಲ್ಕು ಮಾಡ್ರು 10 ಆಫ್ ಮಾಡ್ರು ಮಾಡ್ದವನಿಗೆ ಅವನ ಮನ್ಸ್ ಮಾಡಿದ್ರೆ ನಿಂಗೆ ಈಗಲೇ ಹಾಕ್ಬಿಡ್ತೀನಿ. ಮೊದಲು ಕಾಯ್ನಾಕು ರಾಜ, ಆಮೇಲೆ ನನ್ಗಾಕುವಂತೆ. ಎಕ್ಸ್ಟ್ರಾ ಕಾಯ್ನ ಕಾಣ್ತಾರಲ್ಲಪ್ಪ ಗುರುಗಳೇ. ಮಾಜಿ ಎಂಎಲ್ಎ ಬಂದವನೇ ಕರ್ಕೊಂಡು ಬರ್ಲಾ? ಕಂಡು ಹೋಗು. ದೇವಿ ಕಲಮರದಲ್ಲಿ ಮಲ ಹೌದಮ್ಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ತಗೊಳ್ಳೋದಕ್ಕೆ ಅವ್ರಿಗೀಗ ಸಮಯ ಇಲ್ಲ. ಅವರು ಭೂಪಾಲ್ನಲ್ಲಿ ಸಾರಿಗೆ ಮಂತ್ರಿಗಳಿಗೆ ಕಾರ್ನಲ್ಲಿ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ತಾ ಇದ್ದಾರೆ. ನೀವು ಆಮೇಲೆ ನಮಸ್ಕಾರ ಮಾಡಿ. ಅದ್ಭುತ ಗುರುಗಳೇ, ಮಾಜಿ ಎಂಎಲ್ಎ ನಿಮ್ಮನ್ನ ನೋಡ್ಬೇಕಂದ್ರು ಕರ್ಕೊಂಡು ಬಂದಿದ್ದೀರಿ. ನಮಸ್ಕಾರ ಗುರುಗಳೇ. ನಿನ್ ನಮಸ್ಕಾರ ಹಂಗಿರ್ಲಿ, ಚುನಾವಣೆಗೆ ನಿಂತಿದ್ಯಾ ತಾನೆ? ಹೌದು ಗುರುಗಳೇ. ಕಿವಿ ದೇವಿ ನನಗೆ ಹೇಳಿದ್ಲು, ನಾನು ಅಮೆಚೂರ್ ಜ್ಯೋತಿಷಿ ಅಲ್ಲ, ಮೆಚೂರ್ ಜ್ಯೋತಿಷಿ. ಶ್ರೀರಾಮಚಂದ್ರನಂತೆ ಏಕವಾಕ್ಯ, ಏಕಬಾಣ, ಏಕಪತ್ನಿ, ಏಕೈಕ ಗಿರಾಕಿ, ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಬೇರೆ ಯಾರಿಗೂ ಜ್ಯೋತಿಷಿ ಹೇಳೋದಿಲ್ಲ. 1 ಲಕ್ಷ ರೂಪಾಯಿ ಕಮ್ಮಿ ತಗೊಳ್ಳೋದಿಲ್ಲ, ನನ್ನ ಕೈಯಲ್ಲಿ ಮುಟ್ಟೋದೇ ಇಲ್ಲ. ನೋಡಯ್ಯ, ಹಣ ಚೇಳ್ ಚೇಳಿದ್ದಂಗ ಅದು ಕಡಿಯತ್ತೆ, ಅದಕ್ಕೆ ಕೈಯಲ್ಲಿ ಮುಟ್ಟಲ್ಲ ನಾವು. ಗುರುಗಳೇ, ನಾನ್ ನಿಮ್ಗೆ 1 ಲಕ್ಷ ಕೊಟ್ಟರೋದು ಮುಖ್ಯ ಅಲ್ಲ, ಒಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ನಾನ್ ಗೆಲ್ಲೇಬೇಕು ಅಷ್ಟೇ ಗುರುಗಳೇ. ಮಾತು ಜಾಸ್ತಿ ಆಯ್ತು. ಕಿವಿ ದೇವಿ ಅಪ್ಪಣೆ ಇಲ್ಲದೆ ಯಾರನ್ನೂ ನಾನು ಮನೆಯೊಳಕ್ಕೆ ಸೇರಿಸೋದಿಲ್ಲ. ನಾನು ಹೇಳಿದ ಮುಹೂರ್ತ ಸಾಧಿಸ್ಬೇಕಷ್ಟೇ. ಆ ಮತಯಂತ್ರದ ಒಳಗೆ ಎಷ್ಟು ಓಟು ಬಿದ್ದಿದೆ ನಿಮ್ಗೆ ಖಡಾಖಂಡಿತವಾಗಿ ಹೇಳ್ಬಿಡ್ತೀನಿ. 1 ಓಟು ತಪ್ಪಿದ್ರೂ ಕೂಡ ನೀವು ನನ್ನ ವಿಧಾನಸೌಧದ ಮುಂದೆ ನಿಲ್ಸಿ ರಪ ರಪ ಅಂತ ನಿಮ್ ಮೆಟ್ಟಲು ಹೊಡೆದ್ಬಿಡಿ. ಚೇ ಗುರುಗಳೇ, ನೀವ್ ಅಂಥ ಮಾತಾಡಬಾರ್ದು, ನೀವು ದೊಡ್ಡವರು. ಕಿವಿ ದೇವಿ ಉಪಾಸಕ ನಾನು. ಜಗತ್ನಲ್ಲಿ ಏನೇನಾಗುತ್ತೆ ಅಂತ ಟಿವಿಗಳಲ್ಲಿ ಪ್ರಸಾರ ಆಗಕ್ ಮೊದಲೇ ನನಗೆ ಗೊತ್ತಾಗತ್ತೆ. ಅಮೆರಿಕದಿಂದ ಹೊರಟ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಇಷ್ಟೊತ್ತಿಗೆ ಕಾಲಿಟ್ಟ ಅಂತ ಹೇಳಿದವ್ರು ಯಾರು? ನಾನು. ಅಮೆರಿಕ ಏನು, ಇಡೀ ಪ್ರಪಂಚವೇ ನಡುಗೋಯ್ತು. ಮುದ್ದೇಗೌಡನ ಪ್ರಧಾನಿ ಮಾಡಿದ್ಯಾರು? ನಾನು. ಆ ಕರಮ್ ಸಿಂಗ್ನ ಸಿಎಂ ಮಾಡಿದ್ಯಾರು? ನಾನು. ಅಮರ್ ಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ಯಾರು? ನಾನು. ಆಮೇಲೆ ಇದೇ ಚೌಡೂರಪ್ಪನ ಮುಖ್ಯಮಂತ್ರಿ ಮಾಡಿದ್ಯಾರು? ನಾನೇ. ನಾನೇ ಕಿವಿ ಚೋಡೇಶ್ವರ. ತಗೊಳ್ಳಿ, ಪೆನ್ ತಗೊಳ್ಳಿ, ಬರ್ಕೊಳ್ಳಿ.
ಬೇಗ ಬೇಗ. ಹಾ, ಹೇಳ್ತೀನಿ ತಾಯಿ, ಹೇಳ್ತೀನಿ ನೋಡಿ. ಚುನಾವಣೆ ಬೆಳಗ್ಗೆ 6:30 ಸರಿಯಾಗಿ ನಿಮ್ಮ ಅರ್ಧಾಂಗಿ ಜೊತೆಗೆ ಸೂರ್ಯನಿಗೆ ಬೆನ್ನು ಮಾಡಿಕೊಂಡು ಅನಿಲ್ ಕುಂಬಳೆ ಬೌಲು ಮಾಡಿದಾಗೆ ಈ ಲಿಂಬೆಹಣ್ಣನ್ನ ನೇರವಾಗಿ ಎಸ್ತುಬಿಡಿ. ಗುರುಗಳೇ, ತಮ್ಮ ಆಜ್ಞೆ ಅಂತ ನಡೆದ್ರೆ ನಾನು ಗೆದ್ದೇ ಗೆಲ್ತೀನಿ ತಾನೇ. ಬಾ, ಪವರ್ ಕೊಡ್ತೀನಿ. ಪವರ್ ಹಿಡ್ಕೊಳ್ಳಿ, ಪವರ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ನಿನಗೆ. ತಗೋ ಲಿಂಬೆಹಣ್ಣು, ನನ್ನೇ ನೋಡ್ತಾ ಇರು. ಹೌದು ತಾಯಿ, ಆಹಾ, ಕೊಡ್ತೀನಿ ತಾಯಿ, ಕೊಡ್ತೀನಿ, ಅನುಗ್ರಹ ಮಾಡ್ತೀನಿ. ನನ್ನೇ ನೋಡ್ತಾ ಇರ್ಬೇಕು ನಿನ್ನ ಮನಸ್ಸಿನಲ್ಲಿ. ನಾನು ಗೆದ್ದೆ, ನಾನು ಗೆದ್ದೆ, ನಾನು ಗೆದ್ದೆ ಅಂತಿರ್ಬೇಕು. ನಾನೀಗ ಡಿಚ್ಚಿ ಹೊಡಿತೀನಿ. ಹೆಂಗೆ ಗುರುಗಳೇ, ಅದ್ಭುತ. ಹೋಗೋ ಚಿಲ್ರೆಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನೀನೇ MLA. ಕಿವಿದೇವಿ ಆಶೀರ್ವಾದ ಮಾಡಿದಾಳೆ. ಹೋಗೋ, ಬರ್ತೀನಿ ಗುರುಗಳೇ, ಬರ್ತೀನಿ. ಏಯ್ ಗುರುಗಳೇ, ಗುರುಗಳೇ, ಅದೇ ಚಿಲ್ರೆಪೇಟೆ ಆಪೋಸಿಟ್ ಕ್ಯಾಂಡಿಡೇಟ್ ಬಂದವನೇ. ಬರ್ಲಿ ಬರ್ಲಿ, ಒಳ್ಳೇದು, ಬನ್ನಿ ಬನ್ನಿ. ನಮಸ್ಕಾರ ಗುರುಗಳೇ. ಈಗ ನಮಸ್ಕಾರ ಮಾಡ್ಬೇಡಿ. ಅಮೆರಿಕದ ಅಧ್ಯಕ್ಷ ಒಬಾಮರ್ ಹೋಗ್ತಾ ಫ್ಲೈಟ್ ನಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತಂತೆ, ಅದನ್ನು ತುಂಬಿಸ್ತಾ ಇದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರಕ್ಕೆ ಬೆಂಕಿ ಹಾಕ, ಚುನಾವಣೆಗೆ ನಿಂತಿದ್ಯಾ? ಹೌದು ಗುರುಗಳೇ, ನಾನು ಅಮೆಚೂರ್ ಜ್ಯೋತಿಷಿ ಅಲ್ಲ, ಮೆಚೂರ್ ಜ್ಯೋತಿಷಿ. ಶ್ರೀರಾಮನಂತೆ ಏಕವಾಕ್ಯ, ಏಕಬಾಣ, ಏಕಪತ್ನಿ, ಏಕೈಕ ಗಿರಾಕಿ. ಕೋಟೆ ಕೊಟ್ಟರು ಇನ್ನೊಬ್ರಿಗೆ ಹೇಳಲ್ಲ, ಲಕ್ಷದ ಕಮ್ಮಿ ಭವಿಷ್ಯ ಹೇಳೋದಿಲ್ಲ. ಆಯ್ತು ಗುರುಗಳೇ. ನೀವೇ ಸಿನಿಮಾ ಮಾಡ್ಬೇಕಾ? ಯೋಚನೆ ಮಾಡಿ. ಯಾಕೆ ಬುದ್ಧಿ, ಏನಾದ್ರೂ ತಪ್ಪು ಮಾಡ್ತಿದ್ದೀನ? ಸಿನಿಮಾ ಮಾಡೋದು ತಪ್ಪಲ್ಲ ಮಾಧವ್ ಅವರೇ, ಆದ್ರೆ ಸತ್ಯಾನಂದನ ಬಗ್ಗೆ ಸಿನಿಮಾ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಯೋಚನೆ ಮಾಡ್ಬೇಕಲ್ಲ. ಮುಂದೆ ನೀವು MLA ಆಗಿ ಮಂತ್ರಿ ಆಗೋರು, ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾನ ಗೌರವ ಗಳಿಸಿರೋರು. ಇಂಥ ಸಮಯದಲ್ಲಿ ಆ ಸತ್ಯಾನಂದನ ಬಗ್ಗೆ ಸಿನಿಮಾ ಮಾಡೋದು ನನಗಂತೂ ಸರಿ ಕಾಣ್ತಾ ಇಲ್ಲ, ಸ್ವಾಮಿಯವ್ರಿಗೂ ಇಷ್ಟ ಇಲ್ಲ. ಬುದ್ಧಿ, ನೀವು ಹೇಳಿ. ಬುದ್ಧಿ, ತಮಗೆ ಗೊತ್ತಿಲ್ಲದಿರೋದು ಏನಿದೆ, ತಾವುಗಳು ಸಮಾಜ ಸೇವೆ ಮಾಡ್ತಾ ಧರ್ಮವನ್ನ ಉಳಿಸಿ ಬೆಳೆಸ್ತವರು. ವಿದ್ಯಾದಾನ, ಅನ್ನದಾನ, ಧರ್ಮ ಛತ್ರಗಳ ಮೂಲಕ ಸಮಾಜವನ್ನ ಉದ್ಧಾರ ಮಾಡ್ತಿದ್ದೀರಿ. ವಿಶ್ವದ ಮೂಲೆ ಮೂಲೆಯಲ್ಲೂ ಅದೆಷ್ಟೋ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕನ್ ಕಾಣ್ತಿದ್ದಾರೆ. ಆದರೆ ನೀವು ಯಾವತ್ತಾದರೂ ನಾನೇ ದೇವರು ಅಂತ ಹೇಳ್ಕೊಂಡಿದ್ದೀರಾ ಬುದ್ಧಿ? ಇವತ್ತು ಆ ಕಾಮಿ ಸ್ವಾಮಿ ತಾನೇ ದೇವರು, ನನ್ನನ್ನೇ ನೀವೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ಮೆರೀತಿದ್ದಾನೆ. ತಮ್ಮಂತ ದೈವ ಸ್ವರೂಪಿಗಳ ಮುಂದೇನೆ ಧರ್ಮವನ್ನ ಧಿಕ್ಕರಿಸಿ ಕಾವಿಗೆ ಕಾಮದ ಕಲೆ ನಂಟಿಸ್ತಿದ್ದಾನೆ. ಯೋಗದ ಹೆಸರಲ್ಲಿ ಹೆಣ್ಮಕ್ಳನ್ನ ಭೋಗದ ಗೊಂಬೆಗಳಾಗಿ ಮಾಡ್ಕೊಂಡಿದ್ದಾನೆ. ಬುದ್ಧಿ, ನಾನ್ಯಾವತ್ತೂ ಧರ್ಮ ಅಥವಾ ಧರ್ಮ ಗುರುಗಳನ್ನ ವಿರೋಧಿಸ್ತವನಲ್ಲ, ಧರ್ಮದ ಹೆಸರಲ್ಲಿ ಅಧರ್ಮ ಮಾಡೋರ್ನ ವಿರೋಧಿಸ್ತೀನಿ. ಬಹಳ ಹಿಂದಿನಿಂದಲೂ ಅದೆಷ್ಟೋ ಜನ ಮಾನ್ಯರು ಮಠಗಳಲ್ಲಿ ನಡೆಯುವ ಅನಾಚಾರಗಳ ವಿರುದ್ಧ ದನಿ ಎತ್ತಿದ್ದಾರೆ. ಆನಾಕ್ರೂರವರ ಶನಿ ಸಂತಾನ, ಬಸವರಾಜ್ ಕಟ್ಟಿಮನೆಯವರ ಜರತಾರಿ ಜಗದ್ಗುರು, ಹೀಗೆ ಹಲವಾರು ಕಾದಂಬರಿಗಳ ಮೂಲಕ ಅಧರ್ಮಿಗಳನ್ನ ತಿದ್ದುವಂತ ಕೆಲಸ ಮಾಡಿದ್ದಾರೆ, ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಅವರು ಕಾದಂಬರಿ ಬರೆದಿದ್ದಾರೆ, ನಾನು ಸಿನಿಮಾ ಮಾಡ್ತಿದ್ದೀನಿ. ಬುದ್ಧಿ, ಸಿನಿಮಾ ಪವರ್ಫುಲ್ ಮೀಡಿಯಾ. ನಾಳೆ ಜನ ನೀವು ತೋರಿಸ್ತಿರದೆ ಕರೆಕ್ಟ್ ಅನ್ಬಿಟ್ಟು ವ್ಯವಸ್ಥೆ ವಿರುದ್ಧ ತಿರುಗ್ ಬಿದ್ರೆ? ಜನ ತಿರುಗ್ ಬೀಳೋದಂತೂ ನಿಜ, ಆದ್ರೆ ವ್ಯವಸ್ಥೆ ವಿರುದ್ಧ ಅಲ್ಲ, ಅಂತ ಡೋಂಗಿ ಬಾಬಾಗಳು, ಕಾಮಿ ಸ್ವಾಮಿಗಳು ಹಾಗೂ ಬಂಡಲ್ ಜ್ಯೋತಿಷಿಗಳ ವಿರುದ್ಧ. ಅಲ್ಲ ಮಾಧವ್ ಅವರೇ, ನಾನು ನೋಡ್ರೆ ಮಾಧವ್ ಅವ್ರು ಹೇಳೋದು ಸರಿ ಅನ್ನಿಸ್ತಾ ಇದೆ, ಯೋಚನೆ ಮಾಡಿ. ಸರಿ ಬುದ್ಧಿ, ನಿಮ್ಮ ಆಶೀರ್ವಾದ, ನಾನ್ ಬರ್ತೀನಿ. ಏನಾ ಕುಂಕುಮದಲ್ಲೂ ಕಲಬೆರಕೆ ಏನೋ, ಎಲ್ಲ ಡೂಪ್ಲಿಕೇಟು, ಅಯೋಗ್ಯರು ಯಾಮಾರದ್ರು ಮುಂಡಾಯಿಸ್ತಾರೆ. ಅಥವಾ ನೇಚರು ಚೆನ್ನಾಗಿಲ್ಲ ಕುಂಕುಮ. ಗುರುಗಳೇ, ಅದೇ ಆ ಚಿಲ್ರೆಪೇಟೆ ಮೇಲೆ ಸೋತಲ್ಲ, ಅವ್ನು ಬರ್ತಾ ಇದ್ದಾನೆ. ಬರ್ಲಿ, ನೀಚ ದ್ರಾಬೆ, ಏಯ್ ಹಳೆ ಅಲ್ಯೂಮಿನಿಯಂ ದಬರಿ ಮುಖದವನೇ, ನನ್ನ ಬೈತಿ ಏನು? ತಲೆ ಮೇಲೆ ಕಲ್ಚಪುಡಿ ಹೇಳ್ಕೊಂಬಿಟ್ಟಿಯಲ್ಲೋ. ನನ್ನ ತಲೆ ಮೇಲೆ ಕಲ್ಚಪುಡಿ ಹೇಳ್ದಿದ್ದು ನೀನು? ಏನ ನಾನಾ? ಜ್ಞಾಪಿಸ್ಕೋ, 6:30 ಹೋಗಿ ಲಿಂಬೆಹಣ್ಣು ಎಸೆ ಅಂತ ಹೇಳಿದ್ದೆ, ಎಸ್ದ್ಯಾ? ಇಲ್ಲ. ನಿನ್ನ ಹೆಂಡತಿನ ಕರ್ಕೊಂಡು ಹೋಗಿ ನೀನು ಪೋಲಿಂಗ್ ಬೂತ್ ಅಲ್ಲೇ ವೋಟ್ ಮಾಡು ಅಂತ ಹೇಳಿದ್ದೆ, ಮಾಡ್ದ್ಯಾ ಆ ಟೈಮ್ಗೆ? ಇಲ್ಲ ಗುರುಗಳೇ. ಇಲ್ಲ, ಕಳ್ಕೊಂಡ್ಬಿಟ್ಟೆ ನೀನು, ದ್ರಾಬೆ ದ್ರಾಬೆ ಮುಗ್ದವನೇ.
ಅಯ್ಯೋ ತಾಯಿ, ಧನ್ಯೋಸ್ಮಿ ಧನ್ಯೋಸ್ಮಿ ಅಮ್ಮ ಧನ್ಯೋಸ್ಮಿ ಅಮ್ಮ. ಎಂತ ಅದೃಷ್ಟ ನಿಂದು, 180+1 181 ಸರ್ಕಾರನೇ ಬಿದ್ದು ಹೋಗುತ್ತೆ. ಮುಂದಿನ ಸರ್ಕಾರದಲ್ಲಿ ನೀನೇ ಮಂತ್ರಿ. ತಾಯಿ ಹೇಳಿಕೆ ಸೋಲಲು ಗೆಲುವಾಗಿದೆ ನಿನಗೆ. ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇನ್ನೂ 1 ಲಕ್ಷ ರೂಪಾಯಿ ಇದೆ, ವಾಪಸ್ ಕಳಿ, ವಾಪಸ್ ಕಳಿ ಗುರುಗಳೇ. ಟ್ರಾನ್ಸ್ಫರ್ ಮಾಡಿ, ಪವರ್ ಟ್ರಾನ್ಸ್ಫರ್ ಮಾಡ್ತೀನಿ. They cool, they must be good, even though they front and make you up your mind, you know, just you're gonna learn. Here he comes. Duniya ke ivare preacher, ivarante gyanada teacher, tuttilonu martane capture, ivarinda nante future. Check it, oh people, freaky freaky down down. They call me Master Gods, even though they are so frauds. Open up your mind so broad, just send it to the Lord. Hit it the hindi daba, iga da sadhu baba. Karitane yelrigu baba, aur bandre yuvanige laba. Gude marnalli kunda, agidda poli punda. ಅಂದಾನಿ ತಂಡ ಮುಂದೆ ಕಟ್ಟ ಬ್ರಹ್ಮಾಂಡ. ನಗರಾಕಾಶಿ ಮಾಡ್ತಿದ್ದ ಕಲಿ ಡಬ್ಬ ಶಿಶಿ, ಈಗಿವನು ದೊಡ್ಡ ಜ್ಯೋತಿಷಿ, ಪಾಚ್ಕೋತಾನೆ ರೊಕ್ಕದ ರಾಶಿ. ಇವ್ರು ದೇವ್ರು ಅಂದ್ರೆ ಇವ್ರೇನೇ ಅಂದ್ರು, ಇವ್ರೆಲ್ಲೇ ಕರೆದರು, ಇವ್ರ ಪೀಸೊಂಬಲಗೆ ಜಲಲಿತ್ತ ಪೋತ್ರನ್ ಪುತ್ರ ಹೂಡಿದ ಅಂದು ಕಂತ್ರಿ ತಂತ್ರ. ಕಡ್ತಾನೆ ತೋಳಿಗೆ ಯಂತ್ರ, ಎಲ್ರಿಗ್ ಮಾಡ್ತಾನೆ ಮಾಟ ಮಂತ್ರ. ಇವ್ರ ಕಟ್ಟೋ ಯಂತ್ರ, ಇವ್ರ ಹಾಕೋ ಮಂತ್ರ, ಇವ್ರ ಹೇಳೋ ಮಾತು, ಇವ್ರ ಹೂಡೋ ತಂತ್ರ. It's neat everyone, but this God man says that they're one round. The sin they do is more than undertone. If Lord comes to mass, but they crown cry. Everybody gather and call him pure soul. He needs in the life and tune that rock and roll. Just not fun, but money making goal. He says if you're gathering, liberates every soul. ನಂತರ ಟಿವಿಲಿ ಜನ್ಮಂತರ, ಇಲ್ಲಿದ್ದಾನೊಬ್ಬ ಸ್ವಾಮಿ, ಇವನೊಬ್ಬ ದೊಡ್ಡ ಕಾಮಿ. ಏನೇನು ಕಿವಿಲಿ ಊದಿ ಕೊಡ್ತಾನೆ ಕೈಗೆ ಬೂದಿ. ದುನಿಯಾಕೆ ಇವರೇ ಪ್ರೀಚರ್, ಇವರಂತೆ ಜ್ಞಾನದ ಟೀಚರ್, ದುಡ್ಡಿರೋನು ಮಾಡ್ತಾನೆ ಕ್ಯಾಪ್ಚರ್.
ಇವರಿಂದ ನಂತೆ ಫ್ಯೂಚರ್. You gonna mix it like that. Oh, you gonna mix it like that. Yeah. Yamar Bedro. Oh, namaskara sir. ನಮಸ್ಕಾರ. ತಮ್ಮ ಸತ್ಯಾನಂದ ಸಿನಿಮಾ ಯಾವಾಗ ಸರ್ ಶುರುವಾಗೋದು? ಅದಕ್ಕೆ ಲೊಕೇಶನ್ ನೋಡಕ್ ಬಂದಿದ್ದೀನಿ. ಏನೇ ಆಗ್ಲಿ ಸರ್, ಇಂಥ ಡೋಂಗಿ ಸ್ವಾಮಿಗಳ ಬಣ್ಣನ ನಿಮ್ಮಂತವ್ರ ಬೈಲ್ ಮಾಡ್ಲೇಬೇಕು ಸರ್. ನಿಜ, ಇಡೀ ಕರ್ನಾಟಕ ಜನತೆ ನಿಮ್ ಬೆನ್ನಿಂದ ಇರುತ್ತೆ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬರ್ತೀನಿ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಮಾಧವ್ ಸರ್, ನಮಸ್ಕಾರ ಸರ್. ನಮಸ್ಕಾರ 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 ಸರ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸತ್ಯಾನಂದ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಿ ಸರ್. ಖಂಡಿತ ಅಂಕಲ್. ನಿಮ್ ಫಿಲ್ಮ್ ಹೀರೋ ಯಾರ ಅಂಕಲ್? ಸೆಲೆಕ್ಷನ್ ನಡೀತಾ ಇದೆ ಪುಟ್ಟಿ. ಸರ್, ನಿಮ್ ಪಿಕ್ಚರ್ ನಿಜವಾಗ್ಲೂ ಸಕ್ಸಸ್ ಆಗಿ ಆಗುತ್ತೆ ಸರ್. ಥ್ಯಾಂಕ್ಸ್ ಅಮ್ಮ. ಸತ್ಯಾನಂದ ಚಿತ್ರ ಕರ್ನಾಟಕದ ನನ್ನೆಲ್ಲ ಸಹೋದರಿಯರಿಗೆ ಅರ್ಪಿಸ್ತಿದ್ದೀನಿ. ಅವರೆಲ್ಲ ಈ ಸಿನಿಮಾ ನೋಡಿ ತಿಳ್ಕೊಳ್ಳೋದು ಬಹಳ ಇದೆ. ಗುಡ್ ಲಕ್ ಅಂಕಲ್. ಥ್ಯಾಂಕ್ ಯು ಪುಟಿ. ನಮಸ್ಕಾರ ಸರ್. ಒಳ್ಳೆದಾಗಲಿ ಸರ್. ನಿನ್ ಕ್ಯಾರೆಕ್ಟರ್ಗೆ ತಕ್ಕನಾದ ರೂಮೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ನಿನ್ನ ರೂಮ್ ನಂಬರ್ ನೋಡಿದಾಗಲೇ ಅಂದ್ಕೊಂಡೆ 420x4 1680 ಅಂತ. ನಿನ್ನ ರಿವಾಲ್ವರ್ ಹೆದರ್ಕೊಂಡು ನಾನು ಇಲ್ಲಿ ಬರಲಿಲ್ಲ. ನನಗೆ ಯಾರಪ್ಪ ರಿವಾಲ್ವರ್ ಇಡ್ತಾರೆ ಅಂತ ಯೋಚಿಸ್ದೆ. ಅದು ನೀನೇ ಅಂತ ಅನ್ನಿಸ್ತು. ನಿನ್ನನ್ನು ಡೈರೆಕ್ಟಾಗಿ ನೋಡೋಣ ಅಂತ ಬಂದೆ. ಪರವಾಗಿಲ್ಲ, ನಾನು ಅಂದ್ಕೊಂಡಂಗೆ ಇದೆಯಾ? ನಿನಗೆ ಧೈರ್ಯ ಜಾಸ್ತಿ. ನನ್ನ ಬಗ್ಗೆ ಸಿನಿಮಾ ಮಾಡಬೇಡ ಅಂತ ಹೇಳಿದ್ರು, ನೀನ್ ಕೇಳಲಿಲ್ಲ. ದೊಡ್ಡವ್ರ ಹತ್ರ ಫೋನ್ ಮಾಡಿಸಿದ್ರು, ನೀನ್ ಕೇರೇ ಮಾಡಲಿಲ್ಲ. ನಿನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಐ ಆಮ್ ಎ ಕಾಮನ್ ಮ್ಯಾನ್. ನಿನ್ನಂಗ್ ನಾನು ದೇವ್ರು ಅಂತ ಹೇಳ್ಕೊಂಡು ಜನರು ಮೋಸ ಮಾಡ್ತಿಲ್ಲ. ಏಯ್, ಐ ಆಮ್ ಗಾಡ್, ಐ ಆಮ್ ದ ಡಿಕ್ಟೇಟರ್. ನಿನ್ನ ಯೋಗ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು. ನೀನ್ ಇಷ್ಟೊಂದ್ ದೊಡ್ಡ ಫ್ರಾಡ್ ಅಂತ ಗೊತ್ತಾದ್ಮೇಲೂ ಇನ್ನೂ ನಿನ್ ಜೊತೆ ಎಜುಕೇಟೆಡ್ಸ್ಗಳೇ ಇದ್ದಾರಲ್ಲಯ್ಯ, ಅವ್ರಿಗೆಲ್ಲ ಏನ್ ಮೋಡಿ ಮಾಡಿದ್ಯಾ ನೀನು? ಎಲ್ಲಿಂದ್ಲೋ ಅಬ್ಬೆ ಪ್ಯಾರಿ ತರ ಹೆಗಲಿಗೆ ಜೋಳಿಗೆ ಹಾಕೊಂಡು ಬಂದೆ. ಈ ರೇಂಜಿಗೆ ಬೆಳೆದಿದೆಯಲ್ಲ, ಯು ಆರ್ ರಿಯಲಿ ಗ್ರೇಟ್ ಕಣೆಯ. ನಿನ್ನ ಹತ್ರ ಇಷ್ಟೊಂದು ಹಣ ಇದೆಯಲ್ಲ, ಅದನ್ನ ಬಡವರು ಉದ್ಧಾರಕ್ಕೆ ಉಪಯೋಗಿಸಿದ್ರೆ ಎಷ್ಟೊಂದು ಒಳ್ಳೇದಲ್ವಾ? ಹಾಗೇನಾದ್ರೂ ಮಾಡಿದ್ದಿದ್ರೆ ನಿನ್ನ ನೀನು ದೇವ್ರು ಅನ್ಕೊಳ್ಳೋದ್ಕಿಂತ ಜನನೇ ನಿನ್ನ ದೇವ್ರು ಅಂತಾರೆ. ಈ ಕರ್ನಾಟಕದ ಅನ್ನ ತಿಂದು ಕಾವೇರಿ ನೀರು ಕುಡಿದು ಈ ಮಣ್ಣಿನ ಜನಕ್ಕೆ ದ್ರೋಹ ಮಾಡೋದಕ್ಕೆ ನಿನಗೆ ಹೇಗಾದರೂ ಮನ್ಸು ಬಂತು? ಮನುಷ್ಯ ಅಂದಮೇಲೆ ತಪ್ಪು ಮಾಡೋ ಸಹಜ. ನೀನು ಮನ್ಸು ಮಾಡಿದ್ರೆ ಈಗಲೂ ಬದಲಾಗಬಹುದು. ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಬಿಡು. ನಾನು ಯಾಕೆ ಬದಲಾಗ್ಲಿ? ನಾನು ಮಾಡ್ತಾ ಇರೋದೇ ಸರಿ. ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ನನ್ನನ್ನ ದೇವ್ರು ಅಂತ ಆಗ್ಲೇ ಜನ ಸ್ವೀಕರಿಸಾಗಿದೆ. ಕಷ್ಟ ಅಂತ ಹೇಳ್ಕೊಂಡು ಬರೋರ್ನ ಕಾಮದೃಷ್ಟಿಯಿಂದ ನೋಡೋ ನಿನ್ನಂತೂ ದೇವ್ರೆಂಗೋ ಆಗ್ತೀಯಾ? ತಾಳ್ಮೆ ಕರುಣೆ ಸಹನೆ ಮತ್ತೊಂದು ಹೆಸರೇ ಕನ್ನಡಿಗರು. ಹಾಗಂತ ಅವ್ರ ಸಹನೆನ ಅಸಹಾಯಕತೆ ಅನ್ಕೊಂಡ್ರೆ ನೀನ್ ಮುಟ್ಟಾಳ ಆಗ್ತೀಯ. ನಿನ್ ಸಿನಿಮಾ ಹೆಂಗ್ ರಿಲೀಸ್ ಆಗುತ್ತೋ ನಾನು ನೋಡೇ ಬಿಡ್ತೀನಿ. ನನ್ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗೇ ಆಗತ್ತೆ, ಆದ್ರೆ ನೀನು ಜೈಲಿಂದ ರಿಲೀಸ್ ಆಗಲ್ಲ. ಸ್ವಾಮಿ ಅಂತ ಹೇಳ್ಕೊಂಡು ಕಾಮಿಯಾದೆ, ನಿನ್ ಪಾಪದ ಕೊಡ ತುಂಬ ತುಳುಕ್ತಾ ಇದೆ.
ಮಿಸ್ಟರ್ ಮುರುಗನ್ ಅಲಿಯಾಸ್ ಸತ್ಯಾನಂದ, ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಬಿಟ್ಟು ಈಗಲಾದರೂ ಒಳ್ಳೆ ಮಾರ್ಗದಲ್ಲಿ ಯೋಚನೆ ಮಾಡು. ನೋ ಒನ್ ಕ್ಯಾನ್ ಟಚ್ ಮೀ, ನೋ ಒನ್ ಕ್ಯಾನ್ ಸ್ಟಾಪ್ ಮೀ. ನನ್ನ ಸಿನಿಮಾ ನೋಡು, ನಿನಗೆ ನಿಮ್ಮ ಅಪ್ಪನ ಮೇಲೆ ಡೌಟ್ ಬರುತ್ತೆ. ಬಾಯ್. ಹಲೋ. ಹಲೋ, ಆಮ್ ಐ ಸ್ಪೀಕಿಂಗ್ ಟು ಡಿರೆಕ್ಟರ್ ಮಾಧವ್ ಪ್ರಸಾದ್? ಯೆಸ್. ಹಾಯ್ ಸರ್, ದಿಸ್ ಇಸ್ ದೀಪ್ತಿ ಅಗರ್ವಾಲ್ ಫ್ರಮ್ ಲಾಸ್ ಆಂಜಲಿಸ್. ಐ ರೆಡ್ ಓವರ್ ದ ಇಂಟರ್ನೆಟ್ ದಟ್ ಯು ಆರ್ ಡಿರೆಕ್ಟಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ಅ ಮೂವಿ ಆನ್ ಯೋಗಾ ಗುರು ಸತ್ಯಾನಂದ. ಯೆಸ್. ಸರ್, ಯು ವೋಂಟ್ ಬಿಲೀವ್ ಇಟ್. I've sent you all the details. Kindly check your mail. Sure. And my friend Mr. Naveen will come with more information. Okay. It was really nice talking to you. Yav paper miss aagbardu. Innu onda sprint kodidine, ella tagondo media office banbidu. ಜೀವನದಲ್ಲಿ ನನಗೆ ಬಂದಂಥ ಕಷ್ಟ ನನ್ನ ಶತ್ರುಗೂ ಬರೋದು ಬೇಡ. ಅವ ಸತ್ಯಾನಂದನ ನಂಬಿ ನಾನು ಬೀದಿಗೆ ಬಂದುಬಿಟ್ಟೆ. ಅವನು ಮಾಡಿದ ಅನ್ಯಾಯದ ಬಗ್ಗೆ ನೀನು ಸಿನಿಮಾ ಮಾಡ್ತಿದ್ಯಾ ಅಂತ ಗೊತ್ತಾಯಿತು. ಅವನ ಅನ್ಯಾಯದ ವಿರುದ್ಧ ದನಿ ಎತ್ತೋಕೆ ನಿನ್ನಂಥವರು ಇದ್ದಾರೆ ಅಂತ ಸಂತೋಷ ಆಯಿತು. ನನಗೂ ವಯಸ್ಸಾಯಿತು, ನೀನೇ ನನ್ನ ಹತ್ರ ಬಂದರೆ ನನ್ನ ಗೋಳು ಹೇಳ್ಕೊತೀನಿ. ನನ್ನ ಮಗ ಅಂತ ಅಂದ್ಕೊಂಡು ನಿನ್ನ ಹತ್ರ ಸಹಾಯ ಕೇಳ್ತಿದ್ದೀನಪ್ಪ, ತಪ್ಪದೆ ಬರ್ತೀಯಲ್ಲ. ನಮಸ್ಕಾರನಪ್ಪ. ಬಾಪ, ನಾನೇ ಯಶೋದಮ್ಮ. ಸಾವಿರಾರು ಜನ ಪತ್ರ ಬರೆದಿರ್ತಾರೆ, ನನ್ನ ಪತ್ರ ಓದಿ ಕಷ್ಟ ವಿಚಾರಿಸೋಕೆ ಬಂದಿಯಲ್ಲ, ತುಂಬ ಸಂತೋಷನಪ್ಪ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಪ್ಪ. ಏನಾಯ್ತಮ್ಮ? ನಮ್ಮ ಯಜಮಾನರು ತೀರ್ ಹೋಗಿ 5 ವರ್ಷ ಆಯಿತು. ನನ್ನ ಮಕ್ಕಳು ಹೆತ್ತವ್ರನ್ನ ಮರೆತು ಫಾರಿನ್ನಲ್ಲಿ ಸೆಟ್ಲ್ ಆಗಿ 10 ವರ್ಷದ ಮೇಲಾಯ್ತಪ್ಪ. ಸತ್ಯಾನಂದನ ಯೋಗ ಕೇಂದ್ರ ಇದೆಯಲ್ಲ, ಅದು ನಮ್ಮ ಆಸ್ತಿನಪ್ಪ. ಆ ಪಾಪಿ ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಸುಳ್ಳು ಹೇಳಿ ಯಾವ್ದ್ಯಾವುದೋ ತೀರ್ಥ ಕೊಡಿಸಿ ನಮ್ಮ ಯಜಮಾನ್ರಿಗೆ ಬಣ್ಣದ ಮಾತುಗಳಿಂದ ಮರಳು ಮಾಡಿ ಇರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸ್ಕೊಂಬಿಟ್ನಪ್ಪ. ಕಟ್ಬಿಟ್ಟಾಗಿದ್ ನನ್ನ ಗಂಡನ್ನ ಒಂದೇ ಹಾಕ್ಬಿಟ್ನಪ್ಪ. ಹೇಗಾದ್ರೂ ಮಾಡಿ ನಂಗೆ ನ್ಯಾಯ ದೊರಕಿಸ್ಕೊಡಪ್ಪ.
ನಿಮ್ಮ ಆಸ್ತಿ ಪತ್ರದ ಕಾಪಿ ಏನಾದರೂ ಇದ್ರೆ ಕೊಡಿ ಅಮ್ಮ. ಒಂದು ನಿಮಿಷ ಇರಪ್ಪ. ಹೇಳ್ ಮಂಜು. ತಗೋಪ್ಪ. ಕೊಡಿಯಮ್ಮ. ಇನ್ನೂ ಒಂದಷ್ಟು ಹಳೆ ಪತ್ರಗಳಿವೆ, ಅದನ್ನು ಹುಡುಕಿಟ್ಟಿರ್ತೀನಪ್ಪ. ಅಮ್ಮ ನಾನು ಬರ್ತೀನಿ. ನಮಸ್ಕಾರ. ಸಾರಿ ನಮ್ಮ, ಫೋನ್ ಮರ್ತಿದ್ದೆ. ಅಮ್ಮ ಅಮ್ಮ ಯಶೋದಮ್ಮ. Dr. Joseph? Yes. I'm Dr. Joseph from New Zealand. Nice to meet you. Please. Mr. Patel, can I offer you a drink? No, thanks. You know, Mr. Satyananda, 3 ವರ್ಷಗಳ ಹಿಂದೆ ನ್ಯೂ ಜಿಲೆಂಡ್ಗೆ ಬಂದಿದ್ದ. ಅಲ್ಲೇ ಕಿಲಾಡಿ ಇದ್ದಾನೆ. ಉಪಯೋಗಿಸ್ಕೊಂಡು ಏನಾದರೂ ವರ್ಕೌಟ್ ಮಾಡ್ಕೋಬೇಕು. ಸ್ವಾಮೀಜಿ, ನೀವು ಸಾಮಾನ್ಯ ಪುರುಷರಲ್ಲ, ಪವಾಡ ಪುರುಷರು, ದೇವಮಾನವರು. ಸತ್ತ ಹುಡುಗನನ್ನ ಬದುಕಿಸ್ಬಿಟ್ರಲ್ಲ ನೀವು. ಸತ್ಯಾನಂದ 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 ಸ್ವಾಮೀಜಿ ಕಿ, ಸತ್ಯಾನಂದ ಸ್ವಾಮೀಜಿ ಕಿ, ಸತ್ಯಾನಂದ ಸ್ವಾಮೀಜಿ ಕಿ. ಇದೇ ಸತ್ಯಾನಂದನ ಅಡ್ಡ, ಹೆಸರು ಮಾತ್ರ ಯೋಗ ಕೇಂದ್ರ. ಇಲ್ಲಿರೋರೆಲ್ಲ ಏಮಾರಿಸದ್ರಲ್ಲೂ ಮುಂಡಾಯಿಸದ್ರಲ್ಲೂ ಸಕಲ ಕಲಾವಲ್ಲಭರು. ಇವನೇ ಬ್ರಹ್ಮಾನಂದ. ಸತ್ಯಾನಂದನ ಗೆಟಪ್ನ ಡಿಸೈನ್ ಮಾಡಿ ಬರೋ ಭಕ್ತರು ಫ್ಲಾಟ್ ಆಗೋ ಹಾಗೆ ಬಿಲ್ಡಪ್ ಕೊಟ್ಟು ಸಿಕ್ ಸಿಕ್ ಜಾಗದಲ್ಲೆಲ್ಲ ಪ್ರಚಾರ ಮಾಡೋದೇ ಇವನ್ ಕೆಲಸ. ಇಲ್ಲಿರೋರೆಲ್ಲ ಸತ್ಯಾನಂದ ತಪ್ಕೊಂಡ್ರೆ ರೋಗ ವಾಸಿ ಆಗುತ್ತೆ, ಅವನ್ ಕೊಡೋ ಬೂದಿಯಿಂದ ಬಾಧೆ ದೂರ ಆಗುತ್ತೆ ಅಂತ ಅವನ್ ಶಿಷ್ಯಂದಿರು ಎರಚಿರೋ ಮಂಕ್ ಬೂದಿಗೆ ಮರಳಾಗಿ ಬಂದಂತ ಭಕ್ತರು. ಮನೆ ಮಕ್ಕಳು ಎಲ್ಲ ಬಿಟ್ಟು ಬಂದು ಸತ್ಯಾನಂದನ ದರ್ಶನಕ್ಕೆ ಕಾದು ಕಾದು ಕಂಗಾಲಾಗಿ ನಿಂತವರು. ಇನ್ನು ಕೆಲವರು ಅವನ ತೆವಲಿಗೆ ತಿಕ್ಕಲ್ತನಕ್ಕೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡು ಕಡೆಯಲಿ ಹಿಂಗಾದವರು. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಹೀಗೆ ಹುಚ್ಚರ ಹಾಗೆ ಕುಣಿಯೋದು ಒಂದು ಯೋಗ ಅಂತೆ. ತಲೆ ತಿರುಗಿಸಿದ್ರೆ ಒಂದು ಯೋಗ, ಕುಂಡಿ ಎತ್ತೆತ್ತು ಕುಣಿಸಿದ್ರೆ ಇನ್ನೊಂದು ಯೋಗ. ಇದು ಯೋಗಾನೋ ರೋಗಾನೋ ಭಗವಂತನೇ ಬಲ್ಲ. ಒಟ್ಟಿನಲ್ಲಿ ಈ ಅಯೋಗ್ಯನ ಯೋಗ ಬದಲಾಗಿದೆ. ಮುಂದೆ ನೀವೇ ನೋಡಿ ಅವನ ಯೋಗ ಐಭೋಗ. ಸತ್ಯಾನಂದ ಸ್ವಾಮಿಗಳ ಪವಾಡ ಎಷ್ಟ್ ಹೇಳಿದ್ರು ಸಾಲ್ದು. ಸ್ವಾಮಿಗಳಿಗೆ ಹೀಲಿಂಗ್ ಪವರ್ ಇದೆ, ಎಂತ ರೋಗ ಬೇಕಾದ್ರೂ ವಾಸಿ ಮಾಡ್ತಾರೆ. ಮೊನ್ನೆ ಏನಾಯ್ತು ಗೊತ್ತಾ, ನನ್ ಫ್ರೆಂಡ್ಗೆ ಲಂಗ್ ಕ್ಯಾನ್ಸರ್ ಇತ್ತು, ಅವಳನ್ನ ತಬ್ಕೊಂಡು ಆಶೀರ್ವಾದ ಮಾಡಿದ್ರು, ಕ್ಯಾನ್ಸರ್ ಮಾಯ. ಬಲಗಡೆ ಇರೋಳು ಕಾಮೇಶ್ವರಿ. ಮಹಾನ್ ವ್ಯಕ್ತಿಗಳು ಬರೆದಿರೋ ಬುಕ್ ಗಳನ್ನೆಲ್ಲ ರೀಮಿಕ್ಸ್ ಮಾಡಿ ಗಿಮಿಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ಎಡಗಡೆ ಇರೋಳು ಮಹೇಶ್ವರಿ. ಸತ್ಯಾನಂದನ ತಮಟೆ ಸಾರು ಲಲನಾಮಣಿ. ಇವರೇ ರಂಭಾಮಣಿ ಚೂಡಾಮಣಿ. ಯೋಗ ಕೇಂದ್ರಕ್ಕೆ ಬರೋ ಭಕ್ತರತ್ರ ಲಕ್ಷಾಂತರ ರೂಪಾಯಿ ಹಣ ಬೀಗಿಸ್ಕೊಂಡು ಸತ್ಯಾನಂದನ ದರ್ಶನಕ್ಕೆ ಡೇಟು ಟೈಮು ಫಿಕ್ಸ್ ಮಾಡೋರು. ಸರಿಯಾಗಿ ನೋಡ್ಕೊಳ್ಳಿ, ಇವನೇ ಸಾಕ್ಷಾನಂದ. ಸತ್ಯಾನಂದನ ಯೋಗ ಪವಾಡ್ಗಳ ಬಗ್ಗೆ VIP ಭಕ್ತರತ್ರ ಕಲ್ಲರ್ ಕಟ್ಟಿ ಕಾಗೆ ಹಾರಿಸಿ ಭಕ್ತರ ಕಿವಿಗೆ ಹೂವ ಇಡೋದೇ ಇವನ ಕೆಲಸ. ನಮ್ಮ ಸ್ವಾಮೀಜಿಗಳಂದ್ರೇನು, ಅವ್ರ ಶಕ್ತಿ ಅಂದ್ರೇನು, ನಿಮ್ಮ ಪುಣ್ಯ, ನೀವೀಗ್ಲೇ ಬಂದಿದ್ದೀರಾ. ಇನ್ ಎರಡು ದಿನ ತಡವಾಗಿದ್ದಿದ್ರೆ ಸ್ವಾಮೀಜಿಗಳು ಸಮಾಧಿ ಸ್ಥಿತಿಗೆ ಹೊರಟೋಗ್ತಾ ಇದ್ರು, ಮತ್ತೆ ಯಥಾಸ್ಥಿತಿಗೆ ಬರೋದಿಕ್ಕೆ ಎಷ್ಟೋ ತಿಂಗಳುಗಳು ಹಿಡಿತಾ ಇತ್ತು. ಜೈ ಸತ್ಯಾನಂದ, ಜೈ ಸತ್ಯಾನಂದ.
Satyanandam. I welcome all dear devotees, especially who has come from London, New York, Paris, Singapore, and from all the different countries. Namma swagatagalu. ನೀವು ನನಗೋಸ್ಕರ ತುಂಬ ಹೊತ್ತು ಕಾದಿದ್ರಿ ಅನ್ಸುತ್ತೆ. ನಾವು ಆಧ್ಯಾತ್ಮಿಕವಾಗಿ ವಿಶ್ವ ಪರ್ಯಟನೆಗೆ ಹೋಗಿದ್ವಿ. ಪ್ರಪಂಚದಾದ್ಯಂತ ನಮ್ಮ ಭಕ್ತರು ಸಂಕಷ್ಟದಲ್ಲಿದ್ದಾರೆ. ಕೆಲವು ಕಡೆ ಸುನಾಮಿ, ಕೆಲವು ಕಡೆ ಭೂಕಂಪ, ಇನ್ನೂ ಕೆಲವು ಕಡೆ ಅನಾರೋಗ್ಯದಿಂದ ಜನರು ನರಳುತ್ತಿರುವರು. ಅವರನ್ನೆಲ್ಲ ಆಶೀರ್ವದಿಸಿ ಹಿಂತಿರುಗಿ ಬರಲು ಸ್ವಲ್ಪ ಸಮಯವಾಯಿತು. ಅಮ್ಮ, ಅಮ್ಮ ತಲೆನೋವು, ಅಮ್ಮ ತಲೆನೋವು, ಅಯ್ಯೋ ತಡೆಯಕ್ಕಾಗ್ತಿಲ್ಲ ಅಮ್ಮ, ಸತ್ತೆ, ತಲೆನೋವು, ಅಯ್ಯೋ ಅಯ್ಯೋ ತಲೆನೋವು. ಸ್ವಾಮೀಜಿ, ಇವರಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತೆ, ತುಂಬಾ ತಲೆನೋವಿನಿಂದ ನರಳುತ್ತಿದ್ದಾರೆ. ತಲೆನೋವು, ಅಯ್ಯೋ ತಲೆನೋವು ಸ್ವಾಮೀಜಿ, ಅಮ್ಮ, ಅಯ್ಯೋ ಅಮ್ಮ. ಸ್ವಾಮೀಜಿಗಳೇ, ಎಂತ ಪವಾಡ ಮಾಡ್ಬಿಟ್ರಿ, ಅಯ್ಯೋ ನನ್ ತಲೆ ಹೊರಟೋಯ್ತು, ನನ್ ತಲೆ ಹೊರಟೋಯ್ತು. ಕಾಳ ಕೂತ್ಬಿಟ್ಟು ಡ್ರಾಮಾ ಶುರು ಹಚ್ಚು. ಸತ್ಯಾನಂದಂ, ಸತ್ಯಾನಂದಂ, ನೋಡಿದ್ರ ನಿಮ್ಮೆಲ್ಲರ ಕಷ್ಟಗಳನ್ನ ನೋವುಗಳನ್ನ ಸ್ವಾಮೀಜಿಯವರು ಸೆಳ್ಕೊಂಡು ಅವ್ರು ನರಳ್ತಾ ಇದಾರೆ ನಿಮಗೋಸ್ಕರ. ಸತ್ಯಾನಂದಂ, ಸತ್ಯಾನಂದಂ, ಸತ್ಯಾನಂದಂ. ಎಂತ ಪವಾಡ, ಎಂತ ಪವಾಡ, ನಾನು ಇಂಥ ಸ್ವಾಮೀಜಿನ ಜೀವನದಲ್ಲೇ ನೋಡಿಲ್ಲ. ಸತ್ಯಾನಂದಂ. We are waiting from 3 hours. ಇನ್ನು ಎಷ್ಟಾಗುತ್ತೆ? ಶಾಂತಿ ಶಾಂತಿ, ಸ್ವಾಮೀಜಿ ದೇವ್ರು, ನಾವು ಅವ್ರಿಗೆ ಇಷ್ಟಕ್ಕಾದ್ರೂ ಒಳ್ಳೇದು, ಅದಕ್ಕೂ ಸಮಯ ಕೊಡ್ ಬರ್ಬೇಕಲ್ವಾ? Is it? ಹೌದಲ್ವಾ, ಆಗ ಅವರೇ ನಿಮ್ನ ಹತ್ರ ಕರ್ಸ್ಕೊಳ್ತಾರೆ. ಕೆಲವ್ರು ವಾರ್ಗಟ್ಲೆ ಕಾದ್ರೂ ದರ್ಶನನೇ ಸಿಗಲ್ಲ, ಯಾಕಂದ್ರೆ ಅವ್ರಿಗೆ ಅದೃಷ್ಟನೇ ಇರಲ್ಲ. ಡೂ ಯು ನೋ, ಲಾಸ್ಟ್ ವೀಕ್ ಸೂಪರ್ ಸ್ಟಾರ್ ಕೇಮ್ ಟು ಮೀಟ್ ಸ್ವಾಮೀಜಿ, ಬಟ್ ಹಿ ಕುಡ್ ನಾಟ್ ಮೀಟ್, ಯಾಕಂದ್ರೆ ಅವ್ರಿಗೆ ಅದೃಷ್ಟನೇ ಇರ್ಲಿಲ್ಲ. ಬಟ್ ಯು ಡೋಂಟ್ ವರಿ, ನಿಮ್ ಬಗ್ಗೆ ಸ್ವಾಮೀಜಿ ಹತ್ರ ಎಲ್ಲ ಹೇಳಿದೀನಿ, ಅವರೇ ನಿಮ್ಮನ್ನು ಕರ್ಸ್ಕೊತಾರೆ. ಸತ್ಯಾನಂದಂ. ಈ ರೋಜು ಸೋಮವಾರ, ನೀನ್ ನಾನ್ ವೆಜ್ ತಿನ್ನೋ ಅಂತ ಗೊತ್ತಿಲ್ಲ, ಎತ್ಕೊಂಡು ಹೋಗೋದನ್ನ. ತಪ್ಪಾಯ್ತು ಸ್ವಾಮೀಜಿ. ಮಸಾಲ ಕಮ್ಮಿ ಉಂದಿ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ಮಸಾಲಾ ಜಾಸ್ತಿ ಎಸಕ್ ತಲಿದ? ಸಾರಿ ಸ್ವಾಮೀಜಿ. ತುಪ್ಪ ಕಮ್ಮಿ ಇದೆಯಲ್ಲ, ಜಾಸ್ತಿ ಹಾಕ್ಸೋ ಅಂತ ಹೇಳಿರ್ಲಿಲ್ಲ? ಸರಿ ಸ್ವಾಮೀಜಿ. ಏಂಟಿದಿ, ಗೋಡಂಬಿ ಲೇವು, ಡ್ರೈ ಫ್ರೂಟ್ಸು ಲೇವು, ಈ ನಿಮ್ ದೇವ್ರಿಗೆ ಏನ್ ಬೇಕು ಅಂತ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ಲ. ಸತ್ಯಾನಂದಂ, VIP ಭಕ್ತರು ಕಾಯ್ತಾ ಇದ್ದಾರೆ. ಸ್ವಾಮೀಜಿ ಏಕಾಂತದಲ್ಲಿದ್ದಾರೆ, ಇವತ್ ಯಾರಿಗೂ ದರ್ಶನ ಸಿಗಲ್ಲ ಅಂತ ಹೇಳು. ಸರಿ ಸ್ವಾಮೀಜಿ. ಜಸ್ಟ್ ಚೇಂಜ್ ದಟ್ ಕಲರ್ ದೇರ್, ಓಕೆ? ಯಾ, ದಟ್ ಒನ್. ಮೇಕ್ ದಿ ಫೋನ್ ಪೇ. ದಿಸ್ ಒನ್ ಇಸ್ ಜಸ್ಟ್ ಫೈನ್. ಯಾ, ಸತ್ಯಾನಂದಂ, ಸತ್ಯಾನಂದಂ, ಸತ್ಯಾನಂದಂ. ಎಲ್ಲ ಕೆಲ್ಸ ಚೆನ್ನಾಗ್ ನಡೀತಿದೆ ತಾನೆ? ನಡೀತಾ ಇದೆ ಸ್ವಾಮೀಜಿ. ಹಾ ದೀಪ್ತಿ, ನಮ್ಮ ಕೇಂದ್ರದಲ್ಲಿ ನಡೆಯೋ ಎಲ್ಲ ಕಾರ್ಯಕಲಾಪಗಳ ಬಗ್ಗೆ ಪ್ರಪಂಚದಾದ್ಯಂತ ನಮ್ಮ ಭಕ್ತರಿಗೆ ತಲುಪಿಸೋ ಕೆಲ್ಸ ನಿನ್ನಿಂದ ಆಗ್ಬೇಕು. ಎಲ್ಲ ತಮ್ಮ ಆಶೀರ್ವಾದ. ನೀನ್ ಮಾಡ್ತಿರೋದು ನನ್ನ ಕೆಲ್ಸ ಅಲ್ಲ, ದೇವರ ಕೆಲ್ಸ. ನಮ್ಮ ಆಶೀರ್ವಚನದ ಸಿಡಿ ಕೆಲ್ಸ ಎಲ್ಲಿಗ್ ಬಂತು? ಮಾಸ್ಟರ್ ಕಾಪಿ ರೆಡಿ ಇದೆ ಸ್ವಾಮೀಜಿ. ವೆರಿ ಗುಡ್.
ಸ್ವಾಮೀಜಿ. ಏನು ಓಶೋ ಬುಕ್ ಕೊಟ್ಟಿದ್ದೀನಿ ಅಂತ ಆಶ್ಚರ್ಯನ? ಅದರಲ್ಲಿರೋ ಕಂಟೆಂಟ್ ನ ಸ್ವಲ್ಪ ಅದ್ಲ ಬದ್ಲ ಮಾಡ್ಬರಿ. ನಾನ್ ಬರೀಲ ಸ್ವಾಮೀಜಿ. ನೀನ್ ಬರಿಯಲ್ಲ, ನಾನ್ ಬರಿಸ್ತೀನಿ. ಸ್ವಾಮೀಜಿ, ನಮ್ಮ ಯೋಗ ಕೇಂದ್ರದ ಯೋಗ ಸಿಡಿಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗಾದ್ರೆ ಅದ್ರ ಬೆಲೆನ ಜಾಸ್ತಿ ಮಾಡಿಸಿ. ಸತ್ಯಾನಂದಂ. ದೀಪ್ತಿ, ಹೊಸ ವೆಬ್ಸೈಟ್ ಡಿಸೈನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಯು ಕಮ್ ಅಂಡ್ ಮೀಟ್ ಮೀ ಇನ್ ಮೈ ಪರ್ಸನಲ್ ರೂಮ್. ಸತ್ಯಾನಂದಂ. ಸಾಕ್ಷಾನಂದ, ಏಕಾಂತ ಬಯಸಿದ್ದೇನೆ, ದಯಮಾಡಿಸಿ. ಏ ಮಾಮ, ನೀವು ಚಾಲಾ ಚಾಲಾ ವೇಸ್ಟ್. ಪಾಲ ಸುಟ್ಟು ಬೆಕ್ಕನ ಹಾಗೆ ಯಾಕೆ ಒದ್ದಾಡ್ತೀಯ? ನಿನ್ನ ಬಾಧೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಯೋಗ ಕೇಂದ್ರದ ಎಲ್ಲ ವೆಬ್ಸೈಟ್ಗಳನ್ನು ಅವಳೇ ಹ್ಯಾಂಡಲ್ ಮಾಡೋದು. ಹಂಗಾದ್ರೆ ಆಗಲ್ವಾ? ಈ ಮಾಮ ಇರಬೇಕಾದ್ರೆ ಯಾಕೆ ಟೆನ್ಷನ್ ತಗೊಂತೀಯ? ದೀಪ್ತಿ ನಾಳೆಯಿಂದ ಈ ಯೋಗ ಕೇಂದ್ರದ ಯೋಗ ಟೀಚರ್, ಅಂದ್ರೆ ನಿನ್ನ ಶಿಷ್ಯ. ಅವನಾ? ವೆರಿ ಗುಡ್. ಹಾಗಾದ್ರೆ ಸುಶೀಲ? ಅವಳಿಗೆ ಪ್ರಮೋಷನ್, ಅಂದ್ರೆ ನಿನ್ನ ಪಲ್ಲಂಗದ ಸೇವೆಗೆ ಮೀಸಲು. ಸುಶೀಲ. ಸತ್ಯಾನಂದ ಸ್ವಾಮಿಗಳೇ, ಯೋಗದಲ್ಲಿ ಹೊಸ ಹೊಸ ಆಸನಗಳು ಪ್ರಾರಂಭವಾಗಲಿ. ನಾನಿನ್ನು ಸತ್ಯಾನಂದಂ. 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 ಇವತ್ತು ಮೀಟಿಂಗಿನ ಅಜೆಂಡಾ ಏನು? ಸೋರ್ಸ್ ಆಫ್ ಇನ್ಕಮ್, ನಮ್ಮ ಯೋಗ ಕೇಂದ್ರಕ್ಕೆ ಹೆಚ್ಚಿನ ಆದಾಯ ತರೋ ಬಗ್ಗೆ ಸ್ವಾಮೀಜಿ. ಏನ್ ಪ್ಲಾನ್ ಮಾಡಿದ್ದೀರಾ? ಎಲ್ಲಾ ಮೊಬೈಲ್ ಕಂಪ್ನಿಗಳಿಂದ ವಿವಿಐಪಿ ಕಸ್ಟಮರ್ಗಳ ಡೇಟಾಬೇಸ್ ತಗೊಂಡಿದೀವಿ. ಅವರೆಲ್ಲರಿಗೂ ಕೂಡ ಮೆಸೇಜ್ ಅನ್ನು ಕಳಿಸಿದೀವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳು ನಮ್ ಕೇಂದ್ರಕ್ಕೆ ಬರೋ ವಿಷಯ ಏನಾಯ್ತು? ಅವರು ಫಾರಿನ್ ಟೂರ್ ನಲ್ಲಿದ್ದಾರೆ, ಬರೋದು ಒಂದ್ ವಾರ ಆಗುತ್ತಂತೆ. ಮುಂದಿನ ತಿಂಗಳು ಅವರು ಖಂಡಿತ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸ್ವಾಮೀಜಿ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಮ್ಮ ಯೋಗ ಕೇಂದ್ರಕ್ಕೆ ಬರೋ ಹಾಗೆ ಮಾಡ್ಬೇಕು. ಅಂತವ್ರು ಬರೋದ್ರಿಂದಾನೆ ನಮ್ಮ ಕೇಂದ್ರದಲ್ಲಿ ಹಣದ ಹೊಳೆನೆ ಹರಿಯುತ್ತೆ. ಆ ಸ್ವಾಮೀಜಿ, ಇಂಡಿಯಾ ಟೀಮ್ ಕ್ಯಾಪ್ಟನ್ ಬರ್ತೀನಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸಂತೋಷ. ಆತ ಬರ್ಲಿ, ಆದ್ರೆ ನನ್ನ ದರ್ಶನಕ್ಕೆ ಅವನು ಕಾಯ್ಬೇಕು. ಆತ ಕಾಯೋ ಒಂದೊಂದ್ ನಿಮಿಷನೂ ಮೀಡಿಯಾದಲ್ಲಿ ಅಪ್ಡೇಟ್ ಆಗ್ಬೇಕು. ಅದು ವರ್ಲ್ಡ್ ವೈಡ್ ನ್ಯೂಸ್ ಆಗುತ್ತೆ. ಆಗ ದೊಡ್ಡ ದೊಡ್ಡ ಸ್ಟಾರ್ಗಳು ವಿಷಯ ಗೊತ್ತಾಗಿ ನಮ್ಮನ್ನ ಹುಡುಕೊಂಡ್ ಬರ್ತಾರೆ. ಜನರಲ್ಲಿ ಕ್ರೇಜ್ ಕ್ರೇಜ್ ಹೆಚ್ಚಾಗುತ್ತೆ. ಟಾಲಿವುಡ್ ನಿಂದ ಅದೇ ತಮಿಳ್ ಫಿಲ್ಮ್ ಹೀರೋಯಿನ್ಗಳು ನಮ್ಮ ಕೇಂದ್ರಕ್ಕೆ ಬರ್ತೀನಿ ಅಂದ್ರಂತಲ್ಲ, ಏನಾಯ್ತು? ಮಾತಾಡ್ತಾ ಇದ್ದೀನಿ. ಅವರು ಒಂದಿನ ಬಂದೋಗೋದಕ್ಕೆ 10 ಲಕ್ಷ ಕೇಳ್ತೀರ ಸ್ವಾಮೀಜಿ. ಅದು ಅಲ್ಲದೆ ಹೋಗ್ ಬರೋ ಫ್ಲೈಟ್ ಚಾರ್ಜು, 5-star ಹೋಟ್ಲ್ ಖರ್ಚು, ವೆಚ್ಚ ಎಲ್ಲ ಸೇರಿ ಒಂದು 15-20 ಲಕ್ಷ ಖರ್ಚಾಗ್ಬಿಡುತ್ತೆ ಸ್ವಾಮೀಜಿ. ಆಗ್ಲಿ ಬಿಡಿ, ಅಂತ ಒಬ್ಬ ನಟಿ ಬರೋದ್ರಿಂದ ಸಾವಿರಾರು ಜನ ಅಭಿಮಾನಿಗಳು ಬರ್ತಾರೆ, ಅವರಿಂದ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಬೋದು. ಆಗ್ಬೋದು ಸ್ವಾಮೀಜಿ. ನೆಕ್ಸ್ಟ್ ಅಜೆಂಡಾ ಪ್ರಚಾರ. ಸಿಟಿಯಿಂದ ಹೋಗ್ ಬರೋ ಹೈವೇಸ್ಗಳಲ್ಲಿ, ಮೇನ್ ಜಂಕ್ಷನ್ಗಳಲ್ಲಿ 60 ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಗಳನ್ನ ಹಾಕೋದಕ್ಕೆ ಅರೇಂಜ್ ಮಾಡಿದೀವಿ. ಅದನ್ನ ಮೂಕಾನಂದ್ ಅವರು ನೋಡ್ಕೋತಾರೆ ಸ್ವಾಮೀಜಿ. ಐಡಿಯಾ ಸ್ವಾಮೀಜಿ, 5 lakh ಬುಕ್ಸ್, 10 lakh ಸಿಡಿಸ್ ಎಲ್ಲಾ ಕಂಟ್ರಿಗಳ ಬ್ರಾಂಚಸ್ಗೂ ಕಳಿಸಿದೀವಿ. ನಮ್ಮ ಅಭಿಮಾನಿ ಟೆನ್ನಿಸ್ ತಾರೆ ಆಂಜಲಿನಾ ಅವರು ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ? ಸ್ವಾಮೀಜಿ, ಫ್ರೆಂಚ್ ಓಪನ್ ಟೂರ್ನಿ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಂತೋಷ, ಎಲ್ಲ ಒಳ್ಳೇದಾಗುತ್ತೆ. ನಿಧಾನವಾಗಿ ನಿನ್ನ ಬಲಗೈಯನ್ನ ಸ್ಲೋಲಿ ಟುವರ್ಡ್ಸ್ ಬ್ಯಾಕ್ವರ್ಡ್ಸ್ ಅಂಡ್ ಯುವರ್ ಲೆಫ್ಟ್ ಹ್ಯಾಂಡ್
slowly towards backwards. Now I am going to teach you Ardhakati Chakrasana. Please stand up. Manushyanige jeevanadalli bekagiruvudu aarogya. Aarogyave bhagya. Adike pratidina yoga abhyasa maadbeku. Today, Swamiji has asked me to teach you Vajrasana. For that, you have to fold your legs. Now, Deepthi will teach you pranayama. Pranayama madodike deerghavagi usiradi. Usurubidi. Hey, manala! Ninnu nambudre namu usuru hogibudute. Shanti. Shanti. ಪಾಪಾ ಇವರು ಮಾನಸಿಕವಾಗಿ ನೊಂದಿದ್ದಾರೆ. ನಂಗೆ ನಾಷ್ಟನೆಲ್ಲ ಲಪ್ಟಾಯಿಸ್ದು ಅಲ್ದೆ ನಂಗೆ ತಲೆ ಸರಿಲ್ಲ ಅಂತ ಹೇಳ್ತೀಯ? ನಿನ್ ಸುಮ್ಮನೆ ಬಿಡಲ್ಲ ಕಣಲೇ. ಏ ಕಾಮಿ ಸ್ವಾಮಿ, ಇವರಿಗೆ ಮನಃಶಾಂತಿ ಅಗತ್ಯವಿದೆ. ನಮ್ಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ತೀರ್ಥವನ್ನು ಕುಡಿಸಿ. ಸತ್ಯಾನಂದಂ, ಪ್ಲೀಸ್ ಕಂಟಿನ್ಯೂ. ಇನ್ಹೇಲ್. ಹೊಡಿಬೇಡ್ರು, ನೋವಾಗುತ್ತೆ. ನಮ್ಮ ಆಶ್ರಮಕ್ಕೆ ಜಾಗ ಕೊಟ್ಟಿರೋ ದಾನಿ ಕಂಡ್ರು. ಸತ್ಯಾನಂದಂ. ಎಕ್ಸ್ಕ್ಯೂಸ್ ಮೀ, ಸಿ ದಿಸ್ ಇಸ್ ದ ಹೋಮ್ ಪೇಜ್, ಓಕೆ? ಯಹಾಂ ಪೆ ರೋಜ್ ಸುಬಹ ಯೋಗಾ ಕಾ ವೀಡಿಯೋ ಲೈವ್ ಆಯೇಗಾ ಔರ್ ಯಹಾಂ ಪೆ ಜೋ ಭೀ ಇನ್ಫಾರ್ಮೇಶನ್ ಚಾಹಿಯೇ ವೋ ಸಬ್ ಮಿಲೇಗಿ. ಬಟ್ ಯು ನೋ, ಸ್ವಾಮೀಜಿ ಕಾ ಫೋಟೋ ಪುರಾನಾ ಹೈ. ಅದೇ ಚೆನ್ನಾಗಿದೆಯಲ್ಲ. ಬಟ್ ವಿ ನೀಡ್ ಟು ಅಪ್ಡೇಟ್ ನ್ಯೂ ಫೋಟೋಸ್. ಓಕೆ ಓಕೆ. I have a best friend, Amar. He's a world famous photographer. Can I call him? ನಾನು ಸ್ವಾಮೀಜಿ ಅವರ ಹತ್ರ ಮಾತಾಡ್ತೇನೆ, ಆಮೇಲೆ ಫೋಟೋ ಶೂಟ್ ಇಟ್ಕೊಳ್ಳೋಣ. ಅವನೇನು ಹೇಳ್ತಿದ್ದಾನೆ ಅಂದ್ರೆ, ಈ ವೆಬ್ಸೈಟ್ ನ ಆದಷ್ಟು ಬೇಗ ಲಾಂಚ್ ಮಾಡು ಅಂತ ಹೇಳ್ತಿದ್ದಾನೆ. ಇವತ್ತು ಸ್ವಾಮೀಜಿಗಳ ವಿಶೇಷ ಕಾರ್ಯಕ್ರಮ ಇದೆಯಂತೆ, ಎಲ್ರಿಗೂ ಇನ್ವೈಟ್ ಮಾಡಿದ್ದಾರೆ. ದಯವಿಟ್ಟು ಇವತ್ತಿನ ಪ್ರೋಗ್ರಾಮ್ ನ ಅಟೆಂಡ್ ಮಾಡಿ, ನಿಮ್ಮ ಎಂಡು ಫ್ರೆಶ್ ಆಗುತ್ತೆ. ಅವತರಿಸಿದೆ ನಾಧರೆಗೆ, ಆವರಿಸಿದೆ ಈ ಜಗಕ್ಕೆ, ನಾನೇ ಹರಿಹರ ಕೇಳು ಎಂದೆಂದಿಗೂ ಈ ಯುಗಕ್ಕೆ, ಈ ಜನ್ಮದ ಮುಕ್ತಿಗಾಗಿ ನನ್ನ ನೀ ಸೇರು. ಝುಮೋ ನಾಚು ಗಾ ರೇ, ಝುಮೋ ನಾಚು, ಝುಮೋ ನಾಚು ಗಾ.
जो मेरे साथ ఎవరైనా చూసారా? లేదు స్వామీజీ. ప్రయాణం బాగా జరిగిందా? ఎల్లారూ ఎప్పుడే ఇరుకాంగ? ఎల్లారుమేజీ ఉక్కారంగ. ఆంధ్రదల్లి యావ సినిమా చెనాగొడ్తిదె? మగధీర స్వామీజీ. యారు హీరోయిన్? మద్వే ఆద్మేలె పాకిస్తాన్ లో ఉన్నారా, హైదరాబాద్ లో ఉన్నారా? పాకిస్తాన్ లో ఉన్నారు స్వామి. అవుడు లాస్ట్ మ్యాచ్ అల్లి కాల్ నవ్వు అంతా సరియాగే ఆడ్లిల్ల. ಒಂದ್ಸತಿ ನಮ್ಮ ಕೇಂದ್ರಕ್ಕೆ ಬರಕ್ ಹೇಳಿ. ಮೊದಲು ಅವ್ರು ಬಂದಿರೋ ವಿಷಯ ಮಾತಾಡು, ಕಳ್ಚ್ಕೊಳ್ಳಿ, ಉಳಿದಿದ್ದ ಆಮೇಲೆ ಮಾತಾಡೋಣ. ನೀವು ಬ್ಲಾಕ್ ಅಲ್ಲಿ ಕೊಟ್ಟಿರೋ 50 ಸಿಆರ್ ವೈಟ್ ಕನ್ವರ್ಟ್ ಆಗಿ ನಿಮ್ಮ ಅಕೌಂಟ್ ಸೇರ್ತು ಸ್ವಾಮಿ. ವೆರಿ ಗುಡ್. ಕಾನಿ ಆ ಏಜೆಂಟ್ ಅಡ್ವಾಂಟೇಜ್ ತೀಸ್ಕೊಂಡು ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾರ ಸ್ವಾಮಿ. ಅವನ್ನ ಒಂದ್ಸಲ ಯೋಗ ಕೇಂದ್ರಕ್ಕೆ ಬರಕ್ ಹೇಳಿ, ಅವನ್ ಪ್ರಾಬ್ಲಮ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಚೇಸ್ತಾನು. ನಿಂಗ ಶ್ರೀಲಂಕಾಗೆ ಎಪ್ಪೋರಿಂಗ ಸ್ವಾಮಿ? ಹಿಂಗ ಕೊಂಚ ಬ್ಯುಸಿಯಾ ಇರ್ಕೇನೆ, ನೆಕ್ಸ್ಟ್ ಮಂತ್ ಪಾಕ್ಲಾ. ನಮ್ಮ ಯೋಗ ಕೇಂದ್ರ ಪಕ್ಕದಲ್ಲಿ 10 ಎಕರೆ ಜಮೀನ್ ತಗೊಂಡ್ವಲ್ಲ, ಸೇಲ್ ಡೀಡ್ ಬದಲಾಗಿ ದಾನ್ ಪತ್ರ ಮಾಡಿಸಿದೀನಿ. ಆದ್ರೆ ಪೇಮೆಂಟ್ನ ಶ್ರೀಲಂಕಾದಿಂದ ಲಂಡನ್ಗೆ ಟ್ರಾನ್ಸ್ಫರ್ ಮಾಡಿಸಿ. ಸರಿ ಸ್ವಾಮಿ. ಅರ್ಮುಗಂ, ಫಾರಿನ್ ಕ್ಲೈಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಡ್ರಗ್ಸ್ ಕೊಂಚ ಸ್ಟ್ರಾಂಗ್ ಆವೇಣು. ಅಣಪಿ ವೇಕ್ರ ಸ್ವಾಮಿ. ನೀವಿನ್ ಹೊರಡಿ, ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ. ಸತ್ಯಾನಂದಂ. ಅಲಾಗೇ ಅಮಲಾಪುರಂ ನಿಂಚಿ ಒಳ್ಳೊಳ್ಳೆ ಹುಡುಗಿರ್ನ ನನ್ನ ಸೇವೆಗೆ ಪಂಪಿಸಂಡಿ. ಅಲಾಗೇ ಸ್ವಾಮಿ. ಹಲೋ, ರಾಂಗ್ ನಂಬರ್ ರೀಡ್ರಿ ಕೆಳಗೆ. ಹೇ, ಹೌ ಆರ್ ಯು? ಇಟ್ಸ್ ಬೀನ್ ಲಾಂಗ್ ಟೈಮ್ ಸಿನ್ಸ್ ವಿ ಮೆಟ್. ಯಾ, ಹೌ ಆರ್ ಯು? ಐ ಆಮ್ ಫೈನ್. ಅಚ್ಚಾ, ಈ ಜೂನ್ ಅಲ್ಲಿ ಏನ್ ಮಾಡ್ತಾ ಇದ್ಯಾ? ಗುರುಜಿ, ಗುರುಜಿ ಇಸ್ ಕಮಿಂಗ್. ಯಾವ್ದೋ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನೋಡ್ದಾಗಿದೆ. ಶಟ್ ಅಪ್ ಮುರುಗಾ. ಇಲ್ಲಿ ಯಾವ ಮೀಡಿಯಾದವರು ಇಲ್ಲ, ಭಕ್ತರು ಇಲ್ಲ, ಇರೋರೆಲ್ಲ ನಮ್ಮರೇ. ಈ ಬಿಲ್ಡಪ್ ಬಿಟ್ಟು ಮಾಮೂಲಾಗಿ ನಡಿ. ಅಲ್ಲಾಗ
ಸತ್ಯಾನಂದಂ. ಸತ್ಯಾನಂದಂ ಗುರುಜಿ. ಮಿಸ್ಟರ್ ಗುರುಜಿ, ನಿಮ್ದೊಂದು ಸ್ಮೈಲಿಂಗ್ ಸ್ಟಿಲ್ ತಗೋಣ ಫಸ್ಟ್. ನನ್ನ ನಗಕ್ಕೆ ಹೇಳದೇನ್ರಿ ನಿಮ್ಗೆ, ನನ್ ಹೇಳ್ದಂಗ ಮಾತ್ರ ನಗಬೇಕು. ನಮ್ ಗುರುಜಿಯವರು ಯಾವಾಗ್ಲೂ ಕೇಳದೇನ್ರಿ. ಇಲ್ಲ ತಾನೇ, ಸುಮ್ನಿರಿ, ಕೊಡಪ್ಪ ಸನ್ಗಾಸ್ನ. ಇದೇನ್ ಗುರುಜಿ, ಮಾತಾಡಿದ್ರೆ ಮೈ ಮೇಲೆ ಬೀಳ್ತಾನೆ, ಒಳ್ಳೆ ಟೆನ್ಷನ್ ಪಾರ್ಟಿ ಇದ್ದಂಗ. ಅವನೇ ಫೋಟೋ ತೆಗಿಯೋಷ್ಟಲ್ಲಿ ನಮ್ಗೆ ಹುಚ್ಚಿಡ್ಸಂಗ. ಎನಿ ಡೌಟ್? ಡೌಟ್ ನನಗೇನ್ ಡೌಟ್ ಇಲ್ಲ. ನಿಮ್ಮನ್ ಯಾರ್ರಿ ಕೇಳ್ದವ್ರು? ನನ್ನ ಸಹಾಯಕ ಬಂದಿದ್ದೀನಿ ಇಲ್ಲಿ. ಯಾಕ್ರಿ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾರೆ ಎಲ್ಲರೂ? ಎಲ್ಲಿಂದ ಬರ್ತಾವ ಕ್ಯಾರೆಕ್ಟರ್? ಇವನ್ ಯಾರು ನಮ್ ಬಾಯಿನ ಮುಚ್ಚಿಸ್ತಾ ಇದ್ದಾನಲ್ಲ ಗುರುವೆ. ಇವ್ನ್ ನಿಮ್ ದೀಪ್ತಿ ಕಡೆಯವನು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಇಲ್ಲ ಅಂದ್ರೆ ನಿಮ್ ದೀಪ್ತಿ ಬೇಸರ ಮಾಡ್ಕೊಂಡ್ಬಿಡ್ತಾಳೆ. ಅಮರ್, ಹೀಸ್ ಗುರುಜಿ. ಏ ಗುರುಜಿ ನಿನಗೆ, ನನಗಲ್ಲ. ಏನ್ರಿ ಒಂದ್ ಚಾಲ್ ಸರಿ ಮಾಡ್ಕೊಳಕ್ ಬರಡ್ವೇನ್ರಿ ನಿಮ್ಗೆ? ಅದ್ ಹಾಗಲ್ಲ ಸ್ವಾಮೀಜಿ, ಎಲ್ಲಾ ಸೇವೆನೂ ನಾನೇ ಮಾಡೋದು. ಏನ ಸ್ವಾಮೀಜಿ ಸೇವೆ ನೀವೇ ಮಾಡ್ತೀರಾ? ಸೇವೆ ಮಾಡೋದು ಅಲ್ಲೂ ಚದ, ಎಲ್ಲಾ ಸೇವೆನೂ ಮಾಡ್ತೀರಾ ನೀವು? ಎಲ್ಲಿ ಇಟ್ಕೊಂಡ್ ಬರ್ತೀರಿ ಇವ್ರನ್ನೆಲ್ಲ ನೀವು? ಗುರುಜಿ ಒಂದ್ ಕ್ಲೋಸ್ ಸ್ಟಿಲ್ ತೆಗೋಣ, ಆಶೀರ್ವಾದ ಮಾಡ್ತಾ ಇರೋದು. ಬನ್ನಿ ಬನ್ರಿ ಛತ್ರಿ. ಎಲ್ಲಾರು ಇದೇ ಪೋಸ್, ನಾನು ಹುಟ್ಟಾಗಿಂದ ನೋಡ್ತಾನೆ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ರಿ, ಡಿಫ್ರೆಂಟ್ ಆಗಿ ಕೊಡ್ರಿ. ಯಾರ ಮನೇಲಿ ಹಾವು ಬಂದ್ರೆ ನಿಮ್ಮನ್ನೇ ಕರೆಸ್ತಾರ ಅಷ್ಟೇ, ಹಿಡಿಯಕ್ಕೆ ಬೇರೆ ಪೋಸ್ ಕೊಡ್ರಿ. ಬೇರೆ ಅದು ಎರಡು ಕೈ ಐತ್ರಿ ನೋಡ್ರಿ. ಈಗ ಜ್ಞಾನ ಮುದ್ರೆ ಮಾಡಿ ಒಂದು ಸ್ಟಿಲ್ ತಗೋತೀನಿ. ಯಾರದು ಅವನ್? ಯಾರು ನನಗೂ ಗೊತ್ತಿಲ್ಲ ಗುರುಜಿ. ಇದನ್ ಮಾತ್ರ ಚೆನ್ನಾಗಿ ತೋರಿಸ್ತೀರಾ. ಅರೇ ಈ ತರ ಇಟ್ಕೊಂಡ್ರೆ ಏನ್ ಅರ್ಥ ಬರುತ್ತೆ ಗೊತ್ತೇನ್ರಿ? ಈ ತರ ಇಟ್ಕೋಬೇಕ್ರಿ, ಅದೆಲ್ಲ ತೋರಿಸ್ಕೊಡ್ಬೇಕಾ? ಹಲೋ, ಹಾ ಯಾವುದು ನ್ಯೂಡ್ ಫೋಟೋಸಾ? ಓಕೆ ಓಕೆ, ಅದೇ ಸ್ಕಿನ್ ಟೋನ್ದು ಭಾಳ ಪ್ರಾಬ್ಲಮ್ ಇತ್ತಲ್ಲ, ಅಪ್ರೂವ್ ಆಯ್ತಾ ಫೈನಲಿ? ಓ ಗ್ರೇಟ್, ಐ ಮೀನ್ ಮಿಡ್ಲ್ ಆಫ್ ಎ ಶೂಟಿಂಗ್, ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ನಿಮ್ಮನ್ನೊಂದು ಮಾತು ಕೇಳ. ಏನು ಆ ನ್ಯೂಡ್ ಫೋಟೋ ಅಂದ್ರಲ್ಲ, ಯಾರ್ದದು? ಹೊರ್ಸ್ಕೊಳ್ರಿ, ಜೊಲ್ಲರ್ಸ್ಕೊಳ್ರಿ ರೀ. ನ್ಯೂಡ್ ಅಂದ್ರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡೆವಲಪ್ಮೆಂಟ್ ಅಂಡ್ ಎಜುಕೇಶನ್, ಅದೊಂದು ಶಿಕ್ಷಣ ಸಂಸ್ಥೆ, ಅದಕ್ಕೊಂದಷ್ಟು ಫೋಟೋಸ್ ತೆಗೆದಿದ್ದೆ. ಆಹಾ ಹಾ, ರೈಟ್ ಹೇಳ್ರಿ. ಅಲ್ಲ ಇಲ್ಲ ಇಲ್ಲ ಇಲ್ಲ, ಇನ್ನ ಕನ್ಫ್ಯೂಷನ್, ಹೀಗೆ ಇಟ್ಕೊಳ್ರಿ, ಇದು ಪೊಸಿಷನ್. ಇಂಥವ್ರನ್ನ ಇಟ್ಕೊಂಡು ಫೋಟೋ ಸೆಷನ್ ಮಾಡಿದಾಗ ಇಂಟೀರಿಯರ್ ಡಿಸೈನರ್ ಅಲ್ಲ, ಬೆಡ್ರೂಮ್ ಡಿಸೈನ್ ಚೆನ್ನಾಗಿರ್ಬೇಕು. ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ಸರಿನಾ? ಸತ್ಯಾನಂದಂ, ಸತ್ಯಾನಂದಂ. ಸ್ವಾಮೀಜಿ, ಇವರು ತಂಗವೇಲ್ ಅಂತ. ಹೌದು ಸ್ವಾಮೀಜಿ, ಮೈಸೂರಿನಲ್ಲಿ ಇವ್ರದ್ದು ಗ್ರಾನೈಟ್ ಫ್ಯಾಕ್ಟ್ರಿ ಇದೆ, ಅದೇ ನಿಮ್ಗೆ ಹೇಳಿದ್ನಲ್ಲ. ನನಗೆ ಎಲ್ಲವೂ ಗೊತ್ತು, ನಿಮ್ಮ ಕಲ್ಲಿನ ವ್ಯಾಪಾರದಲ್ಲಿ ಬಾಕಿ ಬರುವ ಹಣ ಲಾಕ್ ಆಗಿದೆ. ಹೌದು ಸ್ವಾಮೀಜಿ. ನಿಮಗೆ ಹಣ ಕೊಡಬೇಕಾದವರ ಮನಸ್ಸು ಕೂಡ ಕಲ್ಲಾಗಿದೆ. ಹೌದು ಸ್ವಾಮೀಜಿ. ಪಿ ಎಂ ಹೇಳಿ, ಆ ಗ್ರಾನೈಟ್ ಟೆಂಡರ್ನ ನಿಮ್ಗೆ ಕೊಡಿಸ್ತೀನಿ. ಹಾಗೆ ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕು. ಹೇಳಿ ಸ್ವಾಮೀಜಿ. ನಾವು ಮತ್ತೊಂದು ಬ್ರಾಂಚ್ ಮಾಡಬೇಕು ಅಂತ ಬಯಸಿದ್ದೇವೆ. ನಿಮ್ಮ ಹೊಸೂರ್ನಲ್ಲಿ 10 ಎಕರೆ ದಾನ ಕೊಟ್ರೆ? ಕೊಡ್ಕಲ ಸ್ವಾಮೀಜಿ. ಸತ್ಯಾನಂದಂ. ಸ್ವಾಮೀಜಿ, ಬರ್ತೀನಿ ಸ್ವಾಮೀಜಿ. ಒಳ್ಳೇದು, ತಗೊಳ್ಳಿ. ಬರೇ ಸ್ವಾಮೀಜಿ. ಜೀವನದಲ್ಲಿ ನೀವು ತುಂಬಾ ನೊಂದಿದ್ದೀರಿ ಅಲ್ಲವೇ? ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ನಿಮ್ಮ ಕ್ಯಾನ್ಸರ್ನ ಕಂಪ್ಲೀಟ್ ಆಗಿ ಗುಣಪಡಿಸೋ ಜವಾಬ್ದಾರಿ ನಂದು. ಸತ್ಯಾನಂದಂ. ಏನು ತೊಂದರೆ ಇಲ್ಲ,
ಇನ್ನ ಕೆಲ ತಿಂಗಳು ಮಗಳ ಜೊತೆ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸಾಫ್ಟ್ವೇರ್ ಕಂಪನಿ ಆಂಟಿ ಬರ್ತಿದ್ದಾಳೆ. ಸತ್ಯಾನಂದಂ ಸತ್ಯಾನಂದಂ, ಟೇಕ್ ಯುವರ್ ಸೀಟ್. ಭಾವನಾ, ನಿನ್ನ ಮನಸ್ಸಿನ ಭಾವನೆಗಳನ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನಿನ್ನ ಮನಸ್ಸಿನಲ್ಲಿ ನನ್ನಿಂದ ನಿನ್ನ ಸಮಸ್ಯೆ ಬಗೆಹರಿಯುವುದೋ ಇಲ್ಲವೋ ಎಂದು ಅನುಮಾನ ಕಾಡ್ತಿದೆ ತಾನೆ? ಹೌದು ಸ್ವಾಮಿ, ನಿಮ್ಗೆ ಗೊತ್ತಾಯ್ತು? ನಾನು ಸರ್ವಾಂತರ್ಯಾಮಿ, ನಾನೇ ದೇವರು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈಗ ನಿನ್ನ ಸಂದೇಹ ಪರಿಹಾರವಾಯ್ತಾ? ಶುಕ್ರವಾರ ಶುಭ್ರವಾಗಿ ಅಲಂಕರಿಸಿಕೊಂಡು ನನ್ನ ದರ್ಶನಕ್ಕೆ ಬಾ. ಆಯ್ತು ಸ್ವಾಮಿ. ಮೋಹಾನಂದ, ನನ್ನ ವಿಶೇಷ ಸಂದರ್ಶನದಲ್ಲಿ ಇವಳ ಎಲ್ಲಾ ಭಾರವನ್ನು ನಾನ್ ಕಡಿಮೆ ಮಾಡ್ತೀನಿ. ಅರ್ಥವಾಯ್ತು ಸ್ವಾಮೀಜಿ. ಸ್ವಾಮೀಜಿಗಳು ಪರ್ಸನಲ್ ಭೇಟಿ ನಿಮ್ಗೆ ಇಷ್ಟು ಬೇಗ ಸಿಕ್ಕಿದೆ ಅಂದ್ರೆ ನೀವು ತುಂಬಾ ಅದೃಷ್ಟವಂತರು. ಬನ್ನಿ ಬನ್ನಿ ಬನ್ನಿ. ಸತ್ಯಾನಂದಂ. ನಮಸ್ತೆ ಸ್ವಾಮಿ. ಇವತ್ತು ನಿಮಗೆ ಸ್ವಾಮೀಜಿಯವರ ವಿಶೇಷ ಸೇವೆ ಮಾಡೋ ಸೌಭಾಗ್ಯ ದೊರೆತಿದೆ. ಸಾಂಗವಾಗಿ ನಡೀಲಿ ಸೇವೆ. ಸತ್ಯಾನಂದಂ. ಬಾ ಭಾವನಾ, ಕೂತ್ಕೋ. ಆಗರ್ಭ ಶ್ರೀಮಂತನ ಮಡದಿ, ಗಂಡ ಸಾಫ್ಟ್ವೇರ್ ಕಂಪನಿ ಓನರು. ಆದ್ರೆ ಮನೆಯಲ್ಲಿ ಪ್ರತಿನಿತ್ಯ ಗಂಡ ಹೆಂಡತಿಗೆ ತಕರಾರು. ಹೌದು ಸ್ವಾಮಿ, ನೀವ್ ಹೇಳಿದ್ದೆಲ್ಲ ಸತ್ಯ. ಗಂಡನಿಗೆ ನಿನ್ನ ಮೇಲಿನ ಆಸಕ್ತಿಗಿಂತಲೂ ಪರಸ್ತ್ರೀ ವ್ಯಾಮೋಹ ಹಣದ ಹುಚ್ಚು ಜಾಸ್ತಿ. ಹೀಗಾಗಿ ಇನ್ನು ಸಂತಾನ ಭಾಗ್ಯವೂ ಕೂಡಿ ಬಂದಿಲ್ಲ. ಸ್ವಾಮಿ, ನನ್ನ ಹೇಗಾದ್ರೂ ಮಾಡಿ ಈ ಸಂಕಷ್ಟದಿಂದ ಪಾರ್ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ತುಪ್ಪ ಹೇಗೆ ಬರುತ್ತೆ? ಬೆಣ್ಣೆಯಿಂದ. ಬೆಣ್ಣೆ? ಮೊಸರಿಂದ. ಮೊಸರು? ಹಾಲಿಂದ. ನೋಡುದ್ಯಾ, ಹಾಲಿನೊಳಗೆ ಮೊಸರು, ಬೆಣ್ಣೆ, ತುಪ್ಪ ಮೂರು ಅಡಗಿರುತ್ತೆ. ಒಂದರಲ್ಲಿ ಒಂದು ಲೀನವಾಗಿರುತ್ತೆ. ಅದೇ ತರಹ ನೀನು ಸಹ ನನ್ನಲ್ಲಿ ಲೀನಳಾಗು. ಅದೇ ಸತ್ಯ. ಸತ್ಯದಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಬಾ ಭಾವನ ಬಾ. ಸ್ವಾಮೀಜಿ, ಬಹಳ ಒಳ್ಳೆ ಹುಡುಗ. ಬನ್ನಿ ಸ್ವಾಮೀಜಿ, ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. ಯಾಗಾಯ್ತೋ ಏನೋ ಗೊತ್ತಿಲ್ಲ, ಚಿನ್ನದಂತ ಹುಡುಗ. ಅಯ್ಯೋ, ಏನ್ ಹಿಂಗಾಗೋಯ್ತಲ್ಲ ಸ್ವಾಮೀಜಿ.
ಯಾಕೆಲ್ಲರೂ ಅಳ್ತಿದ್ದೀರಾ? ನಮ್ಮ ಕೇಂದ್ರದಲ್ಲಿ ಇವರ ಪ್ರಾಣ ಹೋಗಿದೆ ಅಂದ್ರೆ ಇವರ ಸಾವಿರ ಜನ್ಮದ ಕನಸು ನನಸಾಗಿದೆ. ಎಂತಹ ಭಾಗ್ಯ ಸ್ವಾಮೀಜಿ, ತಮ್ಮ ಸಾನ್ನಿಧ್ಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಮೋಕ್ಷ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಪುಣ್ಯವಂತರು. ಸತ್ಯಾನಂದಂ ಸತ್ಯಾನಂದಂ. ಇದು ಸಂತೋಷದ ವಿಚಾರ, ಯಾರು ಅಳ್ಬಾರ್ದು, ನಗಬೇಕು, ಸಂತೋಷದಿಂದ ಹಾಡಿ ಕುಣಿದು ಈ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿ ಇವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ದೇಹವನ್ನು ತೊರೆದ ಇವರ ಆತ್ಮ ನಮ್ಮೊಂದಿಗೆ ಇರುತ್ತೆ. ಮುಖಾನಂದ ಸಾಕ್ಷಾನಂದ, ಇವರ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿ. ಸತ್ಯಾನಂದಂ ಸತ್ಯಾನಂದಂ. ಸತ್ಯಾನಂದಂ, ಸ್ವಲ್ಪ ಬೇಗ ಬಂದಿದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿತ್ತು. ರೇವ್ ಪಾರ್ಟಿ ಇಟ್ಕೊಂಡಿದ್ರ? ತಮಾಷೆ ಕೇಳ್ದರಿ. ಇಂಟರ್ನೆಟ್ನಲ್ಲಿ ಯಾವುದೇ ಸ್ವಾಮಿಗಳಿಗೂ ಇರದೇ ಇರೋ ಬೇಡಿಕೆ ನಿಮಗಿದೆಯಂತೆ? ಹೌದು, ನಮ್ಮ ಯೋಗ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ 18 ವೆಬ್ಸೈಟ್ಗಳಿದೆ. ಆಲ್ ಓವರ್ ದಿ ವರ್ಲ್ಡ್ ನಮ್ದು 190 ಬ್ರಾಂಚಸ್ಗಳಿವೆ. ಇಡೀ ಪ್ರಪಂಚದಲ್ಲಿ ಗುರುದೇವ್ ಬಾಬಾಗಿಂತ ಅತ್ಯಂತ ಹೆಚ್ಚು ಪಾಪ್ಯುಲಾರಿಟಿ ಇರೋ ಸ್ವಾಮೀಜಿ ನಾನೇ. ಗ್ರೇಟ್ ಅಚೀವ್ಮೆಂಟ್ ರೀ. ಮಸಾಲಾ ಮೂವೀಸ್ಗಿಂತ ಜನ ನಿಮ್ಮ ವೆಬ್ಸೈಟ್ನೇ ಜಾಸ್ತಿ ನೋಡ್ತಾರಂತೆ. ನೀವು ತುಂಬ ಕಿಂಡಲ್ ಮಾಡ್ತೀರಪ್ಪ. ಆ ಹುಡುಗಿಗೆ 20-22 ವರ್ಷ ವಯಸ್ಸಿರ್ಬೋದು. ಇಲ್ಲಿ ನಿಮ್ ಸೇವೆ ಮಾಡ್ಕೊಂಡಿದ್ದಾಳೆ, ಮುಂದೆ ಆ ಹುಡುಗಿ ಭವಿಷ್ಯ ಏನ್ರಿ? ಅವರ ಜೀವನವನ್ನೇ ಆಧ್ಯಾತ್ಮಿಕ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಬಲವಂತವೇನಿಲ್ಲ. ಆಧ್ಯಾತ್ಮಿಕ ಸೇವೆ ಹೆಸರಿನಲ್ಲಿ ಎಲ್ಲಾ ಸೇವೆ ನಡೆಯುತ್ತೆ ಅನ್ನಿ. ಹೆಂಗಸರ್ ಕೈಯಿಂದ ಪಾದಕ್ಕೆ ಮಸಾಜ್ ಮಾಡಿಸ್ಕೊಳ್ಳೋದು ಅಲ್ಲದೆ ಅದಕ್ಕೂ 25,000 ಫೀಸ್ ತಗೋತೀರಂತೆ? ಅದು ಭಕ್ತಿಯಿಂದ ಕೊಡೋ ಕಾಣಿಕೆ. ಹೌದು, ನೀವು ರಜನೀಶ್ ಫಾಲೋವರಾ? ಅಲ್ಲ, ನಮ್ಮ ವಿದ್ಯೆ ಏನಿದ್ದರೂ ದೈವದತ್ತವಾದದ್ದು. ನಮ್ಮ ಗುರುಗಳು ಶ್ರೀ 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 ಭೋಗಾನಂದ ಸ್ವಾಮಿಗಳು. ಒಳ್ಳೆ ಗುರುಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರ. ಅಲ್ಲದೆ ರಜನೀಶ್ ಅವ್ರು ಬರೆದಿರೋ ಪುಸ್ತಕಗಳನ್ನ ಸ್ವಲ್ಪ ತಿರುವು ಮುರುವು ಮಾಡಿ ನಾನೇ ಬರೆದಿದ್ದೀನಿ ಅಂತ ಹೇಳ್ಕೋತೀರಂತೆ? ಅದೆಲ್ಲ ನಮಗಾಗ್ದೇ ಇರೋರು ಮಾಡ್ತಿರೋ ಅಪಪ್ರಚಾರ. ಇನ್ ಸ್ವಲ್ಪ ಹೊತ್ತು ಆ ಪ್ರಶ್ನನ್ ಹಾಗೆ ಬಿಟ್ರೆ ಅವ್ನು ನಮ್ಮ ಜನ್ಮ ಜಾಲಾಡ್ಬಿಡ್ತಾನೆ. ಹೋಗ್ ಗ್ಲಾಸ್ ಕಿತ್ಕೊಂಬ, ಬೇಗ ತೊಲಗ್ಲಿ. ಒಟ್ನಲ್ಲಿ ಹಣ ಮಾಡ್ತಾ ಇದ್ದೀರಿ, ಹಾಳಾಗೋಗ್ಲಿ. ನಿಮ್ ಯೋಗ ಕೇಂದ್ರದಲ್ಲಿ 3 ಹೆಣ ಬಿದ್ದಿತ್ತಂತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹುಟ್ಟು ಸಾವು ಪ್ರಕೃತಿಯ ನಿಯಮ. ಜಗತ್ತಿನಲ್ಲಿ ಎಲ್ಲಾ ಕಡೆನೂ ಜನ ಸಾಯ್ತಾರೆ, ಹಾಗೇನೆ ನಮ್ಮ ಕೇಂದ್ರದಲ್ಲೂ ಸಾಯ್ತಾರೆ. ಆ 3 ಡೆತ್ತು ಅನ್ಯಾಚುರಲ್ ಆಗಿದ್ದು, ಆ ಮರ್ಡರ್ನ ನೀವೇ ಮಾಡಿಸಿದ್ದೀರಾ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಅದೆಲ್ಲ ಸುಳ್ಳು ಆಪಾದನೆಗಳು. ನಾನೊಬ್ಬ ಧಾರ್ಮಿಕ ಸೇವೆ ಮಾಡೋ ಸನ್ಯಾಸಿ. ಕಥೆನ ಚೆನ್ನಾಗಿ ಕಟ್ತೀರ. ಸಮಾಜಕ್ಕೆ ಏನಾದ್ರು ಒಳ್ಳೇದ್ ಮಾಡೋಣ ಅಂತ ಹೋದ್ರೆ ಹಿಂದಿಂದ ಆಡ್ಕೊಳ್ಳೋರೆ ಜಾಸ್ತಿ. ಜನಕ್ಕೂ ನಿಮ್ಮಂಥವರೇ ಬೇಕು. ನಾ ಬರ್ತೀನಿ. ಎಷ್ಟು ಸಾರಿ ಹೇಳಿದ್ರು ಕೇಳೋದಿಲ್ಲ, ಇರ್ಲಾರ್ದೆ ಇರು ಬಿಟ್ಕೊಂಡ. ಏ ಮುರುಗ, ನನ್ ಕೇಳಿದೆ ಪ್ರಶ್ನವ್ರನ್ನ ಒಳಗಡೆ ಬಿಟ್ಕೊಂಬೇಡ ಅಂತ ಎಷ್ಟು ಸಾರಿ ನಿನ್ ಕೇಳುದು? ಮೊದ್ಲೇ ನನ್ಗೆ ಹೇಳಿದ್ರೆ ನಾನೇ ಮಾತಾಡ್ ಕಳ್ಸ್ತಾ ಇರ್ಲಿಲ್ವಾ? ನಮಗೆ ತುಂಬಾ ಬೇಕಾದವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಬಂದಿದ್ರು. ನಮ್ಮ ಕಾರ್ಯಗಳ ಬಗ್ಗೆ ಒಳ್ಳೆ ಪ್ರಚಾರ ಮಾಡ್ತಾರೆ ಅಂದ್ಕೊಂಡು. ಅವನೇನ್ ಮಾಡ್ದ? ಯಕ್ಕ ಮಕ್ಕ ಇಲ್ದಿರೋ ತರಲೆ ಪ್ರಶ್ನೆ ಕೇಳಿ ನೀನ್ ತಲೆ ತಗ್ಸೋಗ್ ಮಾಡ್ದ. ಅಲ್ಲ, ನಿನ್ಗೇನಾಗಿದೆ? ಅವ್ನ್ ನಾಳೆ ನಿನ್ನ ಬಗ್ಗೆ ಪತ್ರಿಕೆಗಳಲ್ಲಿ ಕೆಟ್ಟದಾಗ ಬರೆದ್ರೆ ಏನ್ ಮಾಡ್ತೀಯ?
ನನಗೆ ತಿಳಿಸ್ದೆ ಇನ್ಯಾವತ್ತಾದ್ರೂ ಪ್ರೆಸ್ನವ್ರನ್ನ ಒಳಗಡೆ ಬಿಟ್ಕೊಂಡ್ರೆ ಮೇಲೆ ಒದ್ಬಿಡ್ತೀನಿ. ಸರಿ, ಇಷ್ಟು ವರ್ಷಗಳಿಂದ ಜನಗಳಿಗೆ ಯಾಮಾರಿಸಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಕಷ್ಟಾನೋ ಸುಖಾನೋ ನಾವು ಮುಂದೋಗ್ಲೇಬೇಕು. ನಮ್ಮ ಬಣ್ಣ ಬಯಲು ಮಾಡೋದಕ್ಕೆ ಯಾವುದಾದ್ರೂ ದಾರಿಯಲ್ಲಿ ಯಾರಾದರೂ ಬರಬಹುದು. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ಅಕಸ್ಮಾತ್ ಯಾರಾದರೂ ಬಂದ್ರೂ ಅದನ್ನೆಲ್ಲ ಎದುರಿಸೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಸರಿ ಸರಿ, ಇನ್ನೊಂದು ಸಾರಿ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ. ಈಗ ರೆಸ್ಟ್ ತಗೋ. ಏ ಮಾಮ, ಟೆನ್ನಿಸ್ ಸ್ಟಾರು, ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಎಲ್ಲ ಅರೇಂಜ್ ಆಗ್ತಾ ಇದೆ, ಇದಕ್ಕೇನ್ ಕಮ್ಮಿ ಇಲ್ಲ. ಸತ್ಯಾನಂದ ಪ್ಲೀಸ್ ಕಂಟಿನ್ಯೂ. ಸ್ಟ್ರೇಟ್ ಆಗಿ ಇಟ್ಕೋಬೇಕು. ಯಾವುದು ತಪ್ಪಲ್ಲ. ಯಾವುದರಲ್ಲಿ ನಾವು ಮಗ್ನರಾಗಿ ನಮ್ಮ ಮೈ ಮನಸ್ಸನ್ನು ಮರಿತೀವೋ ಅದೇ ಸ್ವರ್ಗ. ಆಗಲೇ ಎಲ್ಲ ಕಲೆಗಳಲ್ಲಿ ಮಾಸ್ಟರ್ ಆಗೋದು. ಬಾ ದೀಪ್ತಿ, ನಮ್ಮಿಬ್ಬರ ಮಿಲನ, ನಿನ್ನ ಯೋಗ, ನಿನ್ನ ಭಾಗ್ಯ. ಬಾ ದೀಪ್ತಿ. ಹಲೋ ಸತ್ಯ ಆನಂದಂ, ನಾನು ಮೋಹನಂದ ಮಾತಾಡ್ತಾ ಇದ್ದೀನಿ. ಏನಾಗ್ಬೇಕಾಗಿತ್ತು, ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ಮತ್ತೆ ಮತ್ತೆ ಫೋನ್ ಮಾಡತ್ತರ, ನೀನೇ ಮಾಡ್ಕೊಂಡಿದ್ಯಲ್ಲಮ್ಮ. ಕೇಂದ್ರದಲ್ಲಿ ಸ್ವಾಮೀಜಿಯವರ ಬೆಡ್ರೂಮ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಾಗಿದೆ. ಅದಕ್ಕೆ ಅದಕ್ಕೆ ಒಂದು 8 ಕೋಟಿ ಖರ್ಚಾಗುತ್ತೆ. ನೀನೊಂದು 5 ಕೋಟಿ ಕೊಟ್ರೆ ಚೆನ್ನಾಗಿರುತ್ತಮ್ಮ. ಆಗಲ್ಲ, ನೀವು ಕೇಳ್ದಾಗೆಲ್ಲ ದುಡ್ಡು ಕೊಡಕ್ಕಾಗಲ್ಲ. ನಮ್ಮ ಸತ್ಯಾನಂದ ಸ್ವಾಮಿಗಳು ಮನಸ್ ಮಾಡಿದ್ರೆ ಎಲ್ಲವೂ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಸ್ವಾಮಿಗಳು ಸಕಲ ಕಲಾ ವಲ್ಲಭರು. ಆ ನಮ್ಮ ಬ್ರಹ್ಮಾನಂದ ನಿನಗೆ ಪ್ರಸಾದ ಕೊಟ್ಟಿರ್ಬೇಕಲ್ಲ. ಸಿಡಿ ಸಿಡಿ, ಅದರಲ್ಲಿರೋ ಸಿಡಿನೂ ನೋಡಿ ಪ್ರಸಾದನೂ ತಿಂದು ಆಮೇಲೆ ಫೋನ್ ಮಾಡು. ಸತ್ಯಾನಂದಂ. ನೀವಿಷ್ಟು ನೀಚರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾತಿಂದ ಮೋಡಿ ಮಾಡಿ ಮೋಸದಿಂದ ನನ್ನ
ಹಾಳು ಮಾಡಿದ್ದಲ್ದೆ ಅದನ್ನ ಸೀಡಿ ಬೇರೆ ಮಾಡಿದಿರಾ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಾನ ಮರ್ಯಾದಿ ಮೂರ್ಖಾಸೆ ಹರಾಜಾಗುತ್ತೆ. ನಿನ್ನ ಗಂಡ ಅವಮಾನ ತಡೆಯಕ್ಕಾಗದೆ ಸೂಸೈಡ್ ಮಾಡ್ಕೋತಾನೆ. ನಾನೀಗ ಏನ್ ಮಾಡ್ಬೇಕು ಹೇಳಿ? ಹಣ ತಗೊಂಡ್ ಬಾ. ನನ್ ಗಂಡನ್ ಗೊತ್ತಾದ್ರೆ ಕೊಂದ್ ಹಾಕ್ಬಿಡ್ತಾರೆ. ಇಷ್ಟು ದಿನ ನಿನ್ ಗಂಡಂಗ್ ಗೊತ್ತಿಲ್ದಾಗೆ ತಾನೇ ಬರ್ತಾ ಇದ್ದಿದ್ದು. ಹಾಗೆ ಬಾ. ಅದೇ ಕಾರು ಅಲ್ಲೇ ಪಿಕಪ್. ಸತ್ಯಾನಂದ ಮುರುಗಾ. ಏ ಮುರುಗಾ, ದೀಪ್ತಿ ರೂಮಲ್ಲಿ ಕಾಣ್ತಿಲ್ಲ. ಹೌದಾ? ನಿನ್ನೆ ರಾತ್ರಿ ನೀನೇನಾದ್ರು ನಿನ್ನೆ ನಿನ್ನಂತ ಮುಟ್ಟಾಳೆ ಬೇರೆ ಇಲ್ಲ. ನಮ್ ಗೊತ್ತಿ ಅಷ್ಟೇ. ಈಗ ಏನ್ ಮಾಡೋಣ? ಮಾಡೋದೇನು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡೋದು ಅಂತ ನನ್ ಕುತ್ತಿಗೆ ತರ್ತೀನಿ. ಅವಳ್ ನಮ್ ಮೇಲೆ ಕಂಪ್ಲೇಂಟ್ ಕೊಡಕ್ಕಿಂತ ಮುಂಚೆ ನಮ್ ಕೇಂದ್ರದಲ್ಲಿ ಹಣ ಒಡವೆ ಕಳ್ತಾನಾಗಿದೆ ಅಂತ ನಾವೇ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಮ್ ಸೇಫ್ಟಿಗೆ ಎಲ್ಲ ಉಂದಿ. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ. ಆಯ್ತು, ಧ್ಯಾನ ಮುಂದರ್ಸು. ಇಲ್ಲಿವರೆಗೂ ನೀವು ನೋಡಿದ್ದು ಸತ್ಯಾನಂದನ ಅವತಾರಗಳು ಅನಾಚಾರಗಳಲ್ಲಿ ಕೆಲವೇ ಕೆಲವು ಎಪಿಸೋಡ್ಸ್ಗಳು ಮಾತ್ರ. ನನಗೆ ಬಂದಿರೋ ಮಾಹಿತಿಗಳಲ್ಲಿ ತೋರಿಸ್ಲಿಕ್ಕೆ ಆಗದೇ ಇರೋ ಎಷ್ಟೋ ವಿಷಯಗಳಿವೆ. ಅವನ ಬಗ್ಗೆ ಸಿನಿಮಾ ಮಾಡ್ತಾ ಹೋದರೆ ಪಾರ್ಟ್ 2, 3, 4, 5 ಆದರೂ ಮುಗಿಯಲ್ಲ. ಅಷ್ಟೊಂದು ವಿಷಯಗಳಿವೆ. ಇಷ್ಟರಲ್ಲಿ ನನ್ನ ಮನಸ್ಸಿಗೆ ತುಂಬ ನೋವಾದಂಥ ಘಟನೆ ನೀವೇ ನೋಡಿ. ಏನಮ್ಮ ಅನುರಾಧ, ಕೋರ್ಸ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಏನಮ್ಮ ಅದೃಷ್ಟ ನಿಂದು? ಅಲ್ಲ, ಸ್ವಾಮಿಗಳು ನಿನ್ ಬಗ್ಗೆ ಮಾತಾಡ್ತಾ ಇದ್ರು. ಹೌದಾ? ಕೋರ್ಸ್ಗೆ ಸೇರಿದ ಮೇಲೆ ನೀನ್ ತುಂಬಾ ಡೆವಲಪ್ ಆಗಿದೆಯಂತ ಸ್ವಾಮಿಗಳು ಹೇಳ್ತಿದ್ರು. ಸಾವಿರಾರು ಜನರ ಮುಂದೆ ಸ್ವಾಮಿಗಳು ನಿನ್ನನ್ನು ಗುರುತಿಸಿದಾರೆ ಅಂದ್ರೆ ನೀನು ಸಾಮಾನ್ಯ ಅಲ್ಲಮ್ಮ. ಮತ್ತೆ ಸ್ವಾಮಿಗಳು ನಾಳೆ ಫಾರಿನ್ ಟೂರ್ ಹೋಗ್ತಿದಾರಂತೆ. ಹೋದ್ರೆ ಬರೋದೊಂದ್ ತಿಂಗಳಾಗುತ್ತೆ. ಮತ್ತೆ ನಮ್ ತಂದವ್ರಿಗೆ ಟ್ರೀಟ್ಮೆಂಟ್. ಅದಕ್ಕೆ ಕಣಮ್ಮ, ಸ್ವಾಮಿಗಳು ಏಕಾಂತದಲ್ಲಿರುವಾಗ ನಿನ್ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ. ನಿನ್ನ ಕಷ್ಟಗಳನ್ನ ಹೇಳ್ಕೋ, ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ. ಆಯ್ತು. ನಮಸ್ಕಾರ ಸ್ವಾಮೀಜಿ. ಅದೇ ಸ್ವಾಮೀಜಿ, ನಾನು ಹೇಳಿದ್ನಲ್ಲ, ಹುರುಗ ಈಗ ತಾನೇ ಅರಳಿರೋ ಎಳೆ, ಸಮಾಧಾನವಾಗಿ ಪೂಜೆ ಮಾಡ್ಕ ಬಮ್ಮ. ಸ್ವಾಮೀಜಿ ಆಶೀರ್ವಾದ ತಗೋ. ಸತ್ಯಾನಂದ. ಅನುರಾಧ, ನಿಮ್ಮ ತಂದೆಯವರು ನಮ್ಮ ಪರಮ ಭಕ್ತರು. ನಮ್ಮ ಅನುಗ್ರಹದಿಂದ ಅವರ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗಿದೆ ತಾನೆ? ಹೌದು. ಆದರೆ ಇತ್ತೀಚೆಗೆ ನಿಮ್ಮ ತಂದೆಯವರಿಗೆ ಒಂದು ಚಿಂತೆ ಕಾಡುತ್ತಿದೆ, ಅದು ನಿನ್ನ ಮದುವೆ ಮಾಡಿಸಬೇಕು ಎನ್ನುವುದು. ತುಂಬಾ ಜನ ಗಂಡುಗಳು ಬಂದು ನಿನ್ನ ನೋಡ್ಕೊಂಡು ಹೋದ್ರು, ಆದ್ರೆ ನಿನಗೆ ಯಾರು ಇಷ್ಟ ಆಗ್ಲಿಲ್ಲ ಅಲ್ವಾ? ಇಷ್ಟ ಆಗದೆ ಇರೋದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ನ ಪೂರ್ವಜನ್ಮಕ್ಕೆ ಕರೆದೊಯ್ಯುವೆ. ಕ್ಲೋಸ್ ಯುವರ್ ಐಸ್. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ, ತೇತ್ರಾಯುಗದಲ್ಲಿ ಸೀತಾರಾಮ, ದ್ವಾಪರಯುಗದಲ್ಲಿ ಶ್ರೀಕೃಷ್ಣ, ಕಲಿಯುಗದಲ್ಲಿ ಈ ಸತ್ಯಾನಂದ. ನೀನಿಗಿರೋದು ದ್ವಾಪರಯುಗದಲ್ಲಿ. ಗೋಕುಲವಾಸದಲ್ಲಿ ನನ್ನ ಬಾಲ್ಯದ ಗೆಳತಿಯಾಗಿದ್ದು ಮಥುರ ಪ್ರಯಾಣದ ನಂತರ ವಿರಹ ವೇದನೆ ಅನುಭವಿಸಿ ಪವಿತ್ರ ಪ್ರೇಮಕ್ಕೆ ಸಾಕ್ಷಿಯಾಗಿರುವ ನನ್ನ ಪ್ರಿಯ ಸಖಿ ರಾಧೆ ನೀನಲ್ಲವೇ. ನಿನ್ನ ಆರಾಧ್ಯ ದೈವ ಶ್ರೀಕೃಷ್ಣನೇ ನಿನ್ನ ಕಣ್ಣ ಮುಂದೆ ಇರುವಾಗ ಗುರುತಿಸಲಾರೆಯ ರಾಧೆ. ನಿನ್ನ ಜನ್ಮ ಜನ್ಮದ ಪ್ರಿಯ ಸಖ ಶ್ರೀಕೃಷ್ಣ ಬಂದಿರುವೆ. ಬಾ ರಾಧೆ, ಬಾ ನನ್ನಲ್ಲಿ ಐಕ್ಯಳಾಗು.
ಸತ್ಯಾನಂದಂ. ಎಂಥ ತ್ಯಾಗಿ, ಎಂಥ ತ್ಯಾಗಿ! ಆಕೆಗಿದ್ದ ಆಯಸ್ಸು ಕೇವಲ ಒಂದೇ ಒಂದು ದಿನ. ಸ್ವಾಮಿಗಳು ಅನನ್ಯ ದಿವ್ಯ ದೃಷ್ಟಿಯಿಂದ ಈಕೆಯ ತಂದೆಗಿದ್ದಂಥ ಕ್ಯಾನ್ಸರ್ ಕಾಯಿಲೆಯನ್ನ ಇವಳ ದೇಹಕ್ಕೆ ವರ್ಗಾಯಿಸಿದರು. ಆಹಾ, ತಂದೆಯ ಪ್ರಾಣವನ್ನು ಉಳಿಸಿದಂಥ ಮಹಾತಾಯಿ ಇವಳು. ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಹೇಳ್ಬೇಡ ಕಡಮುಖ, ನಂದ ಸಮಾಧಾನ ಮಾಡ್ಕೊಳ್ಳೋ. ಸತ್ಯಾನಂದಂ, ಸತ್ಯಾನಂದಂ, ಸತ್ಯಾನಂದಂ. ಸತ್ಯಾನಂದಂ, ಸತ್ಯಾನಂದಂ, ಸತ್ಯಾನಂದಂ. ತ್ವಮಸ್ಮಿನ್ ಕಾರ್ಯ ನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮನ್ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಮೈ ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಮೈ ಡಿವೋಟೀಸ್. ಈ ಸತ್ಯಾನಂದನ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ಕಾಣ್ತಾ ಇಲ್ಲ ಮುರುಗ. ಟೆನ್ನಿಸ್ ತರ ಏಂಜಲಿನ ಬರ್ತಾ ಇದ್ದಾಳೆ. ನಮಸ್ತೆ ಸತ್ಯಾನಂದಂ. ಸತ್ಯಾನಂದಂ, ಈ ದಿನ ವರ್ಲ್ಡ್ ಫೇಮಸ್ ಟೆನ್ನಿಸ್ ತಾರೆ ಆಂಜಲೀನಾ ಅವರು ನಮ್ಮ ದರ್ಶನಕ್ಕೆ ಬಂದಿದ್ದಾರೆ. ನಮಸ್ತೆ. ಇಟ್ ಇಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಹಾಗೆಯೇ ವರ್ಲ್ಡ್ ಫೇಮಸ್ ಕ್ರಿಕೆಟ್ ಸ್ಟಾರ್, ಸೂಪರ್ ಸ್ಟಾರ್, ಅಮೆರಿಕ ಅಧ್ಯಕ್ಷ, ಇವರೆಲ್ಲ ನಮ್ಮ ದರ್ಶನಕ್ಕೆ ಕಾಯುತ್ತಿದ್ದಾರೆ. ಆದರೆ ಇವರಿಗೆಲ್ಲ ನಮ್ಮ ದರ್ಶನ ಭಾಗ್ಯ ಸಿಕ್ಕಿಲ್ಲ. ಅಂತದ್ರಲ್ಲಿ ಆಂಜಲೀನಾ ಅವರಿಗೆ ನಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಸ್ವಾಮೀಜಿ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಮೈ ಜನ್ಮ ರಹಸ್ಯ. 1975 ನ ಏಪ್ರಿಲ್ 1ನೇ ತಾರೀಕು ನನ್ನ ಜನನವಾಯಿತು. ಕಲಿಯುಗದಲ್ಲಿ ಶ್ರೀಕೃಷ್ಣ ಲೋಕೋದ್ಧಾರಕ್ಕೆ ಮತ್ತೆ ಜನ್ಮ ತಾಳುವನು ಅಂತ ಹಿಂದಿನ ಋಷಿಮನಿಗಳು ಹೇಳಿದ್ರು. ಆ ವಾಕ್ಯ ಸತ್ಯವಾಯಿತು. ಆ ಜನಾರ್ದನ ಲೋಕಪಾಲಕ ಮತ್ಯಾರು ಅಲ್ಲ, ನಾನೇ. ನಾನೇ ದೇವರು, ನನ್ನಿಂದನೇ ಎಲ್ಲ, ನಾನಿಲ್ಲದೆ ಏನೂ ಇಲ್ಲ. ಸತ್ಯಾನಂದಂ. ಮ್ಯಾಮ್, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಗೆಟ್ ಯುವರ್ ಆಟೋಗ್ರಾಫ್? ವಾಟ್ಸ್ ಯುವರ್ ನೇಮ್? ಮೃದುಲಾ. ಐ ಆಮ್ ಇವನ್ ಶಿವಾನ್ಸ್. ಶ್ಯೂರ್. ಐ ಹ್ಯಾವೆಂಟ್ ಇವನ್ ಮಿಸ್ಡ್ ಎನಿ ಆಫ್ ಯುವರ್ ಮ್ಯಾಚಸ್ ಮ್ಯಾಮ್. ಆಹಾ, ಯು ಆರ್ ಲುಕಿಂಗ್ ವೆರಿ ಗಾರ್ಜಿಯಸ್ ಇನ್ ದಿಸ್ ಸಾರಿ. ಆಹಾ, ಐ ಆಮ್ ಎ ವೆರಿ ಗ್ರೇಟ್ ಫ್ಯಾನ್ ಆಫ್ ಯುವರ್ಸ್. ಐಲ್ ಸೀ ಯು ಗರ್ಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬೈ. ಸಮಾಧಾನ ಮಾಡ್ಕೋ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಈ ಸತ್ಯಾನಂದನ ಕರ್ಮಕಾಂಡ ನಮ್ಮಿಂದ ನೋಡಕ್ಕಾಗ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಇವನ್ ಮಾಡೋ ಕೆಟ್ಟ ಕೆಲಸಗಳನ್ನು ಸಹಿಸ್ಕೊಂಡಿರೋದು ಸಾಕು. ನಾವು ನಮ್ಮ ಜೀವಕ್ಕೆ ಹೆದರ್ಕೊಂಡು ಇನ್ನೂ ನಾವು ಇವನ್ ಜೊತೆ ಇದ್ರೆ ನಮ್ಮ ಮನುಷ್ಯತ್ವನ ಮರೆತು ರಾಕ್ಷಸರಾಗಬೇಕಾಗತ್ತೆ. ಇವನ ಪಾಪದ ಕೂಡ ತುಂಬಿದೆ. ಇವನ್ ಮಾಡಿರೋ ಹಲ್ಕಾ ಕೆಲಸ ಜಗತ್ತಿಗೆ ಗೊತ್ತಾಗ್ಬೇಕು.
ಯಾವ ಜನ ಇವನ್ನ ನಂಬಿ ದೇವ್ರು ಅಂತ ಪೂಜಿಸ್ತಿದ್ರೋ ಅದೇ ಜನ ಇವನನ್ನ ಜೀ ತೂ ಅಂತ ಉಗಿಬೇಕು. ಮುಖನಂದ, ನಮ್ಮ ಆಪರೇಷನ್ ಸಕ್ಸಸ್ ಆದ್ಮೇಲೆ ನಾನು ಒಂದು ಕ್ಷಣ ಇಲ್ಲಿರಬಾರ್ದು. ನೀನು ಇಲ್ಲೇ ಇದ್ದು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ಸಮಯ ಬಂದ ತಿಳಿಸ್ತೇನೆ, ನೀನು ಬಂದ್ಬಿಡುವಿ ಅಂತೆ. ಸರಿನಾ ಮುಖನಂದ, ನಾನು ಇನ್ನು ಬರ್ತೀನಿ. ಸತ್ಯಾನಂದಂ ಸತ್ಯಾನಂದಂ, ನೀವ್ ಎಷ್ಟು ಅದೃಷ್ಟವಂತರು, ಒಂದಲ್ಲ ಎರಡು ಆಪಲ್ಲು. ಎಷ್ಟೋ ವರ್ಷಗಳಿಂದ ಇವ್ರು ಸೇವೆ ಮಾಡ್ತಾ ಇದೀವಿ, ನಮ್ಗೆ ಈ ಭಾಗ್ಯನೇ ಸಿಕ್ಕಿಲ್ಲ. ನಿಮಗ್ ಸಿಕ್ಕಿದೆ ಅಂದ್ರೆ ಅದೃಷ್ಟದ್ವಾಗ್ಲೂ ತೆಗ್ದಾಗೇನೆ. ಅಲ್ಲ ಇವ್ರದೇನ್ ಅದೃಷ್ಟ ಅಲ್ಲ. Angelina, Guruji is calling you. Yeah, I'm coming. ಸೊಂಟ ಏನ್ ಕುಣಿಸ್ತಾಳೆ? ಸ್ವಾಮಿ, ಸ್ವಾಮಿಜಿ, ನಿನ್ನ ಮನಸ್ಸಿನಲ್ಲಿ ನೂರಾರು ಗೊಂದಲಗಳಿವೆ, ನಿಜ ತಾನೆ? ಹೌದು ಸ್ವಾಮಿ. ಸತತ ಸೋಲಿನಿಂದ ಬೇಸರವಾಗಿ ಜೀವನ ಜಿಗುಪ್ಸೆ ಮೂಡಿದೆ ತಾನೆ? ಯೆಸ್, ಯು ಆರ್ ರೈಟ್. ನಿನ್ನ ದೇಹ ಆಗಾಗ ನೋವಿನಿಂದ ನರಳುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ನಿನ್ನ ಲೆಫ್ಟ್ ಲೆಗ್ ಅಲ್ಲಿ ತುಂಬಾ ನೋವಿದೆ ಅಲ್ವಾ? ನೋ ಸ್ವಾಮಿ, ರೈಟ್ ಲೆಗ್. ಅದೇ, ಪ್ರತಿ 20 ದಿನಕ್ಕೊಮ್ಮೆ ಹೊಕ್ಕಳ ಹತ್ರ ಆಗಾಗ ನೋವು ಬರುತ್ತೆ ತಾನೆ? ಹೌದು ಸ್ವಾಮಿ, ಯು ಆರ್ 100% ರೈಟ್. ಹೌ ಡಿಡ್ ಯು ನೋ ದಿಸ್? ಐ ಆಮ್ ಗಾಡ್, ಐ ನೋ ಎವ್ರಿಥಿಂಗ್. ಕರ್ಮಣ್ಯೇ ವಾಧಿಕಾರಸ್ಯ ಮಾಪಲೇತು ಕದಾಚರ. ಈ ಮಾತಿನ ಅರ್ಥ ಗೊತ್ತಾ? ಗೊತ್ತಿಲ್ಲ. ನಿನ್ನ ಕೆಲಸವನ್ನ ನೀನು ಮಾಡು, ಫಲಾಫಲವನ್ನು ನನಗೆ ಬಿಡು ಅಂತ ನಾನು ಕೃಷ್ಣನ ಅವತಾರದಲ್ಲಿದ್ದಾಗ ಭಗವದ್ಗೀತೆಯಲ್ಲೇ ಹೇಳಿದ್ದೆ. ನನ್ನ ಸೇವೆ ದರ್ಶನಕ್ಕಾಗಿ ನೀನಿಲ್ಲಿ ಬಂದಿರೋದು. ನಾನಿಲ್ಲದೆ ನಿನ್ನ ಜೀವನ ಅಪೂರ್ಣ. ನಿನ್ನ ಮನಸ್ಸಿನ ಪ್ರತಿಯೊಂದು ಮಾತು ನನಗೆ ಅರ್ಥ ಆಗುತ್ತೆ. ನಿನ್ನ ದೇಹದ ಅಣು ಅಣುವಿನ ಚಲನೆ ಕೂಡ ನನಗೆ ಗೊತ್ತು. ಯಾಕೆ ಅಂದ್ರೆ ನಾನೇ ನೀನು, ನೀನೇ ನಾನು, ಎಲ್ಲರಲ್ಲೂ ನಾನೇ ಇದ್ದೀನಿ. ಈಗ ನಿನಗೆ ನೆಮ್ಮದಿ ಬೇಕು, ಸುಖ ಶಾಂತಿ ಬೇಕು. ಜೀವನ ಹೋರಾಟದಲ್ಲಿ ಬಳಲಿ ಬೆಂಡಾಗಿ ನಿಂತಿರೋ ನಿನಗೆ ನನ್ನ ಆಸರೆ ಬೇಕು. ಅಂಡರ್ಸ್ಟ್ಯಾಂಡ್? ನಿನ್ನ ಉದ್ಧಾರಕ್ಕಾಗಿ ನನ್ನಲ್ಲಿ ಸೇರು, ನನ್ನ ಸಂತೃಪ್ತಿಗೊಳಿಸು. ನನ್ನ ಸಂತೋಷವೇ ನಿನ್ನ ಧ್ಯೇಯ ಸೌಭಾಗ್ಯ. ನನ್ನ ಜೀವನದಲ್ಲಿ ನಾನು ಏನೆಲ್ಲ ಅನ್ಕೊಂಡಿದ್ದೆ. I lost everything in my life. No, don't say like that. I am always with you. Come into my heart and soul. Ba sakhi, ba. Swamiji. Angelina, I love you. ಸಾಯನ ಅರಿಯದಂಥ ಸೂತ್ರವ ಹೇಳಿ ಕೊಡುವೆನ. ಹಾರಿದೆ ಹೃದಯ ವೇಗ ಜೋರಾಗಿದೆ, ಅದರ ವೇಗ ನೀ ಕಲಿಸುವ ಸೂತ್ರವನ್ನು ಶಿರಸಾ ವಹಿಸಿ ಕಲಿವೆ. ನೀ
ನನ್ನ ರಂಜಿಸುತ್ತ ಇದ್ದರೆ ನರವೆಲ್ಲ ತಕಧಿಮಿತ ನಾನು ನಿನ್ನ ಚುಂಬಿಸುತ್ತ ಇದ್ದರೆ ತುಟಿಯೆಲ್ಲ ರಸಭರಿತ ಕೂಡುತ್ತ ಕಳೆಯುತ್ತ ಗುಣಿಸಿ ಎಣಿಸೋಣ ಬಾ ಚೆಲು ಅನ್ನೋ ರಂಜಕ ಹಾಯ್ ನನ್ನ ಎದೆಗೆ ಹಾನಿಕಾರಕ ಸಾಯನ ಅರಿಯದಂಥ ಸೂತ್ರವ ಹೇಳಿ ಕೊಡುವೆನ ಕಾಮನ ಮನೆಯ ಬೀಗ ತೆರೆದು ಕಾದಿದೆ ಬಾರೋ ಬೇಗ ವಾತ್ಸಾಯನ ಹರಿಯದಂತ ಸೂತ್ರವ ಹೇಳಿ ಕೊಡುವೆನ್ನ ಸ್ವಾಮೀಜಿ ಸ್ವಾಮೀಜಿ ಐ ಹ್ಯಾವ್ ಟು ಅಟೆಂಡ್ ಅ ಯೋಗ ಕ್ಲಾಸ್ ಐ ವಿಲ್ ಟೀಚ್ ಯು ನೌ ಸ್ವಾಮೀಜಿ ಎವ್ರಿಬಡಿ ಇಸ್ ವೈಟಿಂಗ್ ದೇರ್ ಸತ್ಯಾನಂದಂ ಸ್ವಾಮಿ 3 days ಇಂದ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೇನೆ ಮನಸ್ಸು ನನ್ನ ಹೇಳಿಟ್ಟದಲ್ಲಿಲ್ಲ ನನ್ನ ಸಾನ್ನಿಧ್ಯ ನಿನಗೆ ಬೇಕಾಗಿದೆ ನನ್ನ ಬಿಟ್ಟಿರಕ್ಕಾಗ್ತಲ್ಲ ತಾನೆ ಹೌದು ಸ್ವಾಮಿ ಸಖಿ ಡೋಂಟ್ ವರಿ ನಿನಗಾಗಿ ನಾನು ಎಷ್ಟು ಹಂಬಲಿಸಿದ್ದೀನಿ ಗೊತ್ತಾ ನನ್ನಿಂದ ನೀನು ದೂರ ಆಗಬಾರ್ದು ನೀನ್ ಯಾರಿಗೂ ಹೇಳಲಿಲ್ಲ ಅಂದ್ರೆ ನನಗೊಂದು ಗುಟ್ಟು ಹೇಳ್ತೀನಿ ಯಾರಿಗೂ ಹೇಳ್ದೇ ಇರೋ ಗುಟ್ಟನ್ನ ನಿನಗೆ ಹೇಳ್ತೀನಿ ನೋಡಿಲ್ಲಿ ಇದೆಲ್ಲ ನಿನಗೆ ನಾನಾದಷ್ಟು ಬೇಗ ಅಮೇರಿಕಾದಲ್ಲಿ ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ದೀನಿ ಅಕ್ಕಡ ನಾದೇ ಒಕ ದೇಶಂ ನೇನೇ ದೇವುಡು ಐ ಆಮ್ ಗಾಡ್ ನೀನೇ ನನ್ನ ರಾಣಿ ನಾನಂದ್ಕೊಂಡ ಹಾಗೆ ನಡಿಬೇಕು ನಡ್ದೇ ನಡೆಯುತ್ತೆ ಇಡೀ ಪ್ರಪಂಚದಲ್ಲಿ
ನಮ್ಮಿಬ್ರು ಬೇರೆ ಮಾಡೋ ಶಕ್ತಿ ಯವರಿಗಿಲ್ಲೇದು. ತಗೋ, ವಾಟ್ ಇಸ್ ದಿಸ್? ಪ್ರಸಾದ, ತಿನ್ನು. Swamiji, what's happening to me? My darling dear daddy. Swami. ಸತ್ಯಾನಂದ ಅನ್ನೋ ಕಾಮಿಸ್ವಾಮಿಯ ಬಣ್ಣ ಬಯಲಾಗಿದೆ. ಆತ ಖ್ಯಾತ ಟೆನಿಸ್ ತಾರೆ ಏಂಜಲಿನಾಳಿಗೆ ಮತ್ತು ಬರೋ ಔಷಧಿ ತಿನಿಸಿ ಅತ್ಯಾಚಾರ ಮಾಡಿದ್ದಾನೆ. ನಾನೇ ದೇವರು, ನನ್ನ ಪವಾಡಗಳು ಮತ್ತು ಹೀಲಿಂಗ್ ಪವರ್ನಿಂದಾಗಿ ಕ್ಯಾನ್ಸರ್, ಏಡ್ಸ್ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆಂದು ಸಿಕ್ಕ ಸಿಕ್ಕವರನ್ನು ತಬ್ಬುತ್ತಾ ಮಜಾ ತಗೊಳ್ಳುತ್ತಿದ್ದ ಸತ್ಯಾನಂದನ ಈ ಅತ್ಯಾಚಾರದ ತುಣುಕುಗಳನ್ನು ನೋಡಿ ರಾಜ್ಯದ ಜನತೆ ದಿಗ್ಭ್ರಾಂತರಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್: ರಾಮೇಶ್ವರ ಕಡಲ ತೀರದಲ್ಲಿ ಶ್ರೀಲಂಕಾಗೆ ಪರಾರಿಯಾಗುತ್ತಿದ್ದ ಕಾಮಿಸ್ವಾಮಿ ಸತ್ಯಾನಂದನ ಬಂಧನ. ಇದೀಗ ಬಂದ ಸುದ್ದಿ, ಏಂಜಲಿನಾ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿದ್ದ ಕಾಮಿಸ್ವಾಮಿ ಸತ್ಯಾನಂದನನ್ನು ನ್ಯಾಯಾಲಯವು ಇಂದು ಬಿಡುಗಡೆ ಮಾಡಿದೆ. ಏಂಜಲಿನಾ ಅತ್ಯಾಚಾರ ಪ್ರಕರಣದಲ್ಲಿ ವಿಶ್ವದೆಲ್ಲೆಡೆ ಕುಖ್ಯಾತಿ ಗಳಿಸಿದ ಸ್ವಾಮಿ ಸತ್ಯಾನಂದ ಇದೀಗ ಹೊಸ ಡ್ರಾಮಾ ಶುರು ಮಾಡಿದ್ದಾನೆ. ತನ್ನ ಯೋಗ ಕೇಂದ್ರದಲ್ಲಿ ತನ್ನ ಭಕ್ತರಿಗಷ್ಟೇ ಸೀಮಿತವಾಗಿದ್ದ ಆತನ ಪವಾಡಗಳು ಇದೀಗ ಬಹಿರಂಗವಾಗಿ ಪ್ರದರ್ಶಿಸಲಿದ್ದಾನೆ. ಸ್ವಾಮಿ ಸತ್ಯಾನಂದನ ಪವಾಡ ಪರ್ವವನ್ನು ಕಾತುರದಿಂದ ಕಾಣಲು ಬಯಸುವ ಎಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದು, ಈ ಬಾರಿ ಜನರಿಗೆ ಯಾವ ಮಂಕು ಬೂದಿ ಎರಚುತ್ತಾನೋ ಆ ಸತ್ಯಾನಂದನೇ ಬಲ್ಲ. ಇಂಪೋರ್ಟೆಡ್ ಕಾರ್ಗಳಲ್ಲಿ ತಿರುಗಾಡೋದು, ಸುಂದರವಾದ ಶಿಷ್ಯರ ಜೊತೆ ಎಂಜಾಯ್ ಮಾಡೋದು, ಬ್ಲಾಕ್ ಮನಿನ ವೈಟ್ ಮನಿ ಮಾಡೋದು, ಅಕ್ರಮವಾಗಿ ಭೂಮಿನ ಕೊಳ್ಳೆ ಹೊಡೆಯೋದು, ಇಂಥ ನೂರಾರು ಅಕ್ರಮ ದಂಧೆ ಮಾಡೋದಕ್ಕೆ ಕಾವಿಯನ್ನು ಸೆಕ್ಯೂರಿಟಿ, ಸ್ವಾಮಿಯನ್ನು ಪಟ್ಟ ಇದ್ರೆ ಸಾಕು. ಎಂಥ ಲುಚ್ಚ ಲಫಂಗಗಳು ಅಮಾಯಕ ಜನರನ್ನ ಮೋಸ ಮಾಡ್ತಾರೆ. ಸತ್ಯಾನಂದನಂತ ಸೋಗಲಾಡಿಗಳು ಇಂದು ಗಲ್ಲಿಗೊಬ್ಬ ಹುಟ್ಕೊಂಡಿದ್ದಾನೆ. ಹೆಚ್ಚಿನವರಿಗೆ ಅವನು ಮಾಡೋ ಹಲ್ಕ ಕೆಲಸಗಳು ಗೊತ್ತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಯಾಕಂದ್ರೆ ಇವರುಗಳು ಆ ಕಂಪನಿ ಪಾರ್ಟ್ನರ್ಸ್ಗಳು. ಇದು ಒಂಥರ ಡಿ ಕಂಪನಿ ಇದ್ದಂಗೆ. ಡಿ ಅಂದ್ರೆ ಡ್ರಾಮಾ ಕಂಪನಿ ಅಂತ ತಿಳ್ಕೋಬಹುದು, ಅಥವಾ ಡೇಂಜರ್ ಕಂಪನಿ ಅಂತಾನೂ ತಿಳ್ಕೋಬಹುದು. ಸತ್ಯಾನಂದನ ಡೋಂಗಿತನಕ್ಕೆ ಫುಲ್ ಸ್ಟಾಪ್ ಹಾಕ್ಲೇಬೇಕು. ದಯವಿಟ್ಟು ಮಾಧ್ಯಮ ಮಿತ್ರರಾದ ನೀವು ಸಮಾಜದ ಹಿತಕ್ಕೋಸ್ಕರ ನನ್ನ ಜೊತೆ ಕೈ ಜೋಡಿಸಿ ನನಗೆ ಸಹಕಾರ ನೀಡಿ. ಸತ್ಯಾನಂದಂ ಸತ್ಯಾನಂದಂ ಸತ್ಯಾನಂದಂ. ಈ ಪವಾಡ ಪರ್ವಕ್ಕೆ ಆಗಮಿಸಿರುವ ಎಲ್ಲ ನನ್ನ ಭಕ್ತಾದಿಗಳಿಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜಗತ್ತಿಗೆ ನಮ್ಮ ಪವಾಡದ ಅರಿವು ಮೂಡಿಸುವುದು, ಹಾಗೆಯೇ ನಮ್ಮ ಮೇಲಿರುವ ಕಳಂಕವನ್ನು ದೂರ ಮಾಡುವುದು. ಸತ್ಯಾನಂದ ಸ್ವಾಮಿಗಳೇ, ನನ್ನ ಕೈ ವಿಭೂತಿ ಬಂದ್ಬಿಡ್ತು, ವಿಭೂತಿ ಬಂದ್ಬಿಡ್ತು ಸ್ವಾಮಿಗಳೇ, ವಿಭೂತಿ ಬಂದ್ಬಿಡ್ತು ಸತ್ಯಾನಂದ ಸ್ವಾಮಿಗಳಿಗೆ. ಸತ್ಯಾನಂದ ಸ್ವಾಮಿಗೆ, ಸತ್ಯಾನಂದ ಸ್ವಾಮಿಗೆ, ಸತ್ಯಾನಂದ ಸ್ವಾಮಿಗೆ, ಸತ್ಯಾನಂದ ಸ್ವಾಮೀಜಿ, ಸತ್ಯಾನಂದ ಸ್ವಾಮೀಜಿ, ಸತ್ಯಾನಂದ ಸ್ವಾಮೀಜಿ, ಸತ್ಯಾನಂದ ಸ್ವಾಮೀಜಿ.
ಸ್ವಾಮೀಜಿ. ಆಹಾ ಸ್ವಾಮಿಗಳೇ, ನನ್ನ ಕೈಯಲ್ಲಿ ಜೇನುತುಪ್ಪ ಬಂದಿದೆ. ಎಂತ ಅದ್ಭುತ, ಆಹಾ ಎಂತ ಅದ್ಭುತ. ಸತ್ಯಾನಂದ ಸ್ವಾಮೀಜಿ, 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 ಸತ್ಯಾನಂದ ಸತ್ಯಾನಂದ ಸ್ವಾಮಿಗಳೇ, ನಾ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಕೂತ್ಕೊಳ್ರಿ, ಈಗ ಅದಕ್ಕೆಲ್ಲ ಅವಕಾಶ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಅವ್ರ್ಯಾಕೆ ಸುಮ್ಮನೆ ಕೂತ್ಕೋಬೇಕು? ಡೈರೆಕ್ಟರ್ ಮಾಧವ್ ಸರ್ ಪ್ರಶ್ನೆ ಕೇಳಿದ್ರೆ ಏನ್ ತಪ್ಪು? ಯಾಕೆ ನಿಮ್ ಸ್ವಾಮೀಜಿ ಬಂಡವಾಳ ಬಯಲಾಗಿದೆ ಅಂತ ಭಯಾನ? ಸತ್ಯಾನಂದ ಸ್ವಾಮಿಗಳೇ, ಕೇಳಿದ್ರೆ ಏನ್ ತಪ್ಪು, ಕೇಳಲಿ ಬಿಡಿ. ನಮ್ ಸ್ವಾಮೀಜಿ ಅಂದ್ರೆ ಏನ್ ಅನ್ಕೊಂಡಿದ್ರ? ಕೇಳಿದ್ರು ಕೊಡುವಂತ ಸ್ವಾಮೀಜಿಗಳು. ಮಾಧವ್ ಸರ್, ನಿಮ್ಗೆ ಏನ್ ಬಗ್ಗೆ ಕೇಳಿ ಸ್ವಾಮಿ. ಇವ್ರ ಕೇಕರ್ದು ಕುಡುಂಗ ಸ್ವಾಮಿ. ಅವ್ರನ್ನ ಕಳ್ಸು, ಏನ್ ಬೇಕೋ ಕೇಳಲಿ. ಸತ್ಯಾನಂದ ಸ್ವಾಮಿಗಳೇ, ನಿಮ್ ಪವಾಡದ ಮೂಲಕ ಅವನ ಕೈಲಿ ವಿಭೂತಿ, ಇವಳ ಕೈಲಿ ಜೇನುತುಪ್ಪ ಬರ್ಸಿದ್ರಲ್ಲ, ಇದರಿಂದ ಸಮಾಜಕ್ಕೆ ಜನರಿಗೆ ಏನ್ ಲಾಭ? ಅದರಿಂದ ಬ್ರೈನ್ ಟ್ಯೂಮರ್, ಕ್ಯಾನ್ಸರ್ ಇಂತಹ ಎಲ್ಲಾ ಕಾಯಿಲೆಗಳು ವಾಸಿಯಾಗುತ್ತೆ. ಹೌದಾ? ಹಾಗಾದ್ರೆ ಸೈಂಟಿಸ್ಟ್ಗಳು ಸುಮ್ಮನೆ ಏನೇನೋ ಮೆಡಿಸನ್ ಕಂಡಿಡಿತಾ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಕೊಡೋ ವಿಭೂತಿ ಜೇನುತುಪ್ಪಕ್ಕೆ ಅಷ್ಟೊಂದು ಪವರ್ ಇರ್ತಾ? ನಾನು ದೇವರು. ಹಾಗಾದ್ರೆ ಮೊನ್ಮೊನ್ನೆ ಆಯಾಬುಸ ಮೋಟರ್ ಬೈಕಲ್ಲಿ ನಿನ್ ಪ್ರಿಯಸಕ್ಕಿನ ಕೂರಿಸ್ಕೊಂಡು ವೀಲಿಂಗ್ ಮಾಡಕ್ ಹೋಗಿ ಬಿದ್ದು ಕಾಲ್ ಮುರ್ಕೊಂಡಲ್ಲ, ಅದೇಂಗ್ ದೇವ್ರ ಕಾಲ್ ಮುರಿದೋಗುತ್ತೆ? ಅದು ನನ್ನ ಭಕ್ತನೊಬ್ಬನಿಗೆ ಆಗ್ಬೇಕಿರುವಂತ ಆಕ್ಸಿಡೆಂಟ್ನ ತಪ್ಪಿಸಿ ಆ ನೋವನ್ನ ನಾನೇ ಸ್ವೀಕರಿಸಿದೆ. ಹಾಗಾದ್ರೆ ಬೇರೆಯವ್ರ ಸಾವನ್ನ ನೀನೇ ಸ್ವೀಕರಿಸ್ಬೋದಲ್ವಾ? ಯಾರನ್ನ ಸಾಯಿಸ್ಬೇಕು, ಯಾರನ್ನ ಬದುಕಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಸತ್ಯಾನಂದ ಸ್ವಾಮಿಗಳೇ, ನೀವು ದೇವ್ರೇ ಆಗಿದ್ರೆ ನನ್ ಕೈಲಿ ಎರಡು ರೊಟ್ಟಿ ಬರ್ಸಿ. ಎಲ್ಲಿ ನೀನು? ಪಾಪಿ, ನತದೃಷ್ಟ. ನಾನೇನೋ ಪಾಪಿ? ಆಗ್ಲೇ ವಿಭೂತಿ ಬಂತಲ್ಲ, ಆ ಪುಣ್ಯಾತ್ಮನ ಕೈಲಿ ರೊಟ್ಟಿ ಬರ್ಸಿ. ಯಾರಿಗೆ, ಯಾವಾಗ, ಎಲ್ಲಿ ಏನ್ ಕೊಡಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಬಿಕಾಸ್ ಐ ಆಮ್ ಗಾಡ್. ನನ್ ಕೈಲೂ ಬರ್ಸಿ ಸ್ವಾಮಿ. ನಮ್ ಕೈಲೂ ಬರ್ಸಿ ಸ್ವಾಮಿ. ಬರಲ್ಲ, ಯಾರ ಕೈಲೂ ಬರಲ್ಲ, ಅವನ ಏಜೆಂಟ್ರ ಕೈಲಿ ಮಾತ್ರ ಬರುತ್ತೆ. ಯಾವ್ಯಾವ ಏಜೆಂಟ್ ಕೈಲಿ ಏನೇನ್ ಬರ್ಬೇಕಂತ ಮುಂಚೆನೆ ಡಿಸೈಡ್ ಆಗಿರುತ್ತೆ. ಅದಕ್ಕೆ ಈಗ ಕಣ್ಣು ಬಾಯಿ ಬಿಟ್ಕೊಂಡು ಪೇಚಾಡ್ತಿರೋದು. ಇವನ್ ಸುತ್ತ ಇರೋರೆಲ್ಲ ಇವನ್ ಹಾಕೋ ಎಂಜಲ್ ಕಾಸಿಗೆ ಆಸೆ ಬಿದ್ದು ಏನ್ ಬೇಕಾದ್ರೂ ಮಾಡಂತವ್ರು. ಸ್ವಾಮಿ ಸತ್ಯಾನಂದ ಪವಾಡ್ಗಳ ಮೂಲಕ ವಿಭೂತಿ, ಜೇನುತುಪ್ಪ, ಉಂಗುರ, ಲಿಂಗ ಇವನ್ನೆಲ್ಲ ಬರೆಸ್ತೀನಿ ಅಂತ ಹೇಳೋದು. ಹೀಲಿಂಗ್ ಪವರ್ನಿಂದ ಏಡ್ಸು, ಕ್ಯಾನ್ಸರು ಇಂಥ ಕಾಯಿಲೆನೆಲ್ಲ ಗುಣಪಡಿಸ್ತೀನಿ ಅಂಥೇಳಿ ಒಳ್ಳೊಳ್ಳೆ ಹುಡುಗಿರನ್ನ ಹೆಂಗಸರನ್ನೆಲ್ಲ ತಪ್ಕೊಂಡು ಮಜಾ ಮಾಡ್ತಿದೆಯಲ್ಲ. ಡ್ರಗ್ಸ್ ಅಂಡ್ ಮ್ಯಾಜಿಕಲ್ ರೆಮಿಡೀಸ್ ಆ್ಯಕ್ಟ್ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿಲ್ಲ? ಯಾವುದು ಕಾನೂನು? ಈ ಸತ್ಯಾನಂದನಿಗೆ ಯಾವ ಕಾನೂನು, ರೂಲ್ಸು, ರೆಗ್ಯುಲೇಷನ್ಸೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾನೇ ದೇವರು, ನಂದೇ ಕಾನೂನು. ನಾನ್ ಬಿಸಾಕೋ ಎಂಜಲ್ ಕಾಸಿಗೆ ಆಸೆ ಬಿದ್ದು ಲಾಯರ್ಗಳು ನನ್ನ ಕೇಂದ್ರದ ಹತ್ರ ನಂಗ್ ಬಿದ್ದಿರ್ತಾರೆ. ಬರೀ ಲಾಯರ್ ಮಾತ್ರ ಅಲ್ಲ, ಆಗ ಕೂಡ ನಮ್ಮ ಯೋಗ ಕೇಂದ್ರದ ನಾನೊಂದ್ ಮಾತು ಹೇಳಿದ್ರೆ ಸ್ಟೇಟ್ ಹಿಡಿದು ಸೆಂಟ್ರಲ್ ವರ್ಗೂ ಎಲ್ರೂ ನನ್ ಕಾಂಪೌಂಡ್ ಕಾಯ್ತಾರೆ, ನಾನ್ ಹೇಳ್ದಂಗ್ ಕುಣಿತಾರೆ. ಯಾಕಂದ್ರೆ ಐ ಆಮ್ ಗಾಡ್. ಮಾಧವ್ ಸರ್, ಇಂಥ ದೋಂಗಿ ದೊಂಗ ಸಾಮ್ಗಳಿಗೆ ಜೈಲ್ಗೆ ಹಾಕ್ಬೇಕು. ಹೌದು, ಜೈಲ್ಗೆ ಹಾಕ್ಬೇಕು. ಒಂದ್ ನಿಮಿಷ, ನಮ್ಮ ದೇಶದ ಜೈಲ್ಗಳು ಧರ್ಮಕ್ಷೇತ್ರ ಅನ್ಕೊಂಡ್ರ 5-star 7-star ಹೋಟೆಲ್ಗಳಾಗ್ಬಿಟ್ಟಿದೆ.
ಗೂಂಡಾಗಳು, ರೌಡಿಗಳು, ಟೆರರಿಸ್ಟ್ಗಳ ಜೊತೆ ಇವನಂತವ್ರನ್ನ ಬಿಟ್ಟಿ ಕೂಳಾಕಿ ಸಾಕ್ಬೇಕಾಗತ್ತೆ. ಇಂಥವ್ರನ್ನೆಲ್ಲ ಕಲ್ಲಲ್ಲೋಡ್ ಸಾಯಿಸ್ಬೇಕು. ದೈಮಣ್ಣನ್ ಮಾತು ಕೇಳಿ, ಇಂಥ ಪಾಪಿನ ಕೊಂದು ನಾವ್ಯಾಕೆ ಪಾಪ ಕಟ್ಕೊಳ್ಳೋಣ? ಇವನ್ ಕರ್ಮಕಾಂಡದ ಪುರಾಣ ಪಿನ್ ಟು ಪಿನ್ ನನ್ನ ಹತ್ರ ಇದೆ. ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ. ಸತ್ಯಾನಂದನ ಜಾತಕ. ಮೂರು ವರ್ಷಗಳ ಹಿಂದೆ ನ್ಯೂಜಿಲ್ಯಾಂಡ್ಗೆ ಪ್ರವಚನಕ್ಕೆ ಹೋಗಿದ್ದಾಗ ಅಲ್ಲಿ ಸತ್ಯಾನಂದ ಪ್ರಜ್ಞೆ ತಪ್ಪಿ ಬಿದ್ದ. ಆಗ ಡಾಕ್ಟರ್ ಜೋಸೆಫ್ ಇವನ ಹೆಲ್ತ್ ಚೆಕಪ್ ಮಾಡಿದ್ರು. ಇವನಿಗೆ ಬಂದಿರೋದು ಅಂತಿಂಥ ಕಾಯಿಲೆ ಅಲ್ಲ, ಯಾವುದು ಮನುಷ್ಯ ಜನ್ಮಕ್ಕೆ ಬರಬಾರ್ದೋ ಅಂಥ ಕಾಯಿಲೆ ಬಂದಿದೆ. ಅದೇ ಸಾಂಕ್ರಾಮಿಕ್ ರೋಗ. ಸತ್ಯಾನಂದ, ನಿನ್ನನ್ನು ಯಾರೂ ಸಾಯಿಸಲ್ಲ, ನೀನಾಗ ನೀನೇ ಸಾಯ್ತೀಯ. ನೋ, ನೆವರ್. ಐ ಆಮ್ ಗಾಡ್. ನಾನೇ ದೇವರು, ನನಗೆ ಸಾವೇ ಇಲ್ಲ. ನಿನಗೆ ಸಾವು ತಪ್ಪಿದ್ದಲ್ಲ, ಆದರೆ ನಿನ್ ಸಾವು ವಿಚಿತ್ರವಾಗಿರುತ್ತೆ. ಸತ್ಯಾನಂದನ ಭಕ್ತಾದಿಗಳೇ, ಇಂಥವನ್ನ ನಂಬೇಡಿ, ಇಂಥವನ್ನ ಯಾರೂ ನಂಬೇಡಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ನೋವುಗಳಿರುತ್ತೆ. ಸುಂದರವಾದ ಮಗಳಿರ್ತಾಳೆ, ಆದರೆ ಮದುವೆ ಆಗಿರೋದಿಲ್ಲ. ಚೆನ್ನಾಗಿ ಓದ್ಕೊಂಡಿರೋ ಮಗ ಇರ್ತಾನೆ, ಅವನಿಗೆ ಕೆಲಸ ಸಿಕ್ಕಿರೋದಿಲ್ಲ. ಅಂಥವ್ರ ಭಾವನೆಗಳನ್ನು ಬಂಡವಾಳ ಮಾಡ್ಕೊಂಡು ಬದುಕೋನು. ದೇವರು ಸರ್ವಾಂತರ್ಯಾಮಿ. ನಮ್ಮ ಮತ್ತು ದೇವ್ರ ಮಧ್ಯೆ ಇಂಥ ಬ್ರೋಕರ್ಗಳು ಯಾಕೆ ಬೇಕು? ಮೋಸ ಹೋಗೋರು ನಾವು, ನಮ್ದೇ ತಪ್ಪು. ಕರ್ನಾಟಕದಲ್ಲಿ ಇಂಥ ಕಾಮಿ ಸ್ವಾಮಿಗಳ ಕತೆ ಇವನ್ ಜೊತೆಲೆ ಮುಗಿಲಿ. ಮಿಸ್ಟರ್ ಮುರುಗನ್ ಅಲಿಯಾ ಸತ್ಯಾನಂದ, ಯು ಆರ್ ಫಿನಿಶ್ಡ್. ನೋ, ನಾನು ದೇವರು, ನನಗೆ ಸಾವಿಲ್ಲ. ನಂಬಿಕೆ ದ್ರೋಹಿಗಳ ಬಗ್ಗೆ ಎಚ್ಚರ ಇರಲಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. Yeah, Yamar Bedroom.